पत्र बरदु विषय योचना ना इन बरला नमस्कार नमस्कार ಏನ್ ಸ್ವಾಮಿ ಆ ಲಾಯರ್ ನಿಮ್ಮ ನಿಲ್ಲು ಬಿಡೋದಿಲ್ವಾ ದೇವರ ಮೇಲೆ ಯಾವ ಕೇಸ್ ಹಾಕೋಕೆ ಬಂದಿದ್ರು ಯಾವ ಕೇಸ್ ಹಾಕೋಕೆ ಬಂದಿರಲಿಲ್ವೋ ಅವರು ಪೂಜೆ ಮಾಡ್ಸಕ್ಕೆ ಬಂದಿದ್ರು ಅಕಸ್ಮಾತ್ ಆಗಿ ಸಿಕ್ಕಿದ್ರು ವೆಂಕಣ್ಣ ಸ್ವಾಮಿ ನನಗೆ ಒಂದು ಸಂತೋಷವ ಸುದ್ದಿ ಹೇಳಿದ್ದಾರೆ ಅದೇನು ಅಂತ ಹೇಳ್ತೀಯಾ ಇನ್ನೇನು ಎಷ್ಟೇ ಕೇಸ್ ನಮ್ಮ ಕಡೆ ಆಯ್ತು ನಮಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿರಬೇಕು ನಿಜ ಆದ್ರೆ ಆ ವಿಷಯ ಯಾವತ್ತೋ ಹೇಳಿದ್ದು ಇವತ್ತು ಹೇಳಿದ್ದೇ ಬೇರೆ शेर मार्केट नल्ली लाभ बंदिदे अंत आस्ति पास्ति कोर्ट व्यवहार अल्ल अदेन तोंदरेनो एल्ला टेंपररी मुख्यवाद विषय इवत्तु अदेन हेळु निकल्लो ओली नाने हेळ्तीनि केळु नम्म शोभागे ओंदु ओळ्ळे गंडु नोट इट्टिद्दारे अवरु एनु आ लायर नोडिरो गंडिगे नम्म शोभागे कोडदे खंडित बेड याको दिन बेड़े आ लायर और हेंडी का बेड़ी स्वामी और बर केस डाइवोर्स केस अल स्वामी निम्ग अली बर ताली कटे ना डाइवोर्स हटाबे बेड़ी स्वामी नम शोभ कड़मे स्वामी बेदस्ट गंट बरतार 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 बेल कड़े इंद बरत अर्थवायत स्वामी अर्थवायत ನಿಮ್ಮ ಅಳಿ ನಾಗ ಬರೋನು ನಿಮ್ಮ ಹಣಕ್ಕೋಸ್ಕರ ಅಲ್ಲದೆ ಶೋಭಾ ಗುಣಕ್ಕೋಸ್ಕರ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ನೀವೇನು ಯೋಚನೆ ಮಾಡಬೇಡಿ ಸ್ವಾಮಿ ಶೋಭಾ ಅಂದ್ರೆ ಏನು ಎಲ್ಲ ಅವರ ತಾಯಿ ತರಹನೇ ಈಗಿನ ಕಾಲದ ಹುಡುಗಿನೇ ಆದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಪುರಸ್ಕಾರ ಅಂತ ಮಾಡ್ತಿರ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ದೇವರ ಮೇಲೆ ಭಾರ ಹಾಕಬೇಡಿ ಎಲ್ಲ ಅವನು ನೋಡ್ಕೊತಾನೆ ಅಪ್ಪ ಬಂದಮ್ಮ ತಗೊಳ್ಳಿ ಪ್ರಸಾದನ यारप्पा
ಸೀಕಂಡ್ ಟೈಮ್ ಅವರ ಮನೆ ಇದೇನಾ ಯಾರು ನೀವು ಏನಾ ಬೇಕಾಗಿತ್ತು ನಿಮಗೆ ಸೀಕಂಡ್ ಟೈಮ್ ಅವರ ನೋಡಬೇಕಾಗಿತ್ತು ಓಹೋ ನೀವು ಇಷ್ಟೇ ಜನನೋ ಇನ್ನು ಯಾರಾದರೂ ಇದ್ದಾರೆ ಹೊರಗಡೆ ಯಾಕ ಹಾಗ ಬೆಕರನಾಗಿ ನೋಡ್ತಾ ಇದ್ದೀರಿ ಹುಡುಗರು ಎಲ್ಲ ಸರಿಯಾಗಿದ್ರೆ ಎಲ್ಲ ನೋಡಿ 1 2 3 4 5 ಕಾಮು ನಮಗಿಷ್ಟೇ ಮಕ್ಕಳು ಬೇರೆ ಯಾರಾದರೂ ಇದ್ದಾರೋ ಓ ದೊಡ್ಡವನೊಬ್ಬ ಬಂದಿಲ್ವಲ್ಲ ಓಹೋ ದೊಡ್ಡವನೊಬ್ಬ ಇದಾನಲ್ವೇ ಇನ್ನು ಯಾರು ಯಾರು ಎಲ್ಲೆಲ್ಲ ಇದ್ದಾರೋ ಏನೋ ಯಾರನ್ನು ಎಲ್ಲೆಲ್ಲೋ ಬಿಟ್ಬಿಟ್ಟು ಇಲ್ಲಿಗೆ ಯಾಕ್ರಿ ಬಂದ್ರಿ ಮೊದಲು ಹೊರಗಡೆ ಹೋಗಿ ಎಲ್ಲಿಗೆ ಹೊರಗಡೆ ಹೋಗಿ ಹಿಂದೆ ನಾವು ಹೊರಗಡೆ ಹೋಗೋ ಜನ ಅಲ್ಲ ಒಳಗಡೆ ಹೋಗೋ ಜನ ನಾವು ಶ್ರೀಕಂಠ ಬಂಧುಗಳು ನೀ ಯಾರೇ ಆಗಿರಿ ನಾವು ಯಾರವಲ್ಲ ನನ್ನ ಹೆಸರು ಸುಂದರಪ್ಪ ಇವಳು ನನ್ನ ಹೆಂಡತಿ ಕಾಮಾಕ್ಷಿ ಇವರೆಲ್ಲ ನನ್ನ ಮಕ್ಕಳು ಇವರ ಹೆಸರು ಹೇಳಬೇಕು ಬೇಡವೋ ಈಗ ಯಜಮಾನನ ಮನೆಯಲ್ಲ ಇಲ್ಲ ಅವರು ಬಂದ ಮೇಲೆ ಧಾರಾಳ ಒಳಗೆ ಬನ್ನಿ ಈಗ ಹೊರಗಡೆ ಹೋಗಿ ಕಾಮಾಕ್ಷಿ ನಾನು ಮೊದಲೇ ಭವಿಷ್ಯ ಹೇಳಿದೆ ನನ್ನ ಮಾತು ಕೇಳಿದ್ಯಾ ಮಕ್ಕಳು ಮರಿ ಸಮೇತ ಗಂಟು ಮೂಟೆ ಕಟ್ಟೋ ಬಂದ್ಬಿಟ್ಟವಲ್ಲ ನಾವು ಈಗ ಎಲ್ಲಿಗೆ ಹೋಗೋದು ತೋಳದಪ್ಪನ ಛತ್ರವೇ ಗತಿ ಎಲ್ಲಪ್ಪ ಇರೋದಂತೆ ರೀ ನಾವು ಯಾಕೆ ಛತ್ರಕ್ಕೆ ಹೋಗಬೇಕು ನಾವೇನ್ ಭಿಕ್ಷಕರು ಕೆಟ್ಟೋದ್ವೇ ಯೋ ನಮ್ಮನ್ನ ಯಾರು ಅಂತ ತಿಳ್ಕೊಂಡಿಯಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅಮ್ಮ ಸುಮ್ಮನೆ ಮಾತಾಡಿ ಬಾಯಿ ನೋಯಿಸ್ಕೋಬೇಡಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಭಿಕ್ಷೆ ಬೇಡ ಬರೋರಾಗ್ಲಿ ಡೊನೇಷನ್ ಕೇಳೋಕೆ ಬರೋರಾಗ್ಲಿ ಇಲ್ಲಿ ಬರೋರೆಲ್ಲ ನೆಂಟ್ರಿಷ್ಟು ಅಂತ ಹೇಳ್ಕೊಂಡೆ ಬರೋದು ಭಿಕ್ಷೆ ಕೇಳೋಕಾಗ್ಲಿ ಡೊನೇಷನ್ ಕೇಳೋಕಾಗ್ಲಿ ಬಂದವರಲ್ಲ ನಾವುಗಳು ಬಂದಿರೋ ತರಹನೇ ಬೇರೆ ಪುನಃ ಅದೇ ಹೇಳ್ತಾ ಇದ್ದೀರಿ ನೀವು ಹೊರಗಡೆ ಹೋಗ್ತೀರಲ್ಲ ನಾಯಿ ಚೂಪಿಡ್ಲೋ ನಾಯಿ ಚೂಪಿಡ್ತಾರಂತಲ್ಲ ಏನಿದು ಗಲಾಟೆ ಯಾರು ಇವರೆಲ್ಲ ಶೋಭಾ ಇವರು ಶೋಭಾ ಅರೆರೆ ಎಲ್ಲ ಅವರ ತಾಯಿ ಇದ್ದಾಗೆ ಇದ್ದಾಳೆ ನೀ ಬಂದ್ರೆ ಇಲ್ಲಿ ನೋಡ್ರಿ ನಮ್ಮ ಶೋಭಾ ಎಷ್ಟು ದ ಬೆಳೆದ್ಬಿಟ್ಟಾಳೆ ಏ ಹುಡುಗ ಬಂದ್ರೆ ಇಲ್ಲಿ ನೋಡ್ರು ನಿಮ್ಮ ಅತ್ತೆ ನೋಡ್ರು ಅತ್ತೆ 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 ಯಾರು ನೀವು ಅಯ್ಯೋ ಇದೇನಿ ಶೋಭಾ ನಮ್ಮನ್ನ ಯಾರು ಅಂತ ಕೇಳ್ತಿಲ್ಲ ಇದೇ ಏನೇ ನಿಮ್ಮಪ್ಪ ನಿನ್ನ ಕಲಸ್ಕೊಟ್ರೆ ಬುದ್ಧಿ ಕಾಮು ನೀನ್ ಸ್ವಲ್ಪ ಕಾಮಾಗಿರು ಯಾಕೆ ಖಾರವಾಗ್ತಿ ಅಮ್ಮ ಶೋಭಾ ಇವಳು ನಿಮ್ಮ ತಂದೆ ಅಕ್ಕ ಕಾಮಾಕ್ಷಿ ಅಂತ ನಾನು ಇವಳ ಗಂಡ ನಾನು ಪ್ರೀತಿಗೆ ಕಾಮಾಕ್ಷಿನ ಸ್ವಲ್ಪ ಶಾಕ್ ಮಾಡ್ಕೊಂಡು ಕಾಮು ಕಾಮು ಅಂತೀನಿ ಅಲ್ವೇನೆ ಕಾಮು ನಮ್ಮ ತಂದೆ ಅಕ್ಕ ಕಾಮಾಕ್ಷಮ್ಮನ ಈಗಲಾದ್ರೂ ಗುರ್ತು ಸಿಕ್ತಾ ಅಯ್ಯೋ ಅಲ್ಲಿ ನೋಡ್ರಿ ನಮ್ಮ ಶ್ರೀಕಂಠನೇ ಬಂದ್ಬಿಟ್ಟ ಓ ನನ್ನ ಬಾಬು ಇದ ಶ್ರೀಕಂಠ ಆಶ್ಚರ್ಯ ಬಂದು ಬಿಟ್ಟಿದ್ದೀರಿ ಶ್ರೀಕಂಠ ಚೆನ್ನಾಗಿದ್ಯಾಪ್ಪ ಚೆನ್ನಾಗಿದ್ದೀರಿ ಏನೆಲ್ಲ ಇಲ್ಲಿ ನಿಂತು ಬಿಟ್ರಲ್ಲ ನಡೀರಿ ಒಳಗೆ ಏನಪ್ಪ ನೀನಾಗಿದ್ದಕ್ಕೆ ಮರ್ಯಾದೆ ಕೊಟ್ಟು ಒಳಗ್ ಬನ್ನಿ ಅಂತಿದ್ಯಾ ಇವನಿದಾನೆ ನೋಡು ಮನಿಹಾಳ ನಮ್ಗೆ ಅವಮಾನ ಮಾಡಿ ಹೊರಗ್ ಕಳಿಸ್ಲಿಕ್ಕೆ ಸಿದ್ಧವಾಗಿದ್ನಪ್ಪ ಪಾಪ ಅವನಿಗೆ ಏನಕ್ಕ ಗೊತ್ತು ನೀವೆಲ್ಲ ನಮ್ ಬಂಧುಗಳು ಅಂತ ನಾನ್ ನೋಡಕ್ ಬಂದೆ ಎಷ್ಟೋ ದಶಕಗಳಾಗೋಯ್ತು ಅಪ್ಪ ನಿಮ್ ಸೋದರತ್ತೆ ಮಾವ ವೆಂಕಣ್ಣ ಈಗಲಾದ್ರೂ ಗೊತ್ತಾಯ್ತಾ ನಾವು ಬಂಧುಗಳು ಅಂತ ನಾನ್ ಬರ್ತೀನಿ ನಿಮ್ ಪಿಲ್ಟುಗಳನ್ನ ಯಾರು ನಾನು ನೋಡೇ ಇರ್ಲಿಲ್ಲ ಇವೆಲ್ಲ ಏನೋ ಹುಟ್ಟು ಬಿಟ್ಟಿದ್ದಾರೆ ಆಗ್ಲಿ 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 ಸೀತಮ್ಮ ಬನ್ನಿ ಒಳಗೆ ಸೀತಮ್ಮ ತಗೊಳ್ಳೇ ಮಗುನ ಈ ಸಾಮಾನ್ಯ ಒಳಗ್ ತಗೊಂಡ್ಬಾ ಪರ್ಸು ಯಾವ ಪರ್ಸು ಅದೇ ಒಳಗಡೆ ಹೊಡೆದಿಲ್ಲ ಅದು ಮಿಸ್ಟರ್
ನನ್ನ ನೆನ್ ಪಿಕ್ ಪಾಕೆಟ್ ಅಂತ ತಿಳ್ಕೊಂಡ್ರ ಈ ಪರ್ಸ್ ಅಲ್ಲಿ ಬಿದ್ದಿತ್ತು ಅದನ್ನ ತೆಗೆದು ಜೋಬರಿ ಇಟ್ಟಿದ್ದೆ ಅದು ನಿಮ್ದೇ ಆದ್ರೆ ಇಟ್ಕೊಳ್ಳಿ ಹಲೋ ಹಲೋ ವೇರ್ ಇಸ್ ಯುವರ್ ಪರ್ಸ್ ಪರ್ಸ್ ಮೈ ಗಾಡ್ ಹೌ ಡಿಡ್ ಯು ಗಾಟ್ ಇಟ್ ನಾಟ್ ಮೀ ಹಿ ಮಿಸ್ಟರ್ ಪಾಕೆಟ್ ನಲ್ಲಿ ಪರ್ಸ್ ಇಟ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದು ಅವಾಗವಾಗ ಇರುತ್ತೆ ಅಂತ ಮುಟ್ ನೋಡ್ಕೊಳ್ಳೋದು ಒಳ್ಳೇದು ಇಲ್ದಿದ್ರೆ ಅಂತ ಪಿಕ್ ಪಾಕೆಟ್ಸ್ ಅಂತ ಬಹಳ ತೊಂದರೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಬೈ ಬೈ ಹಲೋ ಶೋಭಾ ದೇವಿ ಹಲೋ ಶಂಕರ್ ಇದನ್ನ ಇಲ್ಲಿಗೆ ಬಂದಿದ್ದು ಹೀಗೆ ಯಾರನ್ನ ನೋಡಬೇಕಾಗಿತ್ತು ಯಾರನ್ನ ನೋಡಬೇಕಾಯಿತು ನನ್ನ ಬಾಯ್ ಫ್ರೆಂಡ್ ಯಾರದು ಇಟ್ ಇಸ್ ನನ್ನ ಫಿಯರ್ ಓ ಐ ಆಮ್ ಸಾರಿ ಅಚ್ಚರಿ ಇದೇ ನೀವು ಇಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ ನೋಡಣ ಅಂತ ಬಂದೆ ಗರ್ಲ್ ಫ್ರೆಂಡ್ ಹು ಇಸ್ ದಟ್ ಇಡಿಯಟ್ ನೀವೇ ಶಟ್ ಅಪ್ ಶೋಭಾ ಶೋಭಾ ಯಾಕೆ ಕೋಪಿಸ್ಕೊತ್ಯಾ You are my girlfriend. You are my idiot. You are everything in my life. Hey. Shobha, nan manasalli eshtond aase ide anta ninige hege gottagbeku. ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಕಣ್ಣು ಕಣ್ಣು ಕೂಡಿ ಕೂಡಿ ಕಣ್ಣು ಕಣ್ಣು ಕೂಡಿ ಕೂಡಿ ಆಡೋ ಆಟ ನೋಡು ನೋಟ ನೂರ ಹದಿನೆಂಟು ನನ್ನ ಕುಟುಕಿದೆ ನೀ ಕಣ್ಣು ಮಿಟುಕಿ ನಸಿಕೊಂಡೆ ನಿನ್ ಕೈಗೆ ಹೀಗೆ ಎಟುಕಿ ನೀ ಚಲ್ಲಾಟ ಆಡ್ಬೇಡ ನನ್ನ ಕಣಕಿ ನಿನಗಾಗಿ ಬೇರೆ ಮನೆ ಬೇಕೆ ಹುಡುಗಿ ನನ್ ಮನದಲ್ಲೇ ಬಿಡದೀಯ ಹುಡು ಬೆಳಗಿ ನನ್ ಹಿಂದೆ ಏಕೆ ಬರುವೆ ನನ್ನ ಹುಡುಕಿ ನನ್ನ ಮನಸ ತಳ್ಳಕಿ ಯೋಚಿಸಿ ಪ್ರೀತಿಸಿ ಯಾಚಿಸಿ ನಿನ್ನ ಹೆಸರನ್ನೇ ಜಪಿಸಿದ್ದು ಉಂಟು ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಅಂದು ಇಂದು ಇಂದು ಅಂದು ಅಂದು ಇಂದು ಇಂದು ಒಂದು ಮುಂದು ಎಂದು 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 ನಂಟು ನಮ್ಗುಂಟು
ಬೇಡ ನೀ ಕಬ್ಬಿನ ಕಾದಿದೆ ಎನ್ನ ಬೇಡ ಹಾಗೆನ್ನ ಬೇಡ ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಅಲ್ಲೇ ಇದ್ರು ಇಲ್ಲೇ ಇದ್ರು ಅಲ್ಲೇ ಇದ್ರು ಇಲ್ಲೇ ಇದ್ರು ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಬಿಡ್ಲಾರ್ದ ಲಕ್ಷ್ಮಿ ಧನಲಕ್ಷ್ಮಿ ಸಂಪತ್ ಲಕ್ಷ್ಮಿ ಶಿವಲಕ್ಷ್ಮಿ ರಾಮಭದ್ರ ರಾಮಚಂದ್ರ ಶ್ರೀರಾಮಚಂದ್ರ ಕಾಪಾಡಪ್ಪ ವಿನಾಯಕ ವಿಘ್ನೇಶ್ವರ ಗಜಾನನ ಶಾರದಾಂಬ ಶೃಂಗೇರಿ ಶಾರದಾಂಬ ತಾಯಿ ಅಪರ್ಣ ಅನ್ನಪೂರ್ಣ ಹೇಮಲೀಲಾ ಶೋಲೆ ಸಂಜೋಲೆ ಮಾಯಾ ಜಾನೇಜಾನ್ ಥಂಡರ್ ಬೋಟ್ ಕಾಫಿ ಕಿಂಗ್ ಗ್ರ್ಯಾಂಡ್ ಬ್ಯಾನರ್ ಬಾರೋ ಥಂಡರ್ ಥಂಡರ್ ಮಾರ್ಕೂಲ್ ಡೈಮಂಡ್ ರಾಕೆಟ್ ಬ್ಲೂ ಡೈಮಂಡ್ ಸಿಲ್ವರ್ ಕಿಂಗ್ ಲಕ್ಕಿ ಸ್ಟಾರ್ ದೀಪ ಪ್ರದೀಪ ಬಾದಲ್ ಕಾಜಲ್ ಪ್ರೆಸಿಡೆಂಟ್ ಜಗದೀಶ್ ಉಮ್ರಿಗರ್ ಮದನ್ ಸಿಂಗ್ ಅಭಯ್ ಸಿಂಗ್ ದಶರಥ್ ಸಿಂಧೆ ನಮೋ ನಮಸ್ತೆ ನಮೋ ನಮಸ್ತೆ ನಮೋ ನಮಸ್ತೆ ಪರಮಾತ್ಮ ಕಾಪಾಡಪ್ಪ ಕುದುರಿಸಿನ ಆದ್ರೆ ಬೆಳಗ್ಗೆ ಕುತ್ಕಾಡು ಕೂತ್ ಲಾಯಿ ಸೇರಿದಾನೆ ಬಾಕಿ ಬರ್ಬೇಕಲ್ಲಪ್ಪ ಲಗಾಮ ಕೇಳಿ ಮರೀ ಬಪ್ಪ ಬಾ ನಿನ್ನೆ ನೆನೆಸ್ಕೋತಾ ಇದ್ದೆ ಬಹಳ ದಿವಸ ಆಯ್ತು ನೀನ್ ನೋಡಿ ಏನ್ ಕಾಲ ಹೇಳ್ಕೊಂಡು ಬಂದ್ಬಿಟ್ಟಲ್ಲ ವಿಶ್ವಾಸ ಕಳಿಸ್ಬಿಟ್ಟಲ್ಲ ಬರ್ಬೇಡವೇ ಮತ್ತೆ ನೀನ ಲೈ ನನ್ ದುಡ್ಡು ನನ್ ಕೊಡೋದ್ ಕೇಳ್ದಲ್ಲ ಬಡ್ಡಿ ಮಿಸಾಕೋ ನಾನು ಹೋಗ್ತೀನಿ ಮರೀ ಕಡ್ಡಿ ಮುರಿದಂಗ್ ಮಾತಾಡ್ಬೇಡವು ಮಾತು ಆಡದ್ರು ಹೋಯ್ತು ಮುತ್ತು ಕೆಳಗ್ ಬಿದ್ರು ಒಡೆದೋಯ್ತು ಬಡ್ಡಿ ಬಂತು ಈ ಮರಿ ಮೀಸೆ ಹೋಯ್ತು ಏಯ್ ನಾಯಿವಾಗ್ ಮಾತಾಡೋದ್ ಕಲಿಯೋ ನಾಯಿ ಹಂಗ ಆಡ್ಬೇಡವು ಅಪ್ಪ ನಯ ನಯ ಅಂತ ನಾಜೂಕಾಗ ನನ್ ತಲೆ ಬೋಡಿಸಿ ಸಾಕು ಬಡ್ಡಿ ಬಿಸಾಕು ನಾನು ಹೋಗ್ತೀನಿ ಬಿಸಾಕು ಏಯ್ ನನ್ನ ತಲೆ ಬೋಡಿಸೋಕೆ ನಿನ್ನ ಹಠ ಮತ್ತೆ ಕತ್ತಿ ಹಿಡ್ಕೊಂಡಿಲ್ವಾ ಏಯ್ ಜಾಡ್ ಕೊತ್ಬಿಟ್ಟೆ ನು ಏಯ್ ಎದ್ರೆ ಮೂಳೆ ಎಲ್ಲ ಮೂರ್ದ ಹಾಕ್ಬಿಟ್ಟೆ ನೋಡು ಓಹೋ ಬಡ್ಡಿ ಹೆಸರು ಬಿಸಾಕೋ ಯಾವ ಹಲ್ಕ ನನ್ ಮಗ ಬರ್ತಾ ನಿನ್ನ ಹತ್ರ ಮಾತಾಡೋದಕ್ಕೆ ಬೇಡ ಬೇಡ ನನಗ್ ಕೋಪ ತರಿಸ್ಬೇಡ ಇವ ಸುಮ್ಮನಿದ್ರೆ ಸೀನ ಎದ್ರೆ ಕಾಡ್ ಕೋಣ ಈ ಮರಿ ಏನು ಮಲಗಿದ್ರೆ ಉರ್ಲೇ ಮರಿ ಎದ್ರೆ ಉನಿ ಮರಿ ಉದುರ್ಸಾಕೆ ಉಡ್ಸೆ ಬೀಜ ಏನೋ ಎಣಿಸ್ಕೊಳಕ್ ನನ್ ದುಡ್ಡೇನ್ ಕಡ್ಲೆ ಬೀಜ ಏನೋ ಕೈನಲ್ಲಿ ಇಲ್ಲ ಅಂದ್ಮೇಲೆ ಎಲ್ಲಿಂದ ಕೊಡ್ಲೋ ಕತ್ ಕತ್ತರ್ಸ್ಕೊಡ್ಲೇನೋ ಇನ್ ಕತ್ ತಗೊಂಡ್ ನಾನೇನೋ ಮಾಡ್ಲಿ ಇನ್ನು ನಿನ್ ಮಗನ್ ಕತ್ ಕೊಡು ತಗತ್ತೀನಿ ನನ್ ಮಗನ್ ಕತ್ತಾ ನೋಡೋ ಸೀನಾ ನಿನ್ ಕೈಲಿ ಅಸಲು ಬಡ್ಡಿ ಕೊಡಕ್ ಆಗಲ್ಲ ನಾನ್ ನಿನ್ ಬಿಡೋಲ್ಲ ಒಂದ್ ಕೆಲ್ಸ ಮಾಡು ನನ್ ಮಗನ್ ಕೂತ್ಕೆಲ್ಲ ನಿನ್ ಮಗನ ಕೈ ಕೊಟ್ಬಿಡು ಹಲೋ ಮರಿ ನಿನ್ ಪಕ್ಕದ ಗುಳ್ಳ ನರಿ ಅಪ್ಪನ ಕೊಟ್ಟ ಸಾಲಕ್ಕೆ ಮಗನ್ ಕಾಲ್ ಎಳಿತಾ ಇದೀಯಾ ಎತ್ತು ನಿನ್ ಅಂಗಡಿ ನೀಲಿಂದ ಮೊದ್ಲು ಮರ್ಯಾದ್ಯಾಗ ಹೊರಟೋಗ್ತಾ ಇರು ಹೋಗೋ ಹೊರಟೋಗೋ ಹೋಗೋ ಕೋಪ ಮಾಡ್ಕೋಬೇಡ ಕಣೋ ನನಗಿರೋದು ಒಂದೇ ಮಗಳು ಅವಳ ಎರಡು ಕಣ್ಣು ನಿನಗಿರೋದು ಒಬ್ಬನೇ ಮಗ ಅವನೇ ಕೀರ್ತಿಗ ಅಮರ ಅವರಿಬ್ರು ಒಂದಾಗ್ಬಿಟ್ರೆ ನಮ್ಮಿಬ್ರು ಹಣಾನು ಒಂದಾಗತ್ತೆ ಹೊರಗಡೆ ಹೋಗಲ್ಲ ಕಣೋ ಅದಕ್ಕೆ ಪಡ್ಡಿ ಮಗನೇ ನೀನ್ ಹೇಗೆ ದೊಡ್ಡ ಸಾವುಕಾರನಾದೆ ಅಂತ ನನ್ಗೆ ಈಗ ಗೊತ್ತಾಯ್ತು ಮೊದಲೇ ತಲೆ ಓಡಿಸಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ ಇರ್ಲಿ ಹಾಗೆ ಆಗ್ಲಿ ನಿನ್ನ ಪ್ಲಾನ್ ಅಂತೆ ಎರಡು ಬಾಡಿನೂ ಒಂದು ಜೋಡಿ ಮಾಡೋಣ ಆದ್ರೆ ಒಂದ್ ವಿಷಯ ನೀ ನನಗೆ ಕೊಟ್ಟಿರೋ ಸಾಲದಲ್ಲಿ ಒಂದ್ ಪೈಸಾನು ಬಿಡ್ಬೇಡ ಎಲ್ಲ ವಾಪಸ್ ತಗೊಂಡ್ಬಿಡು ಆದ್ರೆ ನನ್ನ ಮಗ ನಿನ್ನ ಮಗಳಿಗೆ ಕಟ್ಟುವ ತಾಳಿ ಕೂಲಿನ್ ಮಾತ್ರ ಇಲ್ಲಿ ಇಟ್ಬಿಡು ಸೀನಾ ಸೀನಾ ನಾವಿಬ್ರು ಒಂದಾದ್ಮೇಲೆ ನಮ್ಮೊಳಗೆ ಲೆಕ್ಕಾಚಾರ ಏನು ಬಂತು ಮರಿ ನಾಳೆ ನಮ್ ನಮ್ ಸಂಬಂಧ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಮ್ ನಮ್ ಪ್ರೀತಿ ವಿಶ್ವಾಸ ಚೆನ್ನಾಗಿ ಕಡೆವರೆಗೂ ಉಳಿಬೇಕು ಅಂದ್ರೆ ನಮ್ ನಮ್ ವ್ಯವಹಾರನು ಚೆನ್ನಾಗಿರ್ಬೇಕು ಗೊತ್ತಾ ಹಂಗೆ ಆಗ್ಲಿ ನಾಳೆ ನಿಶ್ಚಿತಾರ್ಥ ಇಟ್ಬಿಡ್ತೀನಿ ನಿನ್ ಮಗನ ಒಂದು ಮಾತು ಕೇಳ್ಬಿಡು ಅದನ್ನೇನೋ ಕೇಳೋದು ನಾನ್ ಹೇಳದ್ಮೇಲೆ ಮುಗೀತು ಅಲ್ವೋ ಮದುವೆ ಆಗೋನು ಅವನು ನಾವೆಲ್ಲ ಏರ್ಪಾಡು ಮಾಡ್ಕೊಂಡ ಮೇಲೆ ನಾಳೆ ಅವನು ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತೀಯ ಅವನು ಒಪ್ಬೇಕು ಅವ್ರ ತಾತನು ಒಪ್ಬೇಕು ನನ್ ಮಾತಿಗೆ ದುಸ್ರಾ ಮಾತೆ ಕೂಡ್ದು ಗೊತ್ತಾ ಅವಾಗೇನ ನಮ್ ಕಿರಿಪಿರಿ ಮಾಡ್ದ ಅಂದ್ರೆ ಮೈ ಚರ್ಮ ಸುಂದ ಬಿಟ್ಟೇನು ಯೋಚನೆ ಮಾಡಬೇಡ ಅಷ್ಟು ಮಾಡೋ ನನ್ ಎದೆ ಭಾರ ಕಡಿಮೆ ಆಗತ್ತೆ ನಿನ್ ಎದೆ ಮೇಲೆ ಭಾರ ಇಳ್ಕೋ ಭಾರ ನನಗಿರ್ಲಿ ಎಲ್ಲಿ
ಏನು ಇದು ಆಟೋ ರಿಕ್ಷಾ ಬಾಡಿಗೆ ಗುಸಾದಲ್ಲೋ ನೀನ್ ಐನೂರು ಕೇಳ್ತಾ ನಾನೇನ್ ಕನಸು ಕಟ್ಟಿದ್ದೇನೋ ಬಸ್ಸು ಬಂದಿದೆ ತಗೊಂಬರ ಇಲ್ಲ ಈಗೇನ್ ಕೊಡ್ತೀಯೋ ಇಲ್ವಾ ನೋಡ್ತೀನಿ ತಡಿಯೋ ನೋಡ್ತೀನಿ ನನ್ ದುಡ್ಡು ಅಂದ್ರೆ ನಿನಗೆ ಕಟ್ಲೆ ಬೀಜ ಆಯ್ತದ ಕಣ ತಗೊಂಡು ಹೋಗ್ತೀಯಾ ಕುದುರೆ ಮಾರ ಕಟ್ತೀಯ ಅದ್ ಯಾವ ದೇವ್ರ ಪ್ರೀತಿ ಹೇಳಪ್ಪ ಏನೋ ಏನ್ ಉಪದೇಶಕ್ ಶುರು ಮಾಡ್ಬಿಟ್ಯಾ ನಾಳೆ ನನ್ ಮಗನ್ ಮದ್ವೆ ಆದ್ಮೇಲೆ ಅವನ ಬರೀ ಉಪದೇಶದಲ್ಲಿ ಉಪವಾಸ ಕೆಡುತ್ತೆ ಅಂತ ಕಾಣುತ್ತೆ ಹಾಗೇನಿಲ್ಲ ಎಷ್ಟು ದಿನ ಇರೋದು ಎಷ್ಟು ಇದನ್ನ ಇಟ್ಕೋ ನಾಳೆ ಬರ್ತೀನಿ ನಾ ಬರ್ತೀನಪ್ಪ ಬರೋದ್ ಬಂದಿದ್ಯಾ ಕಾಫಿ ಕುಡ್ಕೊಂಡು ಹೋಗೋ ಟೈಮ್ ಇಲ್ಲ ವಸೂಲು ಬಂದಿದ್ದೀನಿ ನಾನು ಬರ್ತೀನಿ ಅಲ್ಮಾಸ್ ಅವ್ರಿಗೆಲ್ಲ ಸಾಲ ಕೊಡ್ಬೇಡುವ ನನ್ಗೂ ಕೊಟ್ಟಿದ್ಯಾ ಅಲ್ವಾ ಸರಿ ಹೋಗು ಇದು ಇಲ್ವಲ್ಲಪ್ಪ ಸಂಬಂಧ ಕೂಡಿದೆ 300 ವಸೂಲು ಮಾಡಿದ್ಯಾ ಕುದುರಿಸ್ತೀನ ಕುದುರಿಸ್ತೀನಿ ಮದುವೆ ಮುಗಿಲಿ ತೋರಿಸ್ತೀನಿ ಏನಪ್ಪ ಶಂಕರು ಚೆನ್ನಾಗಿದ್ಯಾ ಚೆನ್ನಾಗಿದ್ದಾನಪ್ಪ ಚೆನ್ನಾಗಿದ್ದೀಯ ಒಳ್ಳೆ ಶಕುನ ಬರ್ತೀನಪ್ಪ ಬರ್ತೀನಿ ಎಲ್ಲ ವಸೂಲು ಆಯ್ತು ಅಸಲು ಸಮೇತ ವಸೂಲು ಮಾಡ್ತೀನಿ ನೋಡ ನಿನ್ ಕೋಪನ ರೇಸ್ ಪುಸ್ತಕದ ಮೇಲೆ ತೋರಿಸ್ಬೇಡ ನನ್ನ ಮೇಲೆ ತೋರಿಸಬೇಕಾದ್ರೆ ನಿಮ್ ಮೇಲೆ ಹೇಗಪ್ಪ ಕೂಗಿಸ್ಕೊಳ್ಳಿ ನೀವು ನಮ್ಮಪ್ಪ ಅಲ್ವೇ ಏನಪ್ಪ ಇಷ್ಟೊಂದು ಹಣ ರೇಸ್ ಅಲ್ಲಿ ಹಾಳು ಮಾಡಿದಿರಾ ಇನ್ನು ಆ ರೇಸ್ ಹುಚ್ಚು ಬಿಟ್ಟಿಲ್ವಲ್ಲ ಹುಡುಗ ಕುದುರೆ ಬಾಲ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ನನಗೆ ಹೇಳೋಕೆ ಬರ್ತೀಯ ಇವತ್ತು ನನ್ನ ನೀನು ಹುಚ್ಚ ಅಂತಿದೀಯ ನಾಳೆ ಏನಾದ್ರೂ ಜಾಕ್ಪಾಟ್ ಬಂದ್ರೆ ಯಾವಾಗ ಬರುತ್ತೆ 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 ಹಗಲು ರಾತ್ರಿ ನಾನು ತಲೆ ಕೆಡಿಸ್ಕೋತಾ ಇದ್ದೀನಿ ಆ ಒಂದು ನಂಬರ್ ಹೇಳಮ್ಮ ಮೊದಲು ಜಾಕ್ಪಾಟ್ ಹೊಡಿರಿ ಆಮೇಲೆ ನಂಬರ್ ಹೇಳಿ ಹಾಳಾದ್ದು ಒಂದ್ ಲೆಗ್ನಲ್ ಒದೀತಾ ಇದೆ ನಾಳೆ ಏನಾದ್ರೂ ಬರ್ದೇ ಇರ್ಲಿ ಎರಡ್ ಲೆಗ್ನಲ್ ನಾನ್ ಒದೀತೀನಿ ಯಪ್ಪೋ ನನ್ ಲೆಗ್ಗೆ ಹೋಯ್ತಲ್ಲೋ ಕೆಳಗಿತ್ತಲ್ವ ಏಟು ಯಾವ ಮನೆ ಹಾಳು ಹುಡುಗ್ರು ಹೊರಟದ್ದು ಏನೋ ನನ್ ಮನೆಗೆ ಬಂದು ನನ್ ಮಕ್ಕಳನ್ನ ಮನೆ ಹಾಳು ಯಾವನೋ ನೀನು ನನ್ನಲ್ಲಿ ಯಾರು ಅಂತ ಕೇಳ್ತೇನೆ ರೀ ಎಲ್ ಸತ್ತು ಬಿದ್ದೀರ ಬಂದ್ರಿ ಇಲ್ಲಿ ಕೇಳಿದ್ರೇನ್ರಿ ಅನ್ಯಾಯನ ಇವನ್ ಯಾವನೋ ನಮ್ ಮನೆಗೆ ಬಂದು ನನ್ನನ್ನೇ ತಾಕಿ ಈಕಿ ಅಂತನಲ್ರಿ ಅಯ್ಯೋ 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 ನಿನ್ ನಾಲ್ಗೆ ಹುಳ ಬೀಳ ನಿನ್ ಬಾಯಿ ಸೇರೋಗ ಹೆಂಗ್ ಸುತ್ತ ಸುಮ್ಮನಿದ್ರೆ ಬಾಯಿ ಬಂದ ಮಾತಾಡ್ತಿ ರೀ ಹೂಗಾಡ್ಬೇಡ್ರಿ ಮರ್ಯಾದಸ್ಥನ ಮನೆ ಅಕ್ಕಪಕ್ಕದವ್ರು ನೋಡ್ತಾರೆ ಸ್ವಲ್ಪ ನಾಳ್ಗೆನ ಹತೋಟಿಲಿ ಇಟ್ಕೊಂಡು ಮಾತಾಡಿ ನಾನು ಇವಳ ಗಂಡ ನೀನೇನ ಗೊತ್ತಾಗಲ್ವಾ ಬೋರ್ಡ್ ಹಾಕೋ ನನ್ನ ಹತ್ರ ಹೆಚ್ಚಿಗೆ ಮಾತಾಡ್ಬೇಡಿ ನನ್ನಂತರ ನನ್ನ ಎದುರಲ್ಲಿ ದೇವಾಸಿ ಅಂತ ಬೈತೀರೇನ್ರಿ ಬೈತೀನ ಇನ್ನು ಬೈತೀನಿ ಅವಳು ಬೇವರ್ಸಿ ನೀನು ನಾವಲ್ಲ ಪರದೇಶಿ ನಮ್ಮ ಮನೆಯ ಬಾಗಿಲಿಗೆ ಬಂದಿಯಲ್ಲ ನೀನು ಪರದೇಶಿ ನನಗೇನಾದ್ರು ಕೋಪ ಬಂದ್ರೆ ಎತ್ವಾ ತದ್ವಾ ಆಗ್ಬಿಡ್ತೀನಿ ಹುಷಾರ್ ನೀನ ಮಾಡ್ತೀಯ ನೀನೇನ ಮಾಡ್ತೀಯ ಕನ್ನಡಕ ಕತ್ತಿ ಉಚ್ಚಿ ಬರ್ತಿದ್ದೆ ಬದುಕ ಹೋಗು ಬಾಲಾಗೆಲ್ಲ ಬಿಚ್ಚಿಡೋ ಏನಪ್ಪ ಗಲಾಟೆ ಇದು ಯಾವಾಗ ಬಂದೆ ಬಾವಳಿಗೆ ಬರ್ಬೇಕು ಅಂತ ಬಂದೆ ಕಣಿಯ ಈ ಬಿಕನಾಸಿಗಳು ಬಿಡ್ಬೇಕಲ್ಲ ನಾವೇನು ಬಿಕನಾಸಿಗಳಲ್ಲ ನಾವು ಇವ್ರ ಬಂಧುಗಳು ನಾನು ನಮ್ ಶ್ರೀಕಂಠು ಅಕ್ಕ ಇವರು ಅವ್ರ ಭಾವ ಸೀರಿ ಈ ವಯ್ಯ ನಾಲ್ಕೆ ಏನಾದ್ರು ಮನೋಳೋಗ ಬರ್ತಿದೇನೋ ಕೇಳ ಅದೇನಲ್ಲಕ್ಕ ಇವನ್ ಹೆಸರು ಹುಚ್ಚೀರಪ್ಪ ಅಂತ ಮಾತಾಡೋದೇ ಹಾಗೆ ಹೆಸರಿನ ಬಲ ಅಚ್ಚೆ ಅಭ್ಯಾಸದ ಬಲ ಓಕೆ ಓಕೆ ನನಗೆ ತುಂಬಾ ಬೇಕಾದನು ಅಷ್ಟು ಮಾತ್ರವಲ್ಲ ಸಮಂತ್ರಿಕರು ಇವರ ಕತೆ ಕಟ್ಕೊಂಡು ನಮ್ಗೆ ಏನಾದಕ್ಕಯ್ಯ ಒಳಗ್ ನಡಿ ನಮ್ ನಮ್ ವಿಷಯ ಸ್ವಲ್ಪ ಮಾತಾಡೋದಿಲ್ಲ ನಡಿ ಕಮ ಶ್ರೀಕಂಠು ಮನಸ್ಸಿನಲ್ಲಿ ಏನಿದೆ ಅಂತ ನೀನು ತಿಳ್ಕೊಂಡ್ಯಾ ಶೋಭನ ಹತ್ರ ಮಾತಾಡಿದ್ಯಾ ನಿಮ್ ತಲೆಯಲ್ಲಿ ಬರೀ ಸಗಣಿ ತುಂಬಿದೆ ನೋಡಿ ಅಲ್ರಿ ಮದುವೆ ವಿಷಯದಲ್ಲಿ ಇಷ್ಟು ಅವಸರ ಮಾಡ್ತಾರಿಯೇ ನೋಡಿ ಸಮಯ ಸಂದರ್ಭ ನೋಡಿ ನಿಧಾನ ಮಾತಾಡ್ಬೇಕು ನೀನು ನಿಧಾನವಾಗಿ ನಿಧಾನವಾಗಿ ಮಾತಾಡ್ತಾ ಇರು ಆಮೇಲೆ ಇನ್ಯಾರಾದ್ರೂ ಸುಲಗ್ನ ಸಾವಧಾನ ಅಂತ
ಪಡಕೊಂಡು ಹೋಗ್ಬಿಡ್ಲಿ. ಏನ್ರಿ ನಿಮ್ಮ ಮಾತು, ನಂಗೆ ಅರ್ಥವೇ ಆಗ್ತಿಲ್ಲ. ಈಗ ನಿನ್ನ ತಲೆಯ ಸಗಣಿ ತುಂಬಿದೆ ನೋಡು. ನಾನು ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಕೇಳು. ಈಗ ಒಳಗಡೆ ಹೋದ್ನಲ್ಲಿ ಅದೇ ಸಂಬಂಧಿ ಹುಚ್ಚಿರಪ್ಪ. ಹುಚ್ಚಿರಪ್ಪ ಅವ್ರು ಯಾಕೆ ಇದೇ ವಿಷಯಕ್ಕೆ ಬಂದಿರಬಾರದು? ಒಂದು ವೇಳೆ ಅವನು ಬಂದ ಕೆಲಸ ಪಕ್ಕ ಆಗೋದ್ರೆ ಅವನು ಒಳಗಡೆನೆ ನಾವಿಬ್ರು ಅಲ್ಲಿ ಕಾಣುತ್ತೆ ನೋಡು ಗೇಟು, ಆದ್ರೆ ಹೊರಗಡೆ ಫುಟ್ ಪಾತ್ ಇರಬೇಕಾಗತ್ತೆ. ಹಾಗಾದ್ರೆ ಈ ಹುಚ್ಚಿರಪ್ಪನು ನಮ್ಮ ಶೋಭನ ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ ಅಂತೀರಾ? ಈ ಮುಸ್ಲಿಗೆ ಯಾರು ಹೆಣ್ಣು ಕೊಡ್ತಾರೆ? ಅವನಿಗೂ ಒಬ್ಬ ಮಗ ಇರಬೇಕು, ಕೇಳೋಕ್ ಬಂದಿರಬೇಕು. ಅದನ್ನೇ ಕಂಡ್ರೆ ನಾನು ಕೇಳಿದ್ದು, ಇವನಿಗೂ ಒಬ್ಬ ಮಗ ಇದಾನೇ ಅಂತ. ನಮ್ಮಿಬ್ಬರಿಗೂ ಇದು ಇಲ್ವೋ? ಇದೆ. ಅವನಿಗೂ ಇರಲೇಬೇಕು. ಬಂದವಡನೆ ಸೀತೆಯ ಕಂಡು ರಾಣಿ ಅಂತಾನೆ. ಸೂಸಿ ಯಾರು? ಸೂಸಿ ಕುಮಾರ್ ಮನೆಗೆ ಬಂದ್ಬಿಟ್ಟ್ಯಾ? ಮತ್ತೆ ನಿನ್ಗೋಸ್ಕರ ಕಾದು ಕಾದು ಕಾವು ಜಾಸ್ತಿ ಆಯ್ತು, ನೇರಲ್ಲಿ ಬಂದ್ಬಿಟ್ಟೆ. ಅಪ್ಪಂಗ್ ಗೊತ್ತಾದ್ರೆ ಸುಮ್ಗೆ ಬಿಡ್ತಾರಾ? ಪ್ರಾಣನೇ ತೆಗೆದ್ ಬಿಡ್ತಾರೆ ಗೊತ್ತಾ? ನಿಂದಲ್ಲ ನಿಂದು. ಎಲ್ಲಿ ನಿಮ್ಮಪ್ಪ, ಎಲ್ಲಿ ತೋರ್ಸ ನೋಡೋಣ. ಅಪ್ಪ ಹೋಗ್ಬೇಡ್ವೆ, ಅಪ್ಪನಿಗೆ ಏನಾದ್ರೂ ನೆವ ಹೇಳ್ಬಿಟ್ಟು ಎಕ್ಸಿಬಿಷನ್ ಹತ್ರ ಬಾ, ಅಲ್ಲಿ ಮೀಟ್ ಮಾಡೋಣ. ಅಪ್ಪ ಮನೆಯಿದ್ರೆ ತಾನೇ ಏನಾದ್ರೂ ನೆಪ ಹೇಳಿ ಬರೋದಿಕ್ಕೆ? ಅಪ್ಪ ಮನೇಲಿ ಇಲ್ಲ ಅನ್ನು, ಮೊದ್ಲು ಹೇಳ್ಬಾರ್ದು ನೀನು. ಸೂಸಿ ನಿಮ್ಮಪ್ಪ ಎಷ್ಟೊತ್ತು ಬರ್ತಾರೆ? ಇನ್ನು ಮೂರ್ ನಾಲ್ಕು ದಿವಸ ಆಗುತ್ತೆ. ಬಹಳ ಒಳ್ಳೇದ, ಇನ್ಮೇಲೆ ಪಾರ್ಕು ಎಕ್ಸಿಬಿಷನ್ ಸಿನಿಮಾ ಎಲ್ಲೂ ಹೋಗೋದು ಬೇಡ, ನೇರ ಇಲ್ಲಿಗೆ ಬಂದ್ಬಿಡ್ತೀನಿ. ಅಜ್ಜು ನಿನ್ನೆ ನಿನ್ ಮುಖ ಚೆನ್ನಾಗಿತ್ತು. ಏನು ಅಜ್ಜು ನೋಡು, ನಿನ್ ಮುಖದಲ್ಲಿ ಏನೋ ಕಲ ಇದೆ. ಸುಸಿ ಕಳ್ಳ ಯಾವಾಗ್ಲೂ ನಿಂದಿದೆ. ನಿನ್ಗೋಸ್ಕರ ಏನ್ ತಂದಿ ಗೊತ್ತಾ? ಹಾ ನೀನ್ ಕೊಡೋದೆಲ್ಲ ಕೊಟ್ಟು ಕೊಟ್ಟು ಸಾಕಾಗಿದೆ. ಸಾಕಾಗಿದ್ದೀನ ಮತ್ತೆ ಚೈನು ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ ಬೇಡಪ್ಪ ನೀನೇ ತಗೋ. ಸುಸಿ ಇದು ಒಳ್ಳೆ ನೋಡ್ಬೇಡಲ್ಲ, ಬರ್ತೀನಿ ಗೋಲ್ಡು. ಇದು ನಮ್ಮ ಅಪ್ಪನ ಗೊತ್ತಾದ್ರೆ ಎಲ್ಲಿಂದ ಬಂತು, ಹ್ಯಾಗ್ ಬಂತು, ಯಾರು ಕೊಟ್ಟರು ಅಂತ ಕೇಳ್ತಾರೆ. ಅದಕ್ಕೆ ಬೇಡಪ್ಪ ನೀನು ತಗೋ. ಸೂಸಿ ನಿಮ್ಮ ಅಪ್ಪನ ಯಾವಾಗ ಎದುರ್ಕೋತೀಯ ನೀನು? ಎಲ್ಲ ನನ್ನ ಕರ್ಮ, ನಾನು ಏನಾದ್ರೂ ಪ್ರೀತಿಯಿಂದ ನೀನು ಕೊಡೋಣ ಅಂತ ಬರ್ತೀನಿ, ಅದು ನೀನು ತಗೊಳ್ಳಲ್ಲ ಅಂತ. ಸುಸಿ ನೀನೇನಾದ್ರು ಕೊಡು, ನನ್ನ ಮನಸ್ಸೇ ನಿನಗೆ ಕೊಟ್ಟಿದ್ದೀನಲ್ಲ ಕುಮಾರ್. ಹುಡುಗ್ಬಿಡತ್ತವ ನನ್ನನ್ನು ಆಟ ಆಡಿಸ್ತೇನೆಂದ್ರು ಒಬ್ಬೊಬ್ಬರ ಜಾರ್ಸ್ ಒದ್ದು ಗೋಳು ಕಂಕಿಸ್ಬಿಡ್ತೀನಿ ಈಚೆಗೆ. ಯಾಕಪ್ಪ ಯಾವಾಗ ನೋಡು ನನ್ನ ಮಕ್ಕಳನ್ನ ಕಂಡ್ರೆ ಸಿಡ್ಗುಡ್ತಿಲ್ಲ, ಏನ್ ಸಮಾಚಾರ ಅಂತ. ಮಕ್ಕಳ ಇವು ಮಕ್ಕಳ ರಾಕ್ಷಸ ಮಕ್ಕಳು, ರತ್ತು ಬೀಜಾಸುರನ ಮಕ್ಕಳು, ಮೂರ್ ಹೊತ್ತು ತಿನ್ನೋಕ್ ಸಾಯ್ತಾ ಇರ್ತೇವೆ. ಅನ್ನ 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 ಅಂತ ತಿನ್ನೋಕೇನು ಸಿಗದೆ ಹೋದ್ರೆ ಪೇಪರ್ ಬಟ್ಟೆ ಸೊಪ್ಪು ಸೆದೆ ಎಲ್ಲಾ ತಿನ್ನುತ್ತಿವೆ. ನೋಡ್ದೇಲ್ವ ನನ್ ಪರಿಚಯ ತಿನ್ನೋ ಬಂದಿದ್ದು ರಾಕ್ಷಸ ಮಕ್ಕಳು. ಯೋ ಬರ್ತಾ ಬರ್ತಾ ನಿನ್ ನಾಲ್ಗೆ ಬಹಳ ಉದ್ದ ಹೋಗ್ತಾ ಇದೆ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡು. ಬಿತ್ರಿ ಬಂದ್ಬಿಟ್ಲ ಕಾಲ ಕರ್ಕೊಂಡ್ ಜಗಳ ತೆಗಿಯೋ. ಅತ್ತೆ ಮಕ್ಕಳೇನ ಆಡ್ತಾರೆ ಅಂದ್ರೆ ಅದಕ್ಕೆ ಯಾಕೆ ನೀವ್ ನೀವ್ ಹೀಗ್ ಕಚ್ಚಾಡ್ತಿದ್ದೀರಾ? ಹುಚ್ಚಿರಪ್ಪನವ್ರೆ ನಿಮ್ಮನ್ನ ಯಜಮಾನ್ರು ಕರೀತಾ ಇದ್ದಾರೆ. ನನ್ ಕರ್ದ ನನ್ ಕರ್ದ ನನ್ನ ಅಲ್ಲೇ ಶೋಭಾ, ಇವನ್ ಯಾವನೆ ಒಳ್ಳೆ ಪಿಶಾಚಿ ಬಂದ್ ಸೇರ್ಕೊಂಡಾಗ ಸೇರ್ಕೊಂಡಿದ್ದಾನೆ ಮನೆ ಒಳಗೆ. ನಿಮ್ಮಪ್ಪನ್ಗಂತೂ ಸ್ವಲ್ಪ ಬುದ್ಧಿ ಇಲ್ಲ ನೋಡು, ಅದೇನು ಯಾವಾಗ್ಲೂ ಪಿಸ್ ಪಿಸಾ ಪಿಸ್ ಪಿಸಾ ಅಂತ ಮಾತಾಡ್ತಿರ್ತಾರೆ. ಇವನು ಬಂದ್ ಬಂದು ದುಡ್ಡು ಕೇಳೋದಿಕ್ಕೆ, ನಿಮ್ಮಪ್ಪ ತೆಗೆದು ತೆಗೆದು ಕೊಡೋದಿಕ್ಕೆ. ನಿಮ್ ಮೊದಲೇ ನಿಮ್ಮಪ್ಪನ ಕೈ ದೊಡ್ಡದು, ಇವನ್ ಬಾಯು ದೊಡ್ಡದು. ಹೋಗ್ಲಿ ಬಿಡಿ ಅತ್ತೆ, ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ? ಸುಮೀರೆ ರೀ ಎಲ್ಲಿ ಹೋದ್ರಿ ಇವರು? ರೀ ಬನ್ರಿ ಇಲ್ಲಿ. ಯಾವಾಗ ನೋಡಿದ್ರ ಆ ರೂಮ್ ನಲ್ಲಿ ಬಿದ್ ಸಾಯ್ತಿರಲ್ಲ, ನಿಮ್ಗೆ ಸ್ವಲ್ಪನೂ ಬೇಜಾರಾಗೋಲ್ವೇ? ದಿನ ಸಾಯರ್ಗಳು ಯಾರು ಅಂತ ಇದ್ದೇ ಇಲ್ಲ ನಿನ್ ರಾಮ್ಗಳು. ಇರ್ಲಿ ಅದೇನು ಹೇಳ್ತೀಯೋ ಕೇಳೋದಕ್ಕೆ ನಾನು ಇದನ್ನಲ್ಲ ಹೇಳ್ತೀನಿ. ಈ ಮಕ್ಕಳನ್ನೆಲ್ಲ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿ
ಆ ಪಾರ್ಕ್ನಲ್ಲಿರೋ ಬಾಲ್ ಮಂದಿರದಲ್ಲಿ ಪುಟಾಣಿ ರೈಲ್ನಲ್ಲಿ ಕೂರಿಸಿ ನೀವು ಕೂತ್ಕೊಂಡು ಆಟ ಆಡ್ಸ್ಕೊಂಡು ಕರ್ಕೊಂಡು ಬನ್ನಿ, ಹೋಗಿ ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಕಾಮು, ನಾವು ಯಾವಾಗಲೂ ಕಾರಲ್ಲೇ ಓಡಾಡ್ತೀವೇನೆ. ಯಾರ್ದೋ ಕಾರ್ ಪುಕ್ಸತ್ತೆ ಸಿಕ್ತು ಅಂತ ಇಲ್ಲೂ ತರಬಾರ ನಮ್ಗೆ ಯಾಕೆ ಬೇಕು ನೋಡು. ನಾನು ಮಕ್ಕಳನ್ನೆಲ್ಲ ಜಟಕಾಲಲ್ಲೇ ಕರ್ಕೊಂಡು ಹೋಗ್ತೀನಿ. ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಆಯ್ತು, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ನಡೀರಪ್ಪ ನಡೀರೋ ನಡೀರಿ. ಅದಲ್ಲಿ ಚಿಕ್ಕದಲ್ಲಿ ಓ ಇಲ್ಲಿದೆಯೋ ಕಾಮು, ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಬರೋರೊಳಗಾಗಿ ಇದನ್ನು ಮಾತ್ರ ಮರಿಬೇಡ್ರಿ ನೀವು. ಏನ್ ಕಿರ್ಚಾಡ್ತವೆ, ಏನ್ ಕಚ್ಚಾಡ್ತವೆ. ನೀನ್ ಏನೇ ಹೇಳು ಶೋಭಾ, ಅವನ್ ಮಾತ್ರ ಹೀಗಲ್ಲಮ್ಮ. ಅವನ್ ಮನೇಲಿರುವುದೇ ಗೊತ್ತಾಗಲ್ಲಮ್ಮ. ಯಾರತ್ತೆ ಇನ್ಯಾರು? ಅವನೇ ನನ್ ಜ್ಯೇಷ್ಠ. ನೀನ್ ನೋಡ್ಬೇಕು ಶೋಭಾ ಹೇಗಿದಾನೆ ಅಂತ್ಯಾ. ಒಂದ್ಸಲ ಬಂದು ನಮ್ ಶೋಭನ್ ನೋಡ್ಕೊಂಡು ಹೋಗೋ ಅಂದಿ. ಅದೇನೋ ಹಾಳ್ ಪರೀಕ್ಷೆ ಅಂತಮ್ಮ, ಅದು ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳ್ದ. ಏನೋತ್ತಿದ್ದಾರೆ? ಅದಮ್ಮ ಅದೇನೋ BSc-ನೋ JSc-ನೋ ಓದ್ತಿದ್ದಾನೆ. ಯಾವಾಗ್ಲೂ ಓದ್ತಾನೆ ಇರ್ತಾನಮ್ಮ, ಓದಿ ಓದಿ ಸುಸ್ತಾಗಿದ್ದಾನೆ. ಅಮ್ಮ, ಯಜಮಾನ್ರು ಕರೀತಾ ಇದ್ದಾರೆ. ಯಾರು? ನಮ್ಮ ಶೇಖರ್. ನಿಮ್ ಯಜಮಾನ್ರು ಕರೀತಾ? ಅವ್ರಿಗೇನಾಗಿದೆ ಅಂತ ರೋಗ ನನ್ ಕರಿಯೋಕೆ? ಏನೋ ಗೊತ್ತಿಲ್ಲಮ್ಮ, ನೀವೇ ಹೋಗಿ ಕೇಳಿ. ಅಪ್ಪ ಏನ್ ಮಾಡ್ತಿದ್ದಾರೆ? ಆ ಪೀಡೆ ಬೆನ್ನಿಂದಲೇ ಎಲ್ಲ ಹೋದ್ರು. ನಾಲ್ಕು ದಿವಸ ಇದ್ದು ಹೋಗಕ್ ಬಂದಿರೋ ನೆಂಟ್ರನ್ನ ಹಾಗೆಲ್ಲ ಏನು ಹೇಳ್ಬಾರ್ದು ವೆಂಕಣ್ಣ. ಬಿಡಮ್ಮ, ನೀನು ನಿಮ್ ತಾಯಿ ಹಾಗೆ, ನೆಂಟ್ರಿಷ್ಟ್ರು ಅಂದ್ರೆ ಪ್ರಾಣ. ಇವ್ರು ನೆಂಟ್ರಲ್ಲಮ್ಮ, ಗಂಟ್ ಕಳ್ರು ಗಂಟ್ ಕಳ್ರು. ಹ್ಮ್, ಇವ್ರನ್ನೆಲ್ಲ ಕಾರ್ನಲ್ಲಿ ಯಾಕ್ರಿ ಕರ್ಕೊಂಡು ಹೋಗಿಲ್ಲ? ಕಾರ್ ಇರ್ಲಿಲ್ಲ ನಡ್ಕೊಂಡು ಹೋಗೋಣ ಅಂದ್ರೆ ನಾನು ಕೈ ಕಾಲೇ ತೆಗೆದ್ಬಿಟ್ರಲ್ಲ. ನೋಡು, ನನಗೆ ಬಾಯಾರಿಕೆ ಆಗ್ಬಿಟ್ಟಿದೆ. ಒಂದು ಲೋಟ ತಣ್ಣನೆ ನೀರ್ ಕೊಡ್ತೀಯ? ನೀರಿನ ಮನೆ ಹಾಳಾಯ್ತು, ಕಾರ್ ಎಲ್ರಿ ಹೋಯ್ತು. ನಿನ್ನ ತಮ್ಮನು ಉಚ್ಚಿರನು ಕೂತ್ಕೊಂಡು ಹೊಟ್ಟೋದ್ರು. ಅದನ್ನ ನೋಡ್ತ ನೀವು ಸುಮ್ಮನಿದ್ರ? ಇಲ್ಲ, ಜೊತೆ ನೋಡೋಗ್ಲ. ಬೇಡ ಬೇಡ, ನಡು ರಸ್ತೆಲಿ ನಿಂತ್ಕೊಂಡು ಹೋಗಿ ಬಡ್ಕೊಂಡ್ರಿ. ನಿಮ್ಮ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಲೇ, ನನಗೆ ಬುದ್ಧಿ ಇಲ್ಲದೆ ಇಷ್ಟೊಂದು ಮಾತಾಡ್ತೇನೆ? ಸುಮ್ಮನಿರಿ, ಇದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿಮಗೆ. ಕಾಮು, ನನಗೆ ಆಯಾಸವಾಗ್ಬಿಟ್ಟಿದೆ, ಮೈ ಕೈ ಎಲ್ಲ ನೋವು. ಸ್ವಲ್ಪ ನನಗೆ ಎಣ್ಣೆ ನೀರು ಸ್ನಾನ ಮಾಡಿಸಿ ಬೆಚ್ಚಗೆ ಮಲಗಿಸ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಇದೊಂದು ಕೇಡಾಗಿದೆ ನಿಮಗೆ. ಬನ್ರಿ, ಏ ಕಾರ್ ಬಂದ್ಮೇಲೆ ಹೋಗಿರಂತೆ, ಹಣ್ಣು ಕೊಡ್ತೀನಿ ತಿನ್ನುವ್ರಂತೆ, ಎಲ್ರು ಬನ್ರಿ. ಸುಮ್ಮನೆ ಬನ್ರಿ, ಗಲಾಟೆ ಮಾಡ್ಬೇಡ್ರಿ. ಲೇ, ನನ್ನ ಕೈ ಬಿಟ್ಟು ಬಿಟ್ಟಲ್ಲೇ, ಇದೊಂದನ್ನು ಕೊಟ್ಟು. ನಗು ನಗುತ್ತಾ ನೀ ಬರುವಿ, ನಗುವಿನಲ್ಲಿ ಮನಸೆಳುವಿ. ಕುಣಿಸಲು ನೀನು ಕುಣಿಯುವಿ ನಾನು ಮರೆಯುವಿ ಜಗ. ಅರೆ ಅರೆ ಮಾವಯ್ಯ, ಬನ್ನಿ ಬನ್ನಿ ಬನ್ನಿ. ಅಪ್ಪ ಅಪ್ಪ, ಯಾರ್ ಬಿದ್ದಿದ್ದಾರೆ ನೋಡಿಪ್ಪ. ಯಾರಮ್ಮ ಅದು? ಒಂದು ಎರಡು ಮೂರು ನಾಲ್ಕು ಐದು. ಎಣಿಸ್ಬಿಟ್ಟಲ್ಲ. ಏನೋ ಸೀನೋ, ಯಾವಾಗ ಬಂದೆ? ನೀನ್ ಯಾವಾಗ ನೋಡ್ದಪ್ಪ? ಈಗಲೇ. ಸರಿ, ಈಗ ತಾನೇ ನಾನು ಮಾವಿನ ಕುಡಿಯಕ್ಕೆ ನಾ ಬಿಸಿ ಆಗ್ತಾ ನೋಡುವ. ಸರಿ, ನಾ ಹೋಗಿ ತರುವೆ. ಏನೋ ಇದು, ಹಣ ತಗೊಂಡೋಗ್ತಾರೆ, ಒಬ್ರು ವಾಪಸ್ಸೇ ತಂದು ಕೊಡಲ್ವಲ್ಲ. ಬಿಸಿನೆಸ್ ಬೇಜಾರಾಗೋ. ಕಂಡೋರ್ ವಿಷಯ ನನ್ಗೆ ಹೇಳ್ಬೇಡ, ನಾನ್ ಮಾತ್ರ ಆಗಲ್ಲ ತಗೋ. ಏನೋ ಇದು, ಇನ್ನೂರು ಇದೇನು ಅಸಲು ಬರ್ಕೊಳ್ಳೋದು ಬಟ್ಟಿಗೆ ಬರ್ಕೊಳ್ಳೋದು? ನೀನ್ ಲಕ್ಪತಿ ಅಂದ್ರೆ ನಿನ್ ಗಿರಾಕಿಗಳೆಲ್ಲ ಲಕ್ಪತಿಗಳು ಅಂತ ತಿಳ್ಕೊಂಡಿದ್ಯೇನೋ? ಚಿಲ್ರೆನೆ ಕಣೋ ಬಂದಾಗೋದು. ಹಲೋ ಮರಿ, ನೀನ್ ಹಣದ ಗಂಟನ್ ಉಪ್ಪಿನ ಜಾಡಿಲಿ ಇಟ್ಟಿದ್ಯಾ? ನಿನ್ನ ಹತ್ರ ಸಾಲ ತಗೊಂಡವ್ರು ಒಬ್ರು ಉದ್ಧಾರ ಆಗಲ್ಲ, ಅವ್ರ ಮನೆ ಮಠ ಎಲ್ಲ ತೊಳೆದೋಗ್ತದೆ ಅಂತ ಹೇಳ್ತಾ ಇದಾರಲ್ಲೋ. ಯಾವನು ಸಾಲ ಕೊಡಕ್ ಯೋಗ್ಯತೆ ಅಂತ ನನ್ನ ಮಗ ಅಂತಿರ್ಬೇಕು? ನಾನಲ್ಲೋ, ಊರಿನ ಜನ ಹೇಳ್ತಾ ಇದಾರೆ. ನಾ ಸುಮ್ನೆ ಬಿಟ್ಟ ಹಿಡ್ಕೊಂಡ್ ನಾಲ್ಕ ಚಚ್ಚಿದೆ. ಮಾವಯ್ಯ ಮಾವಯ್ಯ, ಕಾಫಿ ತಗೊಳ್ಳಿ. ಏನೋ ಮರಿ, ನಿನ್ನ ಮಗಳಿಗೆ ಮಾತು ಗೀತು ಏನು ಬರೋಲ್ವೋ? ಎಲ್ಲ ಸಂಗೀತಾನೆ ನೀನು. ಆಗಲ್ವೋ, ವ್ಯವಹಾರಕ್ಕೆ ನಾ ಹೊರಗಡೆ ಊರಿಗೆ ಹೋಗ್ತೀನಲ್ಲ, ಇವಳು ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ್ತಾಳೆ, ಬಂದವ್ರು ಮುಂದೆಲ್ಲ ಹಾಡ್ತಾಳೆ. ಹಾಗೆಲ್ಲ ಹಾಡಬಾರ್ದಮ್ಮ ಅಂದ್ರೆ ಮದುವೆ ಮಾಡ್ತು ಡುಯೆಟ್ ಹಾಡ್ತೀನಿ ಅಂತಾಳೆ.
ಯಾವಾಗಿಟ್ಕೊಳ್ಳೋಣ ಮದುವೆ? ಆಗ್ಲಪ್ಪ, ಆಗ್ಲಿ ಆಗ್ಲಿ, ಆಷಾಢ ಕಳೀಲಿ. ಎಲ್ಲಿ ಒಂದು 500 ತಳ್ಳು ಈ ಕಡೆ. ಏ ಡಾವರವರು 200 ಕೊಟ್ಟ 500 ರೂಪಾಯಿ ಕಳ್ತಾರ, ಅದೇನು ಮರಿ ಹಾಕತ್ತೇನು? ಏ ಬಣ ಕೊಡ್ಬೇಡ ಕಣ, ಲಕ್ಷಣ ಮಾಡ್ಕೊಡು. ಇಲ್ಲ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಕೊಡೋಲ್ಲ. ಅಪ್ಪ ಅಪ್ಪ ಅಪ್ಪ, ಮಾವಯ್ಯ ಕೇಳ್ತಾ ಇದ್ರೆ ಪ್ಲೀಸ್ ಕೊಟ್ಬಿಡಿಪ್ಪ. ಏನಮ್ಮ ಆಗ್ಲೇ, ಮಾವಯ್ಯನಿಗೆ ರೆಕಮೆಂಡೇಶನ್ ಬೇರೆನಾ? ಮಗಳಿಗಿರೋ ಕರ್ಣ ನಿನ್ಗೆ ಇಲ್ವಲ್ಲ, ನೋಡ್ ನೀನ್ ಹೇಳ್ತಾ ಇದ್ದೀಯ ಅಂತ ಕೊಡ್ತಾ ಇದ್ದೀನಿ. ನಿನ್ ಕೈಯಿಂದ ಕೊಡಮ್ಮ. ಇನ್ನೊಂದಲ್ಲಮ್ಮ ನನ್ಗೆ. ಅಯ್ಯೋ ಅಲ್ಲಮ್ಮ, ಒಳ್ಳೆ ಕೆಲಸ ಕೊಟ್ಟಿದಮ್ಮ ನೋಡು, ಲಾಭ ಬಂತು ಅಂದ್ರೆ ಒಂದಕ್ಕೆ ಎರಡು. ಹೌದಾ? ಹಾಗಾದ್ರೆ ತಗೊಳ್ಳಿ. ಸರಿ ಇಲ್ ಬಮ್ಮ ಬಮ್ಮ ಬಾ. ಒಂದ್ ಒಳ್ಳೆ ಲಕ್ಕಿ ನಂಬರ್ ಹೇಳಮ್ಮ ಮತ್ತೆ ಹೇಳು. ಅಯ್ಯೋ ಆ ನಂಬರ್ ಕಟ್ಟದೆ ಅಂದ್ರೆ ನಾನು ಎಕ್ಕುಟ್ಟೋದೆ ಅಂತಾನೆ. ನಾನು ನಿಮ್ ಮನೆ ಬರ್ತೀನಿ. ಅದಕ್ಕೇನಮ್ಮ ಬಾಮ್ಮ ಬಾ, ಬರೋಕ್ ಮೊದ್ಲು ನಿಮ್ ಅಪ್ಪನಿಗೆ ಒಂದ್ ಮಾತು ಹೇಳ್ಬಿಡು. ಅಪ್ಪ ಅಪ್ಪ, ನಾನು ಮಾವಯ್ಯ ಜೊತೆ ಅವ್ರ ಮನೆಗೆ ಹೋಗ್ತೀನಿ. ಹಾಗೆಲ್ಲ ಮದುವೆ ಮುಂಚೆ ಹೋಗ್ಬಾರ್ದಮ್ಮ. ನನ್ ಮದ್ವೆ ಯಾವಾಗ? ನಿಮ್ ಮಾವರ್ ಕೇಳು. ಮಾವಯ್ಯ ಮಾವಯ್ಯ, ನನ್ ಮದ್ವೆ ಯಾವಾಗ? ಆಷಾಢ ಕಳೀಲಿ. ಎಂಥ ಸೊಗಸು ಮಾವನ ಮನಸ್ಸು, ಎಂಥ ಸೊಗಸು ಅಪ್ಪನ ಕನಸು, ನನ್ನ ಮದುವೆ ಆಗಿಯೇ ಹೋದರೆ ಜೀವನವೆಂಥ ಸೊಗಸು. ಈಗ ನಿಮ್ ಮಾವ ಹೋಗ್ತಿರೋದೇ ಕುದುರೆ ರೇಸು. ಅಮ್ಮ ಈ ಗೊಂಬೆ ತೆಗೆದು ಒಳಗಿಡು, ಹಾಗೆಲ್ಲ ಬರ್ತಾರೆ ಸೌರ ಸೌರ 500 ಕೇಳಕ್ಕ ಅಯೋಗ್ಯ. ನಿಲ್ಸಿ ತಾಯಿ, ತಾಯಿ ನಿಲ್ಸಿ, ತಾಯಿ ಕಾರ್ ನಿಲ್ಸಿ, ನಿಲ್ಸಿ ತಾಯಿ ನಿಲ್ಸಿ. ಏನಪ್ಪ? ಅವ ನನ್ನ ಹೆಂಡತಿ ತುಂಬಾ ಹೆರಿಗೆ ನೋವವ, ತುಂಬಾ ಕಷ್ಟ ಪಡ್ತಿದ್ದಾಳೆ ತಾಯಿ, ಡಾಕ್ಟರ್ ಹತ್ರ ಹೋಗ್ಬೇಕು. ಅಲ್ಲಿ ತನಕ ದಯವಿಟ್ಟು ಬಿಟ್ಬಿಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ ಅಮ್ಮ, ಪುಣ್ಯ ಬರುತ್ತೆ. ಸರಿ ಕೂತ್ಕೋ. ಇಲ್ಲ ನಮ್ಮ ಮನೆ. ಯಾಕ್ಷೋಭ ಇನ್ನು ಹಾಗೆ ಗಾಬರಿಯಾಗಿ ನಿಂತಿದೆಯಾ?
ಹುಷಾರಾಗಿರ್ಬೇಕು ಅಂತ ಓಹೋ ಇದಾ ವಿಷಯ ಹಾಗಾದ್ರೆ ಮುಂದೆ ಯಾವಾಗ್ಲೂ ನನ್ನ ಜೊತೆ ಇಟ್ಕೊಂಡಿರ್ಬೇಕು ಅಂತ ಸಂದೇಹನ ಅರೆ ಇದೇನಿದು ಸದ್ದು ಗದ್ಲ ಒಂದು ಇಲ್ಲ ಎಲ್ರು ಎಲ್ಲಪ್ಪ ಒಬ್ರು ಕಾಣಿಸ್ತಾ ಇಲ್ಲ ಎಲ್ರೂ ಹೊರಗಡೆ ಹೋಗಿದಾರಮ್ಮ ಅದಕ್ಕೆ ಓದ್ತಾ ಕೂತಿದ್ದೀನಿ ಅವರೆಲ್ಲ ಇದ್ದಿದ್ರೆ ಹೀಗೆ ನೆಮ್ಮದಿಯಾಗಿರೋಕಾಗ್ತಿತ್ತೆ ಒಂದೇ ಗದ್ಲ ಬಿಡಪ್ಪ ಮೊದಲು ಹಾಗೇನೂ ಇಲ್ಲ ಎಲ್ರೂ ಒಂದಾಗಿದ್ದಾರೆ ನಗ್ನಗ್ತಾ ಇರ್ತಾರೆ ಕಳ್ಳರು ಸೇರೋದು ಯಾವಾಗ್ಲೂ ಸುಳ್ಳರು ಜೊತೆಲೆ ಇದೇನಪ್ಪ ಹೀಗಂತೀರಾ ಹೌದಮ್ಮ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಮೇಲಂಟ್ಕೊಂಡಿರ್ತಾರೆ ಆದರೆ ಒಳಗೇ ಕತ್ಕೊಯ್ತಾರೆ ನೋಡು ಈ ಕವಿ ತಾನು ಕಂಡ ಪ್ರಪಂಚನ ಅನುಭವನ ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ ನೋಡು ತರಿಸುವುದು ಮಿತ್ರರನ್ನು ಬಳಗವನು ಇರಿಸುವುದು ತನ್ನ ಇದಿರನು ಹೊನ್ನಿನ ತರವ ಬೇಡೆಂದ ಸರ್ವಜ್ಞ ನೋಡಿದ್ಯಾ ಕವಿ ಎಷ್ಟು ಚೆನ್ನಾಗಿ ವರ್ಣಿಸಿದಾನೆ ಐಶ್ವರ್ಯ ತುಂಬಿರೋ ಕಡೆ ನೆಂಟರು ಇಷ್ಟರು ಬಂದು ಬಳಗ ಸೇರೋದು ಕೆರೆ ತುಂಬಿರೋ ಕಡೆ ಕಪ್ಪುಗಳು ಸೇರೋ ಹಾಗೆ ಅಂದ್ರೆ ನಮ್ಮ ಬಂಧು ಬಳಗ ಕೂಡ ಅಂತವ್ರೆ ಅಂತೀರಾ ಬಂಧು ಬಳಗ ಏನು ನಿನ್ ಶಂಕರು ಕೂಡ ಅಪ್ಪ ಶೋಭಾ ಈ ವಿಷಯ ನಾ ಹೇಳಬೇಕು ಅಂತ ತುಂಬಾ ದಿವಸದಿಂದ ನಾ ಕಾದಿದ್ದೆ ನೀವೇನೆ ಹೇಳಿಪ್ಪ ಶಂಕರ್ ಮಾತ್ರ ಅಂತವ್ರಲ್ಲ ಶೋಭಾ ನೀನ್ ಎಲ್ಲರ ಹಾಗೆ ಸಾಧಾರಣವಾದ ಹುಡುಗಿ ಅಲ್ಲ ಒಬ್ಬ ಲಕ್ಷಾಧೀಶ್ವರನ ಮಗಳು ಅನ್ನೋದನ್ನ ಮಾತ್ರ ಮರಿಬೇಡ ಶಂಕರ್ ನಿನ್ನನ್ನು ಪ್ರೀತಿಸ್ತಾನೋ ಅಥವಾ ನಿನ್ನಿಂದಿರೋ ದುಡ್ಡನ್ನು ಪ್ರೀತಿಸ್ತಾನೋ ನಿನಗೇನು ಗೊತ್ತು ಒಬ್ರೋ ಇಬ್ರೋ ಆಗಿರ್ಬಹುದಪ್ಪ ಆದ್ರೆ ಅದೇ ಅನುಮಾನ ದೃಷ್ಟಿಯಿಂದ ಎಲ್ಲರನ್ನು ನೋಡೋದು ತಪ್ಪಲ್ವೇನಪ್ಪ ನೋಡು ಅನುಮಾನ ಅಂತ ಮಾತ್ರ ಹೇಳಬೇಡ ನನ್ನ ಸ್ವಂತ ಅನುಭವ ತಾಯಿ ನನ್ನ ಸ್ವಂತ ಅನುಭವ ಈ ದಿವಸ ಆಸ್ತಿ ಪಾಸ್ತಿಗಿರೋ ಬೆಲೆ ಮನುಷ್ಯತ್ವಕ್ಕಿಲ್ಲಮ್ಮ ಅಂತಸ್ತಿಗಿರೋ ಗೌರವ ಗುಣಕ್ಕಿಲ್ಲಮ್ಮ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಬಾಂಧವ್ಯ ಎಲ್ಲ ಕಡಿಮೆ ಹೋಗಿದೆ ಈ ದಿವಸ ದುಡ್ಡಿದ್ದವನೇ ದೊಡ್ಡಪ್ಪ ಅದಕ್ಕೋಸ್ಕರವಾಗಿ ಯಾರು ಏನ್ ಮಾಡೋದಕ್ಕೂ ಹೇಸ್ತಾ ಇಲ್ಲ ಅಂದ್ರೆ ದುಡ್ಡು ಸಂಪಾದನೆ ಮಾಡಬಾರ್ದು ಅಂತ ನಾನೇನು ಹೇಳ್ತಿಲ್ಲ ನಾನು ಸಂಪಾದನೆ ಮಾಡಿದೆ ಯಾರ್ಗ ಯಾವ ದ್ರೋಹನೂ ಮಾಡಿದೆ ಅನ್ಯಾಯನೂ ಮಾಡಿದೆ ನಾನು ಸಂಪಾದನೆ ಮಾಡಿದೆ ಏನೋ ದೇವರು ನನ್ನ ಹಣೆಯಲ್ಲಿ ಚೆನ್ನಾಗಿ ಬರ್ತಿದ್ದ ಒಬ್ಬ ಸ್ಥಿತಿವಂತನಾದೆ ಈ ದಿವಸ ಸಮಾಜದಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ ಬೇಕಾದಾಗೆ ಗೌರವ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ಬಾಯಿ ತುಂಬ ಹಾಗೆ ಹೀಗೆ ಅಂತ ಹೊಗಳ್ತಾರೆ ಆದ್ರೆ ಇದೆಲ್ಲ ನಿಜವಾದ ಪ್ರೀತಿ ಅಭಿಮಾನ ಅಂತ ಹೇಳ್ತೀಯ ಇಲ್ಲ ತಾಯಿ ಬರೀ ನಟನೆ ಮೋಸ ವಂಚನೆ ಅಂದ್ರೆ ಶಂಕರ್ ಕೂಡ ವಂಚಕರು ನಟನೆ ಮಾಡೋರು ಅಂತೀರಾ ಯಾಕಾಗ್ಬಾರ್ದು ಇಲ್ಲಪ್ಪ ಇಲ್ಲ ಶೋಭಾ ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಶಂಕರ್ ನನ್ನ ಮನಸಾರ ಪ್ರೀತಿಸ್ತಾರಪ್ಪ ಶೋಭಾ ಶೋಭಾ ನಿನ್ನ ಪ್ರೀತಿನ ಮುರಿಬೇಕು ಅಂತ ಆಗ್ಲಿ ನಿನ್ ಕಣ್ಣಲ್ಲಿ ನೀರ್ ತರಿಸ್ಬೇಕು ಅಂತ ಅಲ್ಲಿ ನಾ ಹೇಳ್ತಾ ಇಲ್ಲಮ್ಮ ಹಣ ಇದ್ರೇನೆ ಹೆಣನು ಬಾಯಿ ಬಿಡುತ್ತೆ ಅನ್ನೋಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ ನೀನ್ ಬಿಟ್ರೆ ನನಗೆ ಯಾರಮ್ಮ ಇದ್ದಾರೆ ನೀನೇ ಮಗಳು ಮಗ ಎಲ್ಲ ನೀನ್ ಓದ್ದೋಳು ಒಳ್ಳೆದು ಕೆಟ್ಟದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಿನಗೆ ಯಾವುದು ಸರಿ ಅನ್ಸುತ್ತೋ ಅದಕ್ಕಡ್ಡಿ ನಾ ಖಂಡಿತ ಬರೋಲ್ಲ ಆದ್ರೆ ಯಾವುದೊಂದು ನಿರ್ಧಾರ ಮಾಡಕ್ ಮುಂಚೆ ಚೆನ್ನಾಗಿ ಆಲೋಚನೆ ಮಾಡು ಅಂತ ಹೇಳ್ತೆ ಅಷ್ಟೇ ಅಷ್ಟೇ ಅಮ್ಮ ಏನಿದು ಮಾರ್ಕೆಟ್ ಮಾರ್ಕೆಟ್ ಖರೀದಿ ಮಾಡ್ಕೊಂಡ್ಬಿಟ್ಬಿಟ್ಟಿದ್ದೀರಲ್ಲ ಶ್ರೀಕಂಠು
ನಮ್ಮ ಕಥೆ ಏನು ಅಂತ ಕೇಳ್ತೀಯ ಆ ಅಂಗಡಿಯವನು ಬೇಡ ಬೇಡ ಅಂದ್ರು ಬಿಡ್ಲಿಲ್ಲಪ್ಪ ಸಾಕ್ ಹಾಕ್ಬಾರ್ದಪ್ಪ ಸಾಕ್ ನನಗೆ ಹೀಗೆ ಅಂತ ತಿಳಿದಿದ್ರೆ ಸತ್ಯವಾಗೂ ನಾನು ಅಂಗಡಿಗೆ ಹೋಗ್ತಿರ್ಲಿಲ್ಲ ಯಾಕೇನಾಯ್ತು ಗೊತ್ತಿರು ಏನ್ ಹೇಳ್ತೀಯ ಶ್ರೀಕಂತ ನಾವು ಕಾರ್ನಲ್ಲಿ ಅಂಗಡಿ ಬಾಗಿಲಿಗೆ ಹೋಗಿ ಇಳಿದಿದ್ದೆ ತಡ ಆ ಅಂಗಡಿಯವನು ಮೂದಿಗೆ ಹೇಗ್ ವಾಸನೆ ಬಡೀತು ನಾವು ನಿಮ್ ಸಂಬಂಧಿಗಳು ಅಂತ ಬಾಗಲ್ ತೆಗೆದಿದ್ದೆ ತಡ ಒಳಗಡೆ ಕರ್ಕೊಂಡು ಹೋಗಿದ್ದೆ ತಡ ಕುರ್ಚಿ ಹಾಕಿದ್ದೆ ಕಾಫಿ ಕೊಟ್ಟಿದ್ದು ಕೊಟ್ಟಿದ್ದೆ ಕೊಟ್ಟಿದ್ದು ಕೊಟ್ಟಿದ್ದೆ ಬಟ್ಟೆಗಳನ್ನು ಪ್ಯಾಕ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಲೇ ಬೇಡ ಕಣೋ ಇಷ್ಟೊಂದು ಬಟ್ಟೆಗಳು ಅಂತ ಹೇಳ್ತಾ ಇದ್ದೀನಿ ನೀವು ಸುಮ್ಮನೇರಿ ಸ್ವಾಮಿ ಆ ಶ್ರೀಕಂಠಪ್ಪರು ನಮ್ಮನ್ನು ಬೈದು ಬಿಡ್ತಾರೆ ಅಂತ ಆ ಬಟ್ಟೆಗಳ ಪ್ಯಾಕ್ ಸಮೇತ ನಮ್ಮನ್ನು ತಗೊಂಡು ಈ ಕಾರ್ನಲ್ಲಿ ಹಾಕಿ ಹುಚ್ಚಿರು ಈಗಲಾದರೂ ಗೊತ್ತಾಯ್ತಾ ನಮ್ಮ ಶ್ರೀಕಂಠ ಎಷ್ಟು ಹೆಸರುವಾಸಿ ಅಂತ ಅವನ ಮರ್ಯಾದೆ ಏನು ಘನತೆ ಏನು ಗೌರವ ಏನು ಅಂತಸ್ತೇನು ನೋಡು ಹತ್ತು ಜನ ಸುಖವಾಗಿ ಸಂತೋಷವಾಗಿರಬೇಕು ಅಂತಾನೆ ಇವನ ಆಸೆ ಈ ಗುಣ ಇದೆಯಲ್ಲ ಏಳು ಏಳು ಜನ್ಮ ಎತ್ತಿದ್ರು ಇನ್ನೊಬ್ಬರಿಗೆ ಬರಲ್ಲ ಬೇರೆಯವರಿಗೆ ಯಾಕಯ್ಯ ಶ್ರೀಕಂಠನೇ ಸತ್ತು ತಿರುಗಾ ಎದ್ದು ಬಂದ್ರು ಪುನಃ ಅವನಿಗೆ ಈ ಗುಣ ಬರೋದಿಲ್ಲ ಬಿಡ್ತು ಏನು ಬಾಯಿರಿ ಏನೋ ಶುಭ ಕಾರ್ಯ ಇಟ್ಕೊಳ್ಳೋಣ ಅಂದ್ರೆ ಹುಟ್ಟೋದು ಸಾಯೋದು ಅಂತ ಅಭಿಷೇಕರ ನೋಡಿದ್ರಲ್ರಿ ಅಕ್ಕ ಶುಭ ಕಾರ್ಯ ಅದೇ ಕಣಿಸ್ತೀನಿ ಯಾಕೋ ಏನು ಸರಿಯಾಗಿ ಹೇಳು ಇದನ್ನೆಲ್ಲ ನಮ್ಮ ಜೇಷ್ಠ ಅವನಿಗೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಶುಭಾಶಯಕ್ಕೆ ಮಾಡು ಹುಡುಗಿ ನೋಡಿದೀನ ಇದೇನು ಮನೆಯಲ್ಲಿ ಮುದ್ದಾದ ಹುಡುಗಿ ಇಟ್ಕೊಂಡು ಹುಡುಗಿ ಯಾರು ಅಂತ ಕೇಳ್ತಿಯಲ್ಲೋ ಯಾರು ಅದೇ ನಮ್ಮ ಶೋಭಾ ಶೋಭನಾ ಓ ರೋದು ಈಗದ ಕೌಸರವೆಲ್ಲ ಮೊದಲು ನಮ್ಮ ಶ್ರೀಕಂಠ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಬೇಳೆ ಅಯ್ಯಯ್ಯಪ್ಪ ನನ್ನ ತಲೆ ಮೇಲೆ ಅಕ್ಕಿ ಕಾಳು चना गुम तमु वयसो मुख के नोड मुख नोड ಮೂವತ್ತು ಅಷ್ಟಿರಬಹುದು ನನ್ನ ದೊಡ್ಡ ಮಗನ ವಯಸ್ಸು ಹುಚ್ಚಿರು ಐವತ್ತರ ಮೇಲೆ ಆಗೋಗಿದೆಯಲ್ಲೋ ಆಗಲಿ ಬಿಡಯ್ಯ ನನ್ನ ಮಗಳನ್ನ ನಾನೇ ಧಾರ ಎರೆದು ಕೊಡಕ್ಕೆ ಮುಂದೆ ಬಂದಿದ್ದೀನಲ್ಲಯ್ಯ ಹೌದಾ ಹುಚ್ಚಿರು ನಿನ್ನ ಮಗಳು ಈ ಮದುವೆ ವಿಷಯದಲ್ಲಿ ಏನು ಹೇಳ್ತಾಳೆ ಕೇಳ್ತಿಳ್ಕೋ ಶ್ರೀಕಂಠ ನಿನ್ನನ್ನಲ್ದೆ ಬೇರೆಯವರನ್ನ ಕಣ್ಣೆತ್ತಿ ನೋಡೋಲ್ಲ ನಿನ್ನನ್ನಲ್ದೆ ಬೇರೆಯವರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿನ್ನ ಹೆಸರಿನಲ್ಲಿ ಉಪವಾಸ ಮಾಡ್ತಾ ಇದ್ದಾಳೆ ಕಣೋ ಹೌದಾ ಯಜಮಾನರೇ ಏನಮ್ಮ ಅಡಿಗೆ ಆಗಿದೆ ಊಟಕ್ಕೆ ಬನ್ನಿ ಸರಿ ಊಟ ಮಾಡೋಣ ಆಮೇಲೆ ಮಾತಾಡೋಣ ಊಟ ಮಾಡಿ ಬನ್ನಿ ಬನ್ನಿ ಸುಂದ್ರ ಬಾಪ್ಪ ಊಟಕ್ಕೆ ನೀನು ತಿರ್ಲೋಗಪ್ಪ ಕಾಮು ಮುಂದಕ್ಕೆ ಬಾ ಎಲ್ಲಿಂದಲೋ ಬಂದನು ಗೆದ್ದ ನೀನು ಬೆನ್ನ ಹಿಂದೆ ಬಂದವಳು ಬಿದ್ದೆ ನಾನು ಅವತ್ತು ಹೇಳಿದೆ ನಿಧಾನ ನಿಧಾನ ಅಂದೆ ಈಗ ನಿನ್ನ ತಮ್ಮನಿಗೆ ಸುಲಗ್ನ ಸಾವಧಾನ ಸುಮಹೂರ್ತ ಸಾವಧಾನ ಸಾವಧಾನ ಅವರೆಲ್ಲ ಊಟ ಕೂತಿದ್ದಾರೆ ನಿನ್ ತಂದೆ ನಿನ್ಗೋಸ್ಕರ ಕಾಯ್ದಿದ್ದಾರೆ ಬಾಮ್ಮ ನಂಗೆ ಊಟ ಬೇಡ ವೆಂಕಣ್ಣ ರಾತ್ರಿ ಹೊತ್ತು ಊಟ ಮಾಡದೆ ಮಲಕೋಬಾರ್ದು ಒಂದ್ ತುತ್ತು ಮೊಸರನ್ನ ಊಟ ಮಾಡಿ ಮಲಕೋ ಬೇಡ ಅಂತ ಹೇಳಿಲ್ಲ ಯಾಕಮ್ಮ ಯಾರಾದ್ರೂ ಏನಾದ್ರು ಅಂದ್ರೇನು ಯಾಕೆ ನಿನ್ ಮುಖ ಸಪ್ಪಿದೆ ಏನೂ ಇಲ್ಲ ತಲೆನೋವು ಅಷ್ಟೇ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯ ನಿಮ್ ಮನಸ್ಸಲ್ಲಿ ಏನೋ ತುಂಬಿಕೊಂಡಿದೀಯ ನನ್ನ ಹತ್ರನೂ ಹೇಳ್ಬಾರ್ದ ವೆಂಕಣ್ಣ ನನ್ನ ಮನಸ್ಸಿನಲ್ಲಿರೋದ ನಿಮ್ಮ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೇಳಿ ನೀವು ಶಂಕರನ್ನ ನೋಡಿದ್ದೀರಾ ನೋಡಿದಿರಮ್ಮ ಅವರಪ್ಪ ನನಗೆ ಚೆನ್ನಾಗಿ ಗೊತ್ತು ಒಳ್ಳೆ ಜನ ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರು ಈಗೇನೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಷ್ಟೇ ಯಾಕಮ್ಮ ಏನೂ ಇಲ್ಲ
ಶಂಕರ್ನ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ ವೆಂಕಣ್ಣ? ಸುಳ್ಳು ಹೇಳ್ಬಾರ್ದು ಶೋಭಾ. ನಿನ್ನ ಶಂಕರ್ನ ಚೊಚ್ಚದಾಗ ನೋಡಿದ್ರೆ ನಿಮ್ಮಿಬ್ಬರನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು. ಹಾಗಂತ ಯಜಮಾನ್ರಿಗೂ ಹೇಳಿದೆ. ಅಪ್ಪನ ಹತ್ರ ಯಾಕೆ ಹೇಳಿದ್ರಿ ವೆಂಕಣ್ಣ? ಯಾಕಮ್ಮ, ನಿನ್ಗಿಷ್ಟ ಇಲ್ವೇ? ಅಪ್ಪನಿಗಿಷ್ಟವಿಲ್ಲ. ಹಾಗಂತ ಅವ್ರು ಹೇಳಿದ್ರೇನು? ಎಲ್ಲ ಅಷ್ಟೇ ವೆಂಕಣ್ಣ, ಚಿಕ್ಕವ್ರು ಸುಖವಾಗಿರೋದು ದೊಡ್ಡವ್ರಿಗಿಷ್ಟವಾಗಲ್ಲ. ಎಲ್ಲ ವಿಷಯದಲ್ಲೂ ಸುಮ್ಮನಿದ್ ಬಿಡ್ತಾರೆ, ಮದುವೆ ಅಂದ್ರೆ ಮಾತ್ರ ಮುಂದೆ ಬಂದ್ಬಿಡ್ತಾರೆ. ಮಕ್ಕಳ ಸಂತೋಷಕ್ಕೋಸ್ಕರ ತಾನೇಮ್ಮ ದೊಡ್ಡವರು ನೋಡಿ ಮಾಡಿ ಮದುವೆ ಮಾಡೋದು. ದೊಡ್ಡವ್ರು ನಿಂತು ಮಾಡಿರೋ ಮದುವೆನೆ ಇಷ್ಟೊಂದು ಮುರಿದು ಹೋಗಿಲ್ಲ? ದೊಡ್ಡವ್ರಿಗೆ ಎದುರು ಬಿದ್ದು ಮದುವೆ ಮಾಡ್ಕೊಂಡವ್ರು ಎಷ್ಟು ಜನ ಕಷ್ಟ ಪಡ್ತಾ ಇಲ್ಲಮ್ಮ ನೋಡಿ. ವೆಂಕಣ್ಣ, ನನ್ನ ಕಾಲನ್ನ ನಾನೇ ಮುರ್ಕೊಂಡ್ರೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ಮುರಿದ್ರೆ ನೋವಾಗುತ್ತೆ. ಯಾರು ಮುರಿದ್ರು ನಿನ್ ಕಾಲ ತಾನೇ ಮುರಿಯೋದು, ನಿನಗೆ ತಾನೇ ನೋವಾಗೋದು. ಕಾಲು ಮುರಿಬಾರ್ದು, ನೋವು ಆಗಬಾರ್ದು. ಹಾಗಾದ್ರೆ ನಿನಗೆ ಸಂತೋಷ ತಾನೇ? ಹೇಗೆ? ಆಮೇಲೆ ಹೇಳ್ತೀನಿ ಬಿಡು, ನೀವು ಊಟಕ್ಕೆ ಬಾ. ಬಾ 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 ಬಾ. ಲೋ ಶಂಕ್ರು, ಲೋ ಶಂಕ್ರು. ಬಂದೇಪ್ಪ. ಏನಪ್ಪ ಹುಡುಕ್ತಾ ಇದ್ದೀರಾ? ಈರುಳ್ಳಿ ಗಡ್ಡೆ ಕಾಣು. ಓಹೋ, ಈರುಳ್ಳಿನ ಸಿಕ್ತಾ? ಏನು ಇರ್ದಪ್ಪ ಇದೆ ಈರುಳ್ಳಿ ಗಡ್ಡೆ? ಹೈಬ್ರಿಡ್ ಅಪ್ಪ. ಲೋ, ನಿನ್ನ ಕುಂಬಳಕಾಯಿನ ಈರುಳ್ಳಿ ಗಡ್ಡೆ ಅಂತ ಕೊಡ್ತಾ ಇದೀಯ? ಅಯ್ಯೋಯ್ಯ, ಅಲ್ವೋ ಶಂಕ್ರು. ಆ ಮರಿಯಪ್ಪನಿಗೆ ಏನೋ ಹೇಳಿ ನನ್ನ ಜವಾಬು. ಸಾಲದ ವಿಷಯ ತಾನೆ? ಎಷ್ಟಪ್ಪ ಸಾಲ ಮಾಡಿದ್ದೀರಾ? ಆ ಸಾಲದ ವಿಷಯ ಅಲ್ಲ ಕಣ್ಬಿಡು, ನಾನು ಪಂಪ್ ಸೆಟ್ಟಿದ್ದ ಹಾಗೆ ಯಾಡ್ಕೋತೀನಿ, ಕುದುರೆ ಮೇಲೆ ಬಿಡ್ತೀನಿ, ಅದಿದ್ದೇ ಇದೆ. ಅವನ ಮಗಳನ್ನ ನೀನು ಮದುವೆ ಆಗ್ಬೇಕಂತಲ್ಲೋ. ಏನಪ್ಪ ಆ ಹುಚ್ಚಿ ನಾನು ಮದುವೆ ಆಗ್ಬೇಕಾ? ಬೇಡಿಪ್ಪ, ಅವಸರದಲ್ಲಿ ಏನೋ ಹೇಳ್ಬೇಡ್ವೋ, ಲಕ್ಷಣವಾಗಿದ್ದಾಳೆ ಕಣು, ಒಂದ್ಸಾರಿ ನೋಡೋ ನೀನು ಅವಳನ್ನ. ಅಪ್ಪ, ನಾನು ಆಗ್ಲೇ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಪ್ಪ. ಯಾರಪ್ಪ ಹುಡುಗಿ? ಅದೇ ಶ್ರೀಕಂಠಯ್ಯನವ್ರ ಮಗಳು ಶೋಭಾ. ಶೋಭಾನ? ಹೌದಪ್ಪ, ನಮ್ಮ ಶ್ರೀಕಂಠಪ್ಪನ ಮಗಳು ಶೋಭಾನ. ಇಷ್ಟು ದಿವಸದಿಂದ ನೀನ್ ಯಾಕೋ ನನ್ಗೆ ಹೇಳಿಲ್ಲ, ಯಾರನ್ನ ಕೇಳಿ ನಿನಗೆ ತೀರ್ಮಾನಕ್ಕೆ ಬಂದೆ? ಏನಪ್ಪ ನನ್ನ ಮದುವೆ ವಿಷಯದಲ್ಲಿ ತೀರ್ಮಾನ ಮಾಡ್ಕೊಳಕ್ಕೆ ಯಾರನ್ನಕ್ಕಪ್ಪ ಕೇಳಬೇಕು? ಇಷ್ಟು ದೂರಕ್ಕೆ ಬಂದಿದ್ಯಾ ನೀನು? ಈ ನಿನ್ ತಂದೆನೋ ಗೌರವ ಸ್ವಲ್ಪ ಆದ್ರೂ ಬೇಡ ನಿನ್ಗೆ? ನನ್ ಕೇಳಿದೆ ನಿನ್ ಮದುವೆಗೆ ಯಾವ ಒಪ್ಕೋತಾ ಇದ್ಯಾ? ನಾನು ಒಪ್ಪಲ್ಲ ಈ ಮದ್ವೆ, ನಾನು ಒಪ್ಪಲ್ಲ. ಪ್ಲೀಸ್ ಪ್ಲೀಸ್ ಅಪ್ಪ. ಒಪ್ಕೊಂಡೆ ಕಾಣು ಮಗನೇ, ಒಪ್ಕೊಂಡೆ. ಆ ತಮ್ಮನಿಗೆ ಬೇರೆ ಸಂಬಂಧ ಬೇಕೇನು? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ಗುಣಸೂಜಿ ಗುಣಸೂಜಿ. ಸೂಪರ್ ಸೂಪರ್ ಸರ್. ಬರ್ತೀರವ್ವ, ನಾ ಬರ್ತೀನಿ. ಏನಪ್ಪ ಶಂಕ್ರು, ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿ, ಒಳ್ಳೆ ಶಕುನ, ಎಲ್ಲ ವಸೂಲ ಆಯ್ತು. ಓ ಸೀದಪ್ಪ, ಇದೇನೋ ನಿನ್ನ ಫಜೀತಿ. ನಿನ್ ಫಜೀತಿ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ. ಮರೇ ನಿನ್ ಕೈನಲ್ಲಿ ಕಣ್ಣಿದೆ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ಇನ್ನೆಷ್ಟು ದಿವಸ ಈ ಅವಸ್ಥೆ ನಿನಗೆ? ಸತ್ ಸುಣ್ಣ ಆಗೋವರೆಗೂ ಏಗ್ಲೇಬೇಕಲ್ವಪ್ಪ. ಅದಕ್ಕೆ ನಾ ಬಡ್ಕೊಂಡೆ, ನನ್ನ ಮಗಳನ್ನ ನಿನ್ ಮನೆ ಸೊಸೆಯಾಗಿ ತಗೊಳೋ, ಈ ತಾಪತ್ರಯ ತೀರುತ್ತೆ ಅಂದೆ. ಹತ್ತು ಕಾಲ ಕೂಡ್ ಬರ್ಬೇಕಲ್ವೇನೋ ಮರಿ. ಕಾಲ ಕೂಡ್ ಬರೋದ್ರೊಳಗಾಗಿ ನನ್ನ ಮಗಳು ತರಕೋದು ಬೆಳಗಾಗೋಗುತ್ತೆ. ಡೈ, ಯಾವಾಗ ಕೇಳಿದ್ರು ಹೀಗೆ ಹೇಳ್ತೀಯಲ್ಲ ನೀನು? ಕೊನೆ ಸಾರಿ ನಾನು ಹೇಳ್ತೀನಿ ಕೇಳು, ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ತಗೊಂಡ್ಯೋ ಸರಿ, ಇಲ್ಲ ಇಟ್ಟು ಬಿಡೋ ನನ್ನ ಹಣನ. ಮರೇ ಇರೋ ವಿಷಯ ಹೇಳ್ಬಿಡ್ತೀನಿ ಕೇಳು, ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗೋಕ್ ಹೋಗ್ತಾ ಇಲ್ಲ. ಏನಂದೆ ಏನಂದೆ? ಒಪ್ಪಲಿಲ್ವೇನೋ ಒಪ್ಪಲಿಲ್ವೇನೋ? ಲೈ, ಅವತ್ತೇನಂದೆ ಅವನ್ ಒಪ್ಪದೆ ಹೋದ್ರೆ ಅವನ್ನ ಸಿಡಿದು ಬಿಡ್ತೀನಿ, ಎದೆ ವಾರ ಇಳಿಸ್ತೀನಿ ಅಂದೆ. ಸಾಲ ತಗೋಬೇಕಾದ್ರೆ ತುಪ್ಪ ಅಂತೀಯ? ಇವತ್ ಬಂದು ನೀನ್ ಲಪ್ಪ ಹಾಕ್ತೀನ ನೀಡಿ. ಡೇ ನೋಡು, ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ತಗೊಂಡ್ಯೋ ಸರಿ, ಇಲ್ಲ ಇಟ್ಟು ಬಿಡೋ ನನ್ನ ದುಡ್ಡ ಇಟ್ಟು ಬಿಡೋ. ಯಾಕೆ ಊರ್ ಕಿತ್ತೋ ಹಾಕಿರ್ತಾ ಇದೆಯೋ, ನಾನು ನಿನ್ ಊರ್ ಬಿಟ್ಟು ಹೋಗಲ್ಲ ಕಣೋ. ಇವತ್ತಲ್ಲ ನಾನು ಕೊಡ್ತೀನಿ, ಒಬ್ಬ ಕೊಡ್ತೀನೋ ಕೊಡ್ತೀನೋ? ಲೈ, ನಾಳೆ ಸಾಯಂಕಾಲ ಇಟ್ಟು ಬಿಡುವೆ, ಇಲ್ಲ ನಿನ್ ಮಾರ ಹರಾಜ್ ಹಾಕ್ಬಿಡ್ತೀನೋ? ಹರಾಜ್ ಹಾಕ್ಬಿಡ್ತೀನಿ. ಹರಾಜ್ ಹಾಕ್ಲಿಲ್ಲ ಮರಿ ಮೀಸೆ ಮರಿಯಪ್ಪ ಹಾಕೋಣ. ನಾನು ಬರ್ತೀನ, ನಾ ಬರ್ತೀನ ಬರ್ತೀನ ಮರಿಯಾ. ನಿನ್ನ ಸೀರಿ, ಅಯ್ಯೋ ಯಾಕೋ ನಾನ್ ಕರೆದ ಕೂಡ್ಲೆ ಮುಖ ಒಂಥರ ಸಿಂಡ್ರಿಸ್ತಿಯಲ್ಲೋ. ನನ್ ಮನಸ್ಸಲ್ಲಿ ಇರೋದನ್ನ ಹೇಳ್ಬಿಡ್ಲೇನಕ್ಕ. ಈ ಸೀರಿ ರವಿಕಿ ಕೂಸ ಬೇಡ, ಶ್ರೀಕಂಠು ಅಂತ ಕರಿ ಇಲ್ಲ ಕಂಠಿ ಅಂತ ಕರಿ. ಶ್ರೀಕಂಠು, ಕಾಲಕ್ಕೆ ಏನೇನಾಗ್ಬೇಕೋ ಅದೆಲ್ಲ ಆಗೇ ತೀರುತ್ತಪ್ಪ.
ನೀನು ಒಂದ್ ಮಾತು ನನ್ನ ಮುಂದೆ ಹೇಳಿದ್ರೆ ನೀನು ಉದ್ದಕ್ಕೂ ಸಾಲ್ ಸಾಲೇ ತಂದು ನಿಲ್ಲಿಸ್ತೀನಲ್ಲೋ. ಏನ್ ನೀ ಹೇಳ್ತಿರೋದು? ನೋಡು, ನೀನು ಆ ಹುಚ್ಚೀರನ್ ಮಗಳ ನೋಡಿದೀಯಾ? ಇಲ್ಲ. ಹೋಗ್ಲಿ, ಆ ವಿಷಯ ಏನಾದ್ರೂ ಗೊತ್ತಿದ್ಯಾ? ಶ್ರೀಕಂಠು, ಆ ಹುಚ್ಚೀರನ್ ತಿಳಿದ ಹಾಗೆ ನಾನು ಎಲ್ಲ ವಿಚಾರನು ತಿಳ್ಕೊಂಡಿದ್ದೀನಿ. ವಿಷಯ ಹೀಗೇಂತ ಗೊತ್ತಾದ ತಕ್ಷಣ ನನ್ನ ಎದೆ ಬಗ್ ಅಂದ್ಬಿಡ್ತಪ್ಪ, ಹೊಟ್ಟೆ ತೊಳಸಕ್ ಶುರು ಆಗೋಯ್ತು. ಯಾಕಕ್ಕ? ಅವನ್ ಮಗಳ ಕಣ್ಣಲ್ಲಿ ಹೂ ಕೂತಿದೆಯಂತೆ. ಅವ್ರ ಹುಚ್ಚ ತೀಲಿಲ್ವಂತೆ. ಅದೆಲ್ಲ ಹೋಗ್ಲಿ ಅಂತ ಹೇಳಿದ್ರೆ, ಅವ್ರ ವಂಶದಲ್ಲಿ ಯಾವ ಹೆಣ್ಮಕ್ಳು ಮದುವೆ ಆದ್ರೂ ಮಕ್ಕಳೇ ಆಗಲ್ವಂತೆ. ಹೋಗಕ್ಕ, ಸುಮ್ಮನೆ ತಲೆ ಕೆಡಿಸ್ಬೇಡ. ಅಲ್ಲ, ಇಷ್ಟೊಂದು ಐಪ್ ಇರೋ ಹುಡುಗಿನ ನನಗೆ ಗಂಟ ಹಾಕ ಪ್ರಯತ್ನ ಪಡ್ತೀರೋ ಮುಚ್ಚಿರೋ? ಅದು ನನಗೆ ಬೇಕಾಗಿರೋಣ. ಅಂದ್ರೇನಪ್ಪ, ಆ ಹುಚ್ಚೀರ ಮಾತ್ರ ನಿನಗೆ ಬೇಕಾದವನು, ನಾವು ಮಾತ್ರ ಬೇಡಾದವರು. ಚಿಚಿ, ಆತರ ಹೇಳಿಲ್ಲ. ನೋಡು ಶ್ರೀಕಂಠು, ನನಗ್ ತಿಳಿದ ವಿಷಯ ಎಲ್ಲ ನಿನ್ಗೆ ತಿಳಿಸಿದೀನಿ. ಇನ್ ಮುಂದೆ ನೀನು ಚೆನ್ನಾಗಿ ವಿಚಾರ ಮಾಡು. ಅಬ್ಬಬ್ಬಬ್ಬಬ್ಬಬ್ಬ, ತಿಂದ ಮನೆಗೆ ಜಂತಿ ಏನ್ಸೋ, ಎಂಥ ಕ್ರಂತ್ರಿ ನನ್ನ ಮಕ್ಕಳನ್ನ ಅದ್ಯಾವ ಒಂಥರ ದೇವ್ರ ಸೃಷ್ಟಿ ಮಾಡಿದ್ನೋ ನಾನು ಬೇರೆ ಕಾಣೆ. ಅಲ್ಲ, ಇವ್ರೇನ್ ಹೊಟ್ಟೆಗೆ ಅನ್ನ ತಿಂತಾರ, ಬೇರೆ ಏನಾದ್ರೂ ತಿಂತಾರ? ನನ್ನ ಕಡೆ ಕೈ ಮಾಡ್ತಿದ್ಯಲ್ಲ. ನಿನಗಲ್ಲಪ್ಪ, ಅದೇ ಹೆಣ್ಪೆಕ್ರು ನಿಮ್ ಭಾವ, ಆ ಘಟವಾಣಿ ನಿಮ್ಮ ಅಕ್ಕ. ಏನಯ್ಯ ಶ್ರೀಕಂಠು, ನಿನ್ ಬುದ್ಧಿ ಏನಾದ್ರೂ ಹರಾಜ್ ಹಾಕ್ಬಿಟ್ಟಿದೀಯಾ? ಇದುವರೆಗಿಲ್ಲ. ನನಗೆ ಗ್ಯಾರಂಟಿ ಇಲ್ಲ. ಅದು ಸರಿ, ನಿನ್ನೆ ನಾನು ನಾಪತ್ತೆ ಆಗಿದ್ದೆ ಯಾಕೆ ಅಂತ ಏನಾದ್ರೂ ಗೊತ್ತಾ? ಈ ಬೇವರ್ಸಿ ನನ್ನ ಮಕ್ಕಳ ಬೇರೆ ಹಿಡ್ಕೊಂಡು ಹೋಗಿದ್ದೆ ಪತ್ತೆ ಮಾಡೋಕೆ. ಏನಯ್ಯ ಏನಯ್ಯ, ನಿನ್ನ ಮಗಳು ಬಹಳ ಹಾಳಾಗ್ತಾ ಇದ್ರು ಯಾಕೆ ಅಂತ ಕೇಳ್ತೀಯಲ್ಲಯ್ಯ. ಇವರು ಬೇರೆ ಹಿಡ್ಕೊಂಡು ಹೋಗೋದಕ್ಕೂ ನನ್ನ ಮಗಳು ಬಹಳ ಹಾಳಾಗೋದಕ್ಕೂ ಏನಯ್ಯ ಸಂಬಂಧ? ಏನು ಒಂದು ಅರ್ಥವಾಗ್ತಿಲ್ವಲ್ಲ. ನನಗ್ ಗೊತ್ತು ನೀನಿದ್ದೇ ಮಾತಾಡ್ತೀಯ ಅಂತ, ನನಗ್ ಗೊತ್ತು. ಶ್ರೀಕಂಠು, ನಿನಗೆ ಇವರು ಮಾಟ ಮಾಡಿಸ್ಬಿಟ್ಟಿದ್ದಾರೆ ಕಣೋ, ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಸ್ವಲ್ಪ ಇರು, ನಾನು ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟಿದ್ದೇನೆ, ಒಬ್ಬ ಸರಿಯಾದ ಮಂತ್ರವಾದಿನ ಹಿಡ್ಕೊಂಡು ಬಂದು ಈ ಮಾಟ ತೆಗೆಸ್ಬಿಡ್ತೀನಿ. ಏ ಹುಚ್ಚೀರು, ವಿಷಯ ಅದೇನು ಸರಿಯಾಗಿ ಹೇಳಿ, ಆಮೇಲೆ ಚೊಳ್ಳೆಗಾಲಕ್ಕೆ ಹೋಗು. ಚೊಳ್ಳೆ ಅಲ್ಲ ಕಣಯ್ಯ, ಕೊಳ್ಳೆ. ಸರಿ, ಅದೇನು ಹೇಳು. ಶ್ರೀಕಂಠು, ಈ ನಿಮ್ಮ ಅಕ್ಕ ಭಾವನೆಗೆ ಒಬ್ಬ ಜ್ಯೇಷ್ಠ ಕುಮಾರ ಇದಾನಂತಲ್ಲ, ನೋಡಿದೀಯೋ? ಇಲ್ಲಪ್ಪ. ಬಹಳ ದೊಡ್ಡ ಮನುಷ್ಯನಂತೆ, ಸಕಲ ವಿದ್ಯಾ ಪಾರಂಗತನಂತೆ. ಆ ಮುಂಡೆ ಗಂಡ ಈಗಲೇ ಮೂರೊತ್ತು ಮೂಗು ತುಂಬ ಕುಡಿದು ಬೀದಿ ಚರಂಡಿ ಸರ್ವೆ ಮಾಡ್ತಾನಂತೆ. ಅಷ್ಟೇ ಅಲ್ಲಯ್ಯ, ಆ ಮುಂಡೆ ಇದಕ್ಕೆ ಈ ವಯಸ್ಸಿಗೆ ಗುಂಡು ತುಂಡು ಚೆಂಡು ಈ ಮೂರು ಇಲ್ದೇದ್ರೆ ಆಗೋದೇ ಇಲ್ವಂತೆ. ಏನಯ್ಯ ಏನಯ್ಯ, ಇಂಥ ಒಬ್ಬ ಕುಡುಕ ನನ್ನ ಮಗನಿಗೆ, ಇಂಥ ಒಬ್ಬ ಮನೆ ಹಾಳ್ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಿಲ್ಲಯ್ಯ. ಏನು ಏನು, ನೀನು ಹಾಗೆ ಆಗಿಬಿಟ್ಟಿಯಲ್ಲ, ಹೇಳಕ್ಕೂ ಒಂದು ಮಿತಿ ಬಿಡ್ವೇನು. ಅಲ್ಲ, ಬೆನ್ನಿ ಬಿದ್ದ ಇಂಥ ಒಬ್ಬ ಅಪಾಪೋಲಿನ ನನ್ನ ಮಗಳಿಗೆ ಗಂಟಾಗು ಪ್ರಯತ್ನ ಪಡ್ತಾಳ, ಏನೋ ಇದು. ಹೌದಪ್ಪ, ಹೌದಯ್ಯ, ಬೀಳ್ಸೋರೆಲ್ಲ ಬೆನ್ ಹಿಂದ್ಗಡೆನೆ ಬರೋದು, ಮುಂದ್ಗಡೆ ಬರೋದಕ್ಕೆ ಯಾರಾಗ ಧೈರ್ಯ ಇದೆ? ಏನೋಪ್ಪ, ನನ್ನ ಆತ್ಮೀಯ ನನ್ನ ಸಂಬಂಧಿ ಅಂತ ಇರೋ ವಿಷಯ ತಿಳಿಸಿದೀನಿ. ಕೇಳಿದ್ರೆ ಕೇಳು, ಬಿಟ್ರೆ ಬಿಡು, ಇದ್ರ ಮೇಲೆ ನಿನ್ನ ಇಷ್ಟ, ನನ್ನ ಕೆಲ್ಸ ಮುಗೀತು. ನೀನಿಲ್ಲೇ ಇದೀಯಾ? ನೀನು ಬಂದೀಯ? ನೀನು ಹೋಗು, ನನಗೆಲ್ಲ ಗೊತ್ತಾಯ್ತು. ಶ್ರೀಕಂಠು, ನಿಂದೇನಪ್ಪ? ನಂದೇನು ಇಲ್ಲ, ನಾನೇನು ಹುಚ್ಚಿರೋನೆ? ಯಾರೋ ಸೀನಪ್ಪನಂತೆ ನೀನ್ ನೋಡ್ಬೇಕು ಅಂತ ಬಂದಿದ್ದಾರೆ. ಬರಬೇಡ, ನಾನೇ ಹೋಗ್ತೀನಿ. ಏನ್ ಅಪರೂಪ, ಬನ್ನಿ ಕೂತ್ಕೊಳ್ಳಿ. ಸ್ವಾಮಿ, ನಾನು ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನ ನನ್ನ ಹತ್ರ ಬರುತ್ತೀಯ ಸ್ವಾಮಿ? ಓಹೋ, ಅರ್ಥವಾಯ್ತು. ನಾನ್ ನಿಮ್ಮಲ್ಲಿ ಬರ್ಬೇಕಾಯ್ತು, ಬರ್ಲಿಲ್ಲ, ನೀವು ನಮ್ಮನೆಗೆ ಬಂದಿದ್ದೀರಿ. ಇದನ್ನ ತಿಳಿಸಕ್ ಸಲುವಾಗಿ ಇದನ್ನ ದೇವಸ್ಥಾನ ನನ್ನ ದೇವ್ರು ಅಂತಿದ್ದೀರಿ. ನೀವೇನೇ ಹೇಳಿ ಸ್ವಾಮಿ, ನಿಜವಾಗ್ಲು ನೀವು ನನ್ನ ಭಾಗಕ್ಕೆ ದೇವರೇ ಸ್ವಾಮಿ, ಅದ್ರ ಅನುಮಾನವೇ ಇಲ್ಲ. ನಾನೊಬ್ಬ ಸಾಧಾರಣ ಮನುಷ್ಯ,
ಹಾಗೆ ಹೇಳೋದು ದೊಡ್ಡವ್ರ ಗುಣ ಸ್ವಾಮಿ. ನಿಮ್ಮ ದರ್ಶನವಾದದ್ದು ನನ್ನ ಅದೃಷ್ಟ ಸ್ವಾಮಿ. ನಾನು ಬಂದ ಕೆಲಸ ಆದ ಹಾಗೇನಿ. ವಿಷಯ ಏನಾದ್ರು ಇತ್ತೇನು? ಏನು ಇಲ್ಲ, ವಿಷಯ ಸ್ವಲ್ಪ ಗಂಭೀರವಾದ್ದು. ತಟಕ್ಕಂತ ಯಾರಾದ್ರೂ ಬಂದು ಬಿಡ್ತಾರೋ ಏನೋ. ಒಳಭೋಗೋಣ. ಓಹೋ, ಆಗ್ಬೋದು, ಬನ್ನಿ. ಏನ್ ಹುಚ್ಚಿರು, ಏನ್ ನೋಡ್ತಾ ಇದೀಯಾ? ಊಸರವಲ್ಲಿ ಕ್ಷಣಾಲಿ ಶ್ರೀಕಂಠ ಹತ್ರ ಹೋಗಿ ನನ್ನ ಮಗಳು ಹಾಗೆ ನನ್ನ ಮಗಳು ಹೀಗೆ ಅಂತ ಚಾಡಿ ಹೇಳಿ ನನ್ನ ಮಗಳು ಬಾಯಿ ಮಣ್ಣು ಹಾಕಬೇಕು ಅಂತ ಮಾಡಿದ್ದೇನೆ. ಬೇವಾಸಿ ಏ ಬಿಕನಾಸಿ, ನನ್ನ ಮಗನೇ ಹಲ್ಲೆಡ್ ಮಾತಾಡು. ನಾಳೆ ಕಿತ್ತು ಬಿಟ್ಟೇನು, ನನ್ನ ಯಾರು ಅಂತ ಮರ್ತು ಬಿಟ್ಟೇನು. ಶ್ರೀಕಂಠ ಹತ್ರ ನನ್ನ ಸಾರ ಹೇಳ್ತೀನಿ, ನೀನ್ ಯಾರು ಅದನ್ನು ಕೇಳೋದಕ್ಕೆ? ನನ್ನನ್ ಯಾರು ಅಂತ ಕೇಳ್ತೀಯೇನೆ ಕಂಚಿನ ಕಾಮಾಕ್ಷಿ? ಹೋಗ್ಲಿಂತ ಸುಮ್ಮನೆ ಇದ್ರೆ ಬಾಲ ಬಿಸಿಯ ನನ್ನ ಹತ್ರ ಕತ್ತರಿಸ್ಬಿಟ್ಟು ಹುಷಾರ್ ಕತ್ತರಿಸ್ಬಿಡ್ತೀಯ ಪುಕ್ಕಸಟ್ಟೆ ಗಂಡ, ಹೊಟ್ಟುಂಬ ಉಂಡ ಅಂತ ಹೊತ್ತೊತ್ತಕ್ ಸರಿಯಾಗ್ ಕೂಳ್ ಹಾಕ್ತೀನಿ ನೋಡು, ಅದು ತಿಂದು ಕೊಬ್ಬು ನಿನಗೆ. ಏ ಕಟ್ಟು, ನಿನ್ ಗಂಟು ಮುಟ್ಟೆನ? ಏ ನನ್ನ ಗಂಟು ಮುಟ್ಟ ಕಟ್ಟು ಅಂತೇನೆ? ಕಟ್ಟಲಿ ಕಟ್ಟು, ಕಟ್ಟಲಿ ಕಟ್ಟು, ಕಟ್ಟು. ಗಂಜಲಕ್ಕಾಡಲ್ಲ, ಹೇಳಕ್ಕಾಡ್ತಿದ್ರ ನಾಚಾಗಲ್ಲ. ಹುಚ್ಚಿರು, ನೀನು ಶ್ರೀಕಂಠ ಹತ್ರ ಹೋಗಿ ನಮ್ಮ ದೊಡ್ಡ ಹುಡುಗನ ವಿಷಯವಾಗಿ ಏನ್ ಹೇಳಿದೆ? ಏನ್ ಹೇಳಿದೆ? ಏನ್ ಹೇಳಿದೆ? ಏನ್ ಹೇಳಿದೆ? ಸಕಲ ಕಲಾವಲ್ಲಭ ಪರಿಪೂರ್ಣ, ಸಕಲ ವಿದ್ಯಾ ಪಾರಂಗತ, ಸರ್ವಾಂಗ ಸುಂದರ, ಬಂಗಾರದಂತ ಮನುಷ್ಯ ಅಂತ ಹೇಳಿದೆ. ಅವನ ಕಲ್ಯಾಣ ಗುಣಗಳೆಲ್ಲ ಚೆನ್ನಾಗಿ ಹೋಗಿದೆ. ಅದಿನ ಹುಡುಗನಿಗೆ ಯಾವಾಗಲೂ ಗುಂಡು ತುಂಡು ಚೆಂಡು ಬೇಕು ಅಂತ ಹೇಳ್ತಿದ್ದೆ. ಭಂಡ ನನ್ನ ಮಗನೇ, ಮುಖದ ಮೇಲೆ ಹೊಡೆದ್ರೆ ಚಪಾತಿ ಆಗ್ಬೇಕು. ಹೇ ಬರೀಲಿ ಬರೀಲಿ ನೋಡಿ, ನೀವಿದೇ ರೀತಿ ಮೂರ್ ಹೊತ್ತು ಚಟ್ಟ ಮಾತಾಡ್ತಾ ಇರಿ, ನನಗೇನಾದ್ರೂ ಚಟ್ಟ ಕೋಪ ಬಂದ್ರೆ ಯಾರು ಯಾತಾತ್ರ ಹೊಡಿತೀನೋ ನನಗೆ ಗೊತ್ತಾಗಲ್ಲ. ಮಾತಾಡ್ತೀನೇ ಇಲ್ರಿ, ಮಾತಾಡ್ತೀನೋ? ನೀನ್ ಹೋಗ್ತಿಯ ಶ್ರೀಕಂಠ ಹತ್ರ ಅಂತ ಚಾಡಿ ಹೇಳ್ತೀಯ, ಇವ್ಳು ಹೋಗ್ತಾಳೆ ಇವ್ಳು ಚಾಡಿ ಹೇಳ್ತಾಳೆ, ನೀವಿಬ್ರು ಹೀಗೆ ಚಾಡಿ ಹೇಳ್ತಾ ಕೂತೀರಿ. ಯಾವನ ಮೂರನೇ ಒಬ್ಬ ಬಂದಿದ್ದಾನೆ, ಸಂಧಿಲಿ ಸಮಾರಾಧನೆ ಮಾಡ್ಕೊಂಡು ಹೋಗ್ತಾನೆ. ಯಾರೋ ಸಿಂಗ್ರಿ ಸೀನಪ್ಪಂತೆ, ಅವನಿಗೊಬ್ಬ ಮಗ ಮಗಳು ಇದಾರಂತೆ. ಅವ್ರಿಗೆ ಮಗ ಮಗಳು ಇದ್ದಾರೆ? ಏನಪ್ಪ ಟ್ಯೂಬ್ ಲೈಟ್ ನಿನ್ ಸೊಲೇಟು, ಇಬ್ರು ಇದಾರಂತೆ ಶ್ರೀಕಂಠ ಹತ್ರ ಮಾತಾಡ್ತಾ ಇದ್ದಾನೆ. ನನ್ನ ಮಗನಿಗೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಡು, ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೋ ಅಂತ. ಅವನ ಪ್ಲಾನ್ ಪ್ರಕಾರ ಮದುವೆನಾದ್ರೂ ಸೆಟ್ಲ್ ಆಯ್ತು. ಈ ಮನೆ ಮಠ ಆಸ್ತಿ ಪಾಸ್ತಿಗೆಲ್ಲ ಅವನ ಇನ್ಚಾರ್ಜ್, ಬಂದ ದಾರಿ ಸುಂಕು ಇಲ್ಲ ಅಂತ ನಮ್ಗೆ ಮನೆಯಿಂದ ಡಿಸ್ಚಾರ್ಜ್. ಏನ್ ಮಾಡಿದ್ರಿ ಈಗ? ಏನು ಮಾಡೋದು ಬೇಡ, ಯಾರು ಕಾಣದಿರೋ ಜಾಗಕ್ಕೆ ಹೋಗಿ ಬಾಯ್ ಬಿಡ್ಕೊಳ್ಳೋಣ ಬಾ. ಈ ವಿಷಯನ ನಾನು ಹೇಗ್ ಬಾಯ್ ಬಿಟ್ಕೊಳ್ಳೋದು ಅಂತ ಮನಸ್ಸಿಗೆ ಕಷ್ಟವಾಗ್ತಾ ಇದೆ ಶ್ರೀಕಂಠ ಇನ್ನೋರೇ. ಯಾಕೆ ಸಂಕೋಚ ಪಟ್ಕೋತೀರಿ ಹೇಳಿ? ಏನಿಲ್ಲ, ನಿಮ್ಮಿಂದ ನನಗೆ ಸ್ವಲ್ಪ ಧನ ಸಹಾಯ ಆಗಬೇಕಾಗಿತ್ತು. ಎಷ್ಟು? ಒಂದು 10,000. ಅಷ್ಟೇನಾ? ಅಷ್ಟೇ. ಶೋಭಾ ಏನಪ್ಪಾ ಕಬ್ಬಿಣದ ಪೆಟ್ಟಿ? ಶ್ರೀಕಂಠ ಇನ್ನೋರೇ, ನಾನ್ ನಿಮ್ಮನ್ನ ಕೇಳಬಾರ್ದು ಅಂತಾನೆ ಇದ್ದೆ, ಪರಿಸ್ಥಿತಿ ಕಷ್ಟಕ್ಕೆ ಬಂತು ಅದಕ್ಕೋಸ್ಕರ ಕೇಳ್ಬಿಟ್ಟೆ, ತಪ್ಪಾಗಿ ತಿಳ್ಕೋಬೇಡಿ. ಏನಿಲ್ಲಪ್ಪ, ಯಾರ್ಯಾರಿಗೆ ಏನೇನ್ ಕಷ್ಟ ಬರುತ್ತೋ ಪರವಾಗಿಲ್ಲ, ಆದ್ರೆ ಒಂದ್ ಕಂಡೀಷನ್ನು, ನೀವು ಕೂಡ ಹಣನ ದಾನ ಅಂತ ಅಲ್ಲ ಸಾಲ ಅಂತ ತಿಳ್ಕೋಬೇಕು. ಹಾಗಾದ್ರೆ ನಿಮ್ ಹಣನೇ ಬೇಡಿ ನೋಡಿ, ಸಾಲ ಅಂತ ಕೊಡಿ, ಅನುಕೂಲವಾದಾಗ ತಂದು ಕೊಡ್ತೀನಿ. ಕೊಡಮ್ಮ. ತುಂಬಾ ಉಪಕಾರವಾದಾಗಾಯ್ತು, ನಾನ್ ಬರ್ತೀನಿ, ನಾನ್ ಬರ್ತೀನಮ್ಮ. ಶೋಭಾ, ಈಗ ಬಂದಿದ್ದವ್ರು ಯಾರು ಗೊತ್ತಾಯ್ತಾ? ಗೊತ್ತಾಯ್ತಪ್ಪ, ಶಂಕರ್. ಹಲೋ, ಒಂದ್ ನಿಮಿಷ ಒಂದ್ ನಿಮಿಷ.
ಅಮ್ಮ ಫೋನ್ ಬಂದಿದೆ. ಯಾರು ಫೋನ್ ಮಾಡಿರೋದು? ಶಂಕರಪ್ಪನವ್ರು ಮಾಡಿದ್ದಾರೆ. ವೆಂಕಣ್ಣ, ನನಗೆ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ, ನೀವೇ ಹೇಳ್ಬಿಡಿ. ಯಾಕಮ್ಮ? ಅವ್ರ ಹತ್ರ ಮಾತಾಡೋಕೆ ಏನ್ ವಿಷಯನೂ ಇಲ್ಲ. ಶಂಕರಪ್ಪನವ್ರೇ, ನಾನು ವೆಂಕಣ್ಣ ಮಾತನಾಡ್ತಾ ಇರೋದು. ಅಮ್ಮ ಅವರು ಈಗ ತಾನೇ ಆಚೆ ಹೋದ್ರು. ವೆಂಕಣ್ಣ, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಹಲೋ, ನಾನು ಶೋಭಾ ಮಾತಾಡ್ತಿರೋದು. ನಿಮ್ ಹತ್ರ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಶೋಭಾ, ಶೋಭಾ, ಅಲ್ಲ, ಅಲ್ಲಿಂದ ಕೈ ಚಪಾಳೆ ತಟ್ಕೊಂಡು ಕೂಕೊಂಡು ಬರ್ತಾ ಇದ್ದೀನಿ. ಕೇಳಿ ಸರ್, ಹಾಗೆ ಬಂದ್ಬಿಟ್ರಲ್ಲ ಸ್ವಾಮಿ, ಒಳ್ಳೆ ಯಮನಡಿಗೆ ನಡ್ಕೊಂಡು, ಒಳ್ಳೆ ಯಮನಡಿಗೆ. ರಸ್ತೆಲ್ ಹೋಗಿ ಬರೋರೆಲ್ಲ ಯಾರ್ಯಾರಿಗೋ ಕೈ ತಟ್ತಾರೆ, ಅದನ್ನ ನಿಂತ್ಕೊಂಡು ನೋಡೋಕ್ ನಾನೇನ್ ಗಾಂಪರ್ ಗುರು ಅಂದ್ಕೊಂಡ್ರೇನ್ರಿ? ನಮಗ್ ಹಾಳಾಗಿ ಹೇಳಕ್ಕಾಗತ್ತೆ. ಈ ಎತ್ತ ಕಡೆ ಪ್ರಯಾಣ ನನ್ ಪ್ರಯಾಣವೇ ಸುಡ್ಗಾಡ್ಗೆ. ಓಹೋ, ಈ ಊರಲ್ಲಿ ಸುಡ್ಗಾಡ್ಗೂ ಬಸ್ ಹಾಕಿದಾರೋ? ಗ್ರಾಚಾರ್ ಕಡಿಮೆ ಆಗಿದ್ರೆ ಯಾಕಿರ್ಬಾರ್ದು? ಏನ್ ಮಾತು ಬೆಳೆಸ್ತೀರ್ರಿ, ಹೋಗ್ರಿ ಆ ಕಡೆ. ತಾವು ನನ್ನನ್ನು ಯಾರೋ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ಹುಚ್ಚಿರಪ್ಪ ಶ್ರೀಕಂಠ ಅನ್ನೋರ್ ನೆಂಟ. ಅವ್ರ ನೆಂಟ ಇವ್ರ ನೆಂಟ ಅಂತ ಹೇಳ್ಕೊಂಡು ಯಾರ್ ಗಂಟು ಹೊಡಿಯೋಕ್ ಬಂದಿದ್ದೀರ್ರಿ? ಭಿಕ್ಷಾ ಕೇಳಕ್ ಅದೇನೇನ್ ಆಟ ಕಟ್ತೀರಯ್ಯ? ಅಯ್ಯೋ, ರಸ್ತೆಲ್ಲ ಮಾನ ಕಲಿಬೇಡಿ ಸ್ವಾಮಿ, ನಾನು ಭಿಕ್ಷದವನಲ್ಲ. ಏನ್ ಒಳ್ಳೆ ಎಲೆಕ್ಷನ್ ನಲ್ಲಿ ವೋಟ್ ಕೇಳ್ದಂಗ್ ಕೇಳ್ತಾ ಇದ್ದೀರಲ್ರಿ? ಅಯ್ಯೋ, ಇದು ಎಲೆಕ್ಷನ್ ವಿಚಾರ ಅಲ್ಲ ಸ್ವಾಮಿ, ಕನೆಕ್ಷನ್ ವಿಚಾರ. ಬನ್ನಿ ಹೇಳ್ತೀನಿ. ಅದೇನ್ ಹೇಳಿ? ಅಲ್ಲಿ ಹೇಳ್ತೀನಿ ಬನ್ನಿ. ಅದೇನ್ ಇಲ್ಲ ಹೇಳ್ರಿ? ಇಲ್ಲಿ ಬನ್ನಿ, ಇಲ್ಲಿ ಅಲ್ಲಿ ಹೋಟೆಲ್ ಕೂತ್ಕೊಂಡು ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ಇಲ್ಲಿ ಬನ್ನಿಪ್ಪ. ಬಿಡ್ರಿ, ನನಗೆ ಬೇರೆ ಕೆಲಸ ಇದೆ ಕಣ್ರಿ ಅಂತಂದ್ರೆ. ಬಿಡ್ರಿ, ನಾವೇನ್ ಕೆಲಸ ಇಲ್ದಾರ ಸೋಂಬೇರಿಗಳ? ನಮಗೂ ಕೆಲಸ ಇದೆ, ನಾವು ಹೋಗಿಲ್ಲ ಅಷ್ಟೇ. ನೀವ್ ಅಪರೂಪಕ್ಕೆ ಸಿಕ್ಕಿದ್ರೆ ಬಿಚ್ಬಿಡಕ್ಕಾಗತ್ತಾ? ನೀವೇನು ಬಿಚ್ಚಬೇಡಿ, ಇವತ್ ನೀವೇನ್ ಬೇಕಾದ್ರೂ ತಿನ್ನಿ, ದುಡ್ಡು ನಾನು ಕೊಡ್ತೀನಿ. ನನ್ನ ಜಿಪ್ಪಣ ಅಂತ ತಿಳ್ಕೊಂಡಿದ್ದೀರೇನ್ರಿ? ನಡೀರಿ, ಅದೇನ್ ತಿಂತಿರೋ ತಿನ್ರಿ, ನಡೀರಿ ನಡೀರಿ. ಸಿಟ್ಟು ಮಾಡ್ಕೋಬೇಡಪ್ಪ, ಇದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾರ. ನೋಡಪ್ಪ, ಎರಡು ಸ್ವೀಟ್, ಎರಡು ಬೆಂದೆ ಮಸಾಲೆ ಸ್ಪೆಷಲ್ ಹೊತ್ಕೊಳ ಸಾಕೇನ್ರಿ? ಸೀನಪ್ಪ, ಸೀನಪ್ಪ. ಏನಪ್ಪ? ನಿಮ್ಮನ್ನ ಒಂದು ಮುಖ್ಯವಾದ ವಿಚಾರ ಕೇಳಬೇಕಾಗಿತ್ತಲ್ಲ. ಓಹೋ, ಏನ್ ಕುದುರೆ ರೇಸಿನ ವಿಷಯ ತಾನೇ? ಯಾವ ಕುದುರೆ ಹೇಳಿ? ರೇಸಿನ ವಿಷಯ ಅಲ್ರಿ, ಅದ್ರ ವಾಸನೆ ನಾನು ಇನ್ನೂ ಕುಡ್ದಿಲ್ಲಪ್ಪ. ಒಂದು ಮುಖ್ಯವಾದ ವಿಚಾರ ಕೇಳ್ತೇನೆ, ಬೇಜಾರು ಮಾಡ. ನಿಮ್ಮ ಮನೇಲಿ ಮದುವೆಗೆ ಬೆಳೆದ ಹೆಣ್ಣುಮಗಳು ಯಾರಾದ್ರೂ ಇದಾರೋ? ಪಕ್ಕಾ ಬ್ರೋಕರ್ ಅಂತ ಕಾಣುತ್ತೆ. ಒಂದು ಮಿಕಾ ತಲೆಗೆ ಹಾಕೊಳಕ್ಕೆ ಏನ್ ತಗೊಳ್ತೀರಾ? ಏನ್ರಿ ಏನ್ರಿ, ನಾನೇನೋ ವಿಚಾರ ಕೇಳಿದ್ರೆ ನನ್ನ ಬ್ರೋಕರ್ ಅಂತ ಕರೀತಿರಲ್ರಿ? ನಾನ್ ಬ್ರೋಕರ್ ಕಂಡ ಕಾಣಿಸ್ತೇನೆ ನಿಮ್ಗೆ? ಹೇಳಿಪ್ಪ. ನಮ್ ಮನೇಲಿ ಹೆಣ್ಮಕ್ಳು ಇದಾರೋ ಇಲ್ವೋ ನಿಮ್ಗೆ ಯಾಕ್ರಿ ಆ ಸುದ್ದಿ? ಹೆಣ್ಣತ್ತವ್ರ ಸಂಕಟ ನನಗ್ ಗೊತ್ತು. ನಮ್ಮೂರಲ್ಲಿ ಒಬ್ ನಮ್ ಸಂಬಂಧಿ ಇದ್ದಾನೆ, ಹಾಗೇನಾರು ಹೆಣ್ಮಗಳಿದ್ರೆ ಸಂಬಂಧ ಕಲ್ಪಿಸೋಣ. ಹುಚ್ಚೀರಪ್ಪ, ನನಗೆ ಹೆಣ್ಮಕ್ಳಿಲ್ಲ, ಇರೋನ್ ಒಬ್ನೇ ಒಬ್ಬ ಗಂಟು ಮಗ, ಅವನ್ ಬಿಟ್ಟು ನನಗೆ ಬೇರೆ ದಿಕ್ಕೇ ಇಲ್ಲ. ಎದ್ ನಡಿ ಹಾಕಿ, ತಗ ನೀರ್ ಕುಡ್ಕೊಂಡೋಗ. ಎದ್ ನಡಿ ಹಾಕಿ. ಯಾಕ್ರಿ? ಹೆಸರು ಹುಚ್ಚೀರಪ್ಪ, ಬುದ್ಧಿನೂ ಹುಚ್ಚರ ಅಪ್ಪಂದೆ. ನಡಿಯ ಅಂತಂದ್ರೆ ಅದೇನು? ಆ ಸುಂದ್ರು ಇವನಿಗೆ ಮಗಳು ಮಗ ಇಬ್ರು ಇದ್ದಾನೆ ಅಂತ ಹೇಳ್ಬಿಟ್ಟಿದ್ದ. ಇವನು ಮಗನ ಒಬ್ಬನೇ ಇರೋದು, ನನ್ನ ಮೇಲೆ ಕಾಂಪಿಟೇಷನ್ ಬಂದಿಲ್ಲ ಸದ್ಯ. ಈಗ ನೆಮ್ಮದಿ ಆಯ್ತು. ಶೋಭಾ, ಏನು ರಾಜ್ಕುಮಾರಿ ಅವ್ರು ನನ್ನ ಮೇಲೆ ಬಹಳ ಕೋಪಿಸ್ಕೊಂಡಿರೋ ಆಗಿದೆಯಲ್ಲ, ಈ ಗುಲಾಮ ಮಾಡಿರೋ ತಪ್ಪಾದ್ರೂ ಏನು ಅಂತ ಹೇಳುವಂತವರಾಗಿ. ಶೋಭಾ, ಯಾಕೆ ಮಾತಾಡ್ತಾ ಇಲ್ಲ? ಫೋನಲ್ಲಿ ಕೂಡ ಮಾತಾಡಲಿಲ್ಲ ಯಾಕೆ?
ನನ್ನ ಹತ್ರ ಮಾತಾಡಬಾರ್ದು ಅಂತಾನ? ಶೋಭಾ, ನಮ್ಮಿಬ್ಬರು ಪ್ರೀತಿ ಮೇಲಾಣೆ, ಮಾತಾಡು ಶೋಭಾ. ಶಂಕರ್, ನೀವು ಮಾಡೋ ಮೋಸಕ್ಕೆ, ದ್ರೋಹಕ್ಕೆ ಪವಿತ್ರವಾದ ಪ್ರೀತಿನ ಅಡ ಇಟ್ಟು ಅದಕ್ಕೆ ಕೆಟ್ಟ ಹೆಸರು ತರ್ತೀರಾ? ಶೋಭಾ, ನಿಮ್ಮ ಸ್ವಾರ್ಥಕ್ಕೋಸ್ಕರ, ಅನುಕೂಲಕ್ಕೋಸ್ಕರ ವೇಷ ಕಟ್ಟಿ ನಾಟಕ ಆಡಿ ಇನ್ನೊಬ್ಬರ ಮನಸ್ಸನ್ನ ಒಡೆಯೋದು, ಕತ್ಕೊಯ್ಯೋದು ಒಳ್ಳೆಯ ಲಕ್ಷಣ ಅಲ್ಲ. ಶೋಭಾ, ಏನ್ ಹೇಳ್ತಾ ಇದೀಯ ನೀನು? ಯಾರ ಮನಸ್ಸು ಹೊಡೆದ್ರು, ಯಾರು ಕತ್ಕೊಯ್ದ್ರು? ಇನ್ಯಾರು? ನೀವೇ. ನಾನಾ? ಹೌದು ಶಂಕರ್, ನೀವೇ. ನಾನೊಬ್ಬ ಲಕ್ಷಾಧಿಪತಿ ಮಗಳು ಅಂತ ನನ್ನ ಪ್ರೀತಿಸಿದ್ರಿ, ನನಗಿರೋ ಆಸ್ತಿ ಪಾಸ್ತಿ ಮೇಲೆ ಕಣ್ಣಿಟ್ಟು ನನ್ನನ್ನು ಪ್ರೀತಿಸೋ ಹಾಗೆ ನಟಿಸಿದ್ರಿ. ಶೋಭಾ, ಯಾಕೆ ಶಂಕರ್ ನಿಮ್ಗೂ ಟ್ರೆಟ್ಟಾಯ್ತು ಅಂತ ಕೋಪನ? ಹಣ ಅಂದ್ರೆ ಹೆಣಾನು ಬಾಯ್ಬಿಡುತ್ತೆ, ಹಾಗೆ ನೀವು. ಶೋಭಾ, ದುಡ್ಡಿದೆ ಅಂತ ಇಷ್ಟೊಂದು ಅಹಂಕಾರ ಪಡೋದು ಒಳ್ಳೇದಲ್ಲ. ಪ್ರೀತಿಯ ಹೆಸರಿನಲ್ಲಿ ನಾಟಕ ಆಡಿದ್ದು ನಾನಲ್ಲ, ನೀನು ಶೋಭಾ, ನೀನು. ದುಡ್ಡು ಸಂಪಾದನೆ ಮಾಡೋದು ದೊಡ್ಡದಲ್ಲ, ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ದೊಡ್ಡದು, ಅದನ್ನು ಮರಿಬೇಡ. ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ಒಳ್ಳೆ ಶಕುನ, ಯಾವಾಗ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೋ ನನಗೆ ಗೊತ್ತಿಲ್ಲ. ನಿಧಾನವಾಗಿ ಬರ್ರಿ, ಈಗೇನು ಅವಸರ? ನೋಡಿ ಶಂಕರು, ನಾನು ನಿಮ್ಮಪ್ಪನ ಹತ್ರ ಮಾತಾಡೋದಕ್ಕಿಂತ ನಿನ್ನ ಹತ್ರ ಮಾತಾಡೋದೇ ಒಳ್ಳೇದು. ನೋಡಯ್ಯ, ನಾನು ನಿಮ್ಮಪ್ಪ ಬರೀ ಬಡ್ಡಿ ದೋಸ್ತಿಗಳಲ್ಲಯ್ಯ, ಚಡ್ಡಿ ದೋಸ್ತಿಯ ಹೌದು. ನೀನು ಹುಟ್ಟಿದಾಗ ನಿಮ್ಮಪ್ಪ ಬಂದು ನಿನಗೊಂದು ಹೆಣ್ಣು ಮಗು ಆದ್ರೆ ಆ ಮಗಳನ್ನ ನನ್ನ ಮನೆ ಸೊಸೆಯಾಗಿ ತಗೋತೀನಿ ಅಂತ ಮಾತು ಕೊಟ್ಬಿಟ್ಟ. ನಾನು ಮಾತು ಕೊಟ್ಬಿಟ್ಟೆ, ಸ್ನೇಹಿತರು ನೋಡು. ಅದಕ್ಕೆ ತಾನೆಯ ನನ್ನ ಮಗಳು ನಿನಗೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾ ಪರದಾಡ್ತಾ ಇರೋದು. ಇಲ್ದಿದ್ರೆ ನನ್ನ ಮಗಳಿಗೆ ವರ ಸಿಗಲ್ವೇ? ನಮ್ಮಪ್ಪ ನಿಮ್ಗೆ ಮಾತು ಕೊಟ್ಟಿದ್ರ? ಈ ವಿಷಯ ಎಷ್ಟು ದಿವಸ ಆದ್ರೂ ನಮ್ಮಪ್ಪ ನನ್ನ ಹತ್ರ ಹೇಳಿಲ್ವಲ್ಲ. ಅವರಿಗೆಲ್ಲ ಯಾವ ಪುರುಸತ್ತು, ಕುದುರೆ ಬಾಲ ಆಯ್ತು, ಜೂಜಾಯ್ತು. ಅವನೆಲ್ಲ ಹೇಳ್ತಾನೆ, ನಾನ್ ಹೇಳ್ತಿದ್ದೀನಲ್ಲ, ನಿಮ್ಮಪ್ಪ ಹೇಳಿದ್ರೆ ನಾನ್ ಹೇಳದೇನು? ನೋಡಯ್ಯ, ಅಪ್ಪ ಕೊಟ್ಟ ಮಾತನ್ನ ನೆರವೇರಿಸ್ಬೇಕಾದ ಮಗನ ಕರ್ತವ್ಯ. ನೋಡು, ನೀವು ಒಂದು ಮಾತು ಅಂದ್ಬಿಡು, ನಾಳೆನೆ ಮುಹೂರ್ತ ಆಯ್ತು, ಮದುವೆ ಮುಗಿಸ್ಬಿಡ್ತೀನಯ್ಯ. ಹೌದು ಮರಿಯಪ್ಪ, ನಮ್ಮಪ್ಪ ನಿಮ್ಗೆ ಏನ್ ಮಾತು ಕೊಟ್ಟಿದ್ರು ಅದು ನನಗೆ ಗೊತ್ತಿಲ್ಲ. ನಮ್ಮಪ್ಪ ನೀವು ಏನೇ ಮಾತಾಡ್ಕೊಂಡಿದ್ರು ಸರಿ, ನಾನು ಮಾತ್ರ ನಿಮ್ಮ ಮಗಳು ಮದುವೆ ಮಾಡ್ಕೊಳ್ಳೋದಿಲ್ಲ. ಖಂಡಿತ ಮಾಡ್ಕೊಳ್ಳೋದಿಲ್ಲ, ಖಂಡಿತ ಮಾಡ್ಕೊಳ್ಳೋದಿಲ್ಲ. ಏನ್ರಿ ಮಾಡ್ತೀರಾ? ಕೇಸ್ ಹಾಕ್ತೀನಿ, ಸಿವಿಲ್ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್ ಹಾಕ್ತೀನಿ. ಮಗಳ ಇವ್ರ ಮನೆ ಸೊಸೆಯಾಗಿ ತಗೋತೀನಿ ಅಂತ ಹೇಳಿ ಅಪ್ಪ ಮಕ್ಕಳು ಇಬ್ರು ಹಣ ಎಲ್ಲ ದೋಚ್ಬಿಟ್ಟಿರ್ತಾರೆ ಮೇಲೆ, ಪೋರ್ಸ್ ಕೊಟ್ಟು ಕೇಸ್ ಹಾಕ್ತೀನಿಯ, ಕೇಸ್ ಹಾಕ್ತೀನಿಯ, ಕೇಸ್ ಹಾಕ್ತೀನಿ, ಬಿಡೋಲ್ಲ. ಏನೋ ಬರೇ ನನ್ನ ಮೇಲೆ ಕೇಸ್ ಹಾಕ್ತೀಯೋ? ಎಲ್ಲ ಕೇಸ್ ನನ್ನ ಮೇಲೆ ಕೇಸ್ ಹಾಕೋವರೆಗೂ ನಾನೇನ್ ಕಡ್ಲೆ ಪುರಿ ತಿಂತಾ ಇರ್ತೀನಿ ತಿಳ್ಕೊಂಡಿದ್ಯಾ? ನಾನ್ ನಿನ್ ಮಗಳನ್ನ ಸೊಸೆಯಾಗಿ ತಂದ್ಕೋತೀನಿ ಅಂತ ನಾನು ಹೇಳಿದ್ದೇನು? ನನ್ನ ಮಗನ ಹತ್ರ ಸುಳ್ಳು ಹೇಳ್ತಾ ಇದ್ದೇನು? ಹುಷಾರ್, ನಿನ್ನ ಮೇಲೆ ಮಾನ್ನಷ್ಟು ಮೊಕದ್ದಮೆ ಹಾಕ್ತೀನಿ. ತಿಳ್ಕೊಂಡಿದ್ಯಾ? ನೀನ್ ದುಡುಕ್ತೀಯ ಅಂತ ನಾ ದುಡ್ಕೊಲ್ಲ ಕಣೋ, ನೀನ್ ದುಡ್ಡಿನ ಪಿಶಾಚಿ ಕಣೋ. ತಗೊಳ್ಳೋ ನಿನ್ ದುಡ್ಡ, ಪಿಶಾಕೊಂಡ್ರು ನೋಟ್ನ. ಎಲ್ಲಾ ಸಾಲಾರು ತೀರಿಸಿ ಬಿಟ್ಟಿಯಲ್ಲೋ, ತಗೊಳ್ಳೋ ನಿನ್ ಪತ್ರ ಕೊಟ್ಬಿಡ್ತೀನಿ. ಎಲ್ಲಪ್ಪ ಇಷ್ಟು ವರ್ಷದ್ದು ಇದ್ದಲ್ಲ ಸಿಗ್ತಾನೆ ಇಲ್ವಾ? ತಗೊಳ್ಳೋ ನಿನ್ ಪ್ರೋಟ್ ಜಾಗ ಖಾಲಿ ಮಾಡೋ. ನನ್ನ ಮಗಳು ಮದುವೆ ಇಲ್ಲದೆ ಹಾಗೆ ಮನೆಯಲ್ಲಿ ಸತ್ರು ಚಿಂತೆ ಇಲ್ಲ ಕಣೆ. ನನ್ನ ಮಗಳ ಮದುವೆ ಆಗದ್ರು ಚಿಂತೆ ಇಲ್ಲ, ನನ್ನ ಮನೆ ಬಂತಲ್ಲ ಅಷ್ಟೇ ಸಾಕು. ಇಷ್ಟೊಂದು ಹಣ ಎಲ್ಲಿಂದ ಪತ್ತಂದ್ರಿ? ಜಾಕ್ ಪಾಟ್ ಹುಡುಗ್ರ? ಅಯ್ಯೋ, ನನಗಿನ್ನೂ ಅದೃಷ್ಟ ಬಂದಿಲ್ಲೋ ಹುಡುಗ. ಇದ ಈ ನಕ್ಷತ್ರದಿಂದ ಕಳಿಸ್ಕೊಳ್ಳೋಕೋಸ್ಕರ ಶ್ರೀಕಂಠಪ್ಪನ ಹತ್ರ ಸಾಲ ತನ್ನಪ್ಪ, ಸಾಲ ಶ್ರೀಕಂಠನ ಹತ್ರ ಸಾಲ ತಂದ್ರ? ಈಗ ಗೊತ್ತಾಯ್ತು ಶೋಭೆ ಯಾಕೆ ನನ್ನ ಅಪಹಾರ ಮಾಡ್ಕೊಂಡಿದ್ದಾಳೆ ಅಂತ. ಯಾಕಪ್ಪ ಶ್ರೀಕಂಠನ ಹತ್ರ ಸಾಲ ತಂದ್ರೆ? ಯಾಕೋ ತಪ್ಪೇನಾಯ್ತು? ಇವತ್ ಸಾಲ ತಂದೆ, ನಾಳೆ ಅನುಕೂಲವಾದಾಗ ತೀರಿಸ್ತೀನಿ, ಮುಳುಗೋದೇನು? ಅಪ್ಪ, ನೀವು ಅಷ್ಟು ಸುಲಭವಾಗಿ ತಿಳ್ಕೊಂಡಿರೋ ವಿಷಯ ನನ್ನ ಶೋಭಾ ಪ್ರೀತಿ ಪಾಲ್ಗೆ ವಿಷ ಆಗೋಯ್ತಪ್ಪ, ವಿಷ ಆಗೋಯ್ತು. Thank you.
ಅಪ್ಪ ಹೇಳಿದ್ದೆ ನಿಜ. ಪ್ರಪಂಚದಲ್ಲಿ ಯಾರು ಒಳ್ಳೆಯವರೇ ಇಲ್ಲ. ಯಾರನ್ನ ದೇವರು ಅಂತ ನಂಬ್ಕೊಂಡಿದ್ನೋ ಅವರು ವಂಚಕರು ಅಂತ ತಿಳಿದ ಮೇಲೆ ಯಾರು ನಂಬೋದು? ಶುಭ, ಯಾವುದನ್ನು ಅವಸರದಲ್ಲಿ ತೀರ್ಮಾನ ಮಾಡಬಾರ್ದಮ್ಮ. ಅಪ್ಪ ದುಡ್ಡಿಗೋಸ್ಕರ ಬಂದ ಅಂತ ಮಗನು ಹಾಗೆ ಅಂತ ಹೇಳೋದು ತಪ್ಪು ಕಣಮ್ಮ. ತಾಯಿಯಂತೆ ಮಗಳು ಅಪ್ಪನಂತೆ ಮಗ ಅನ್ನೋ ಗಾದೆ ಸುಳ್ಳ ವೆಂಕಣ್ಣ. ಒಂದೊಂದ್ ಸಾರ್ತಿ ತಲೆಕೆಳಕಾಗೋಗ್ಬಿಡತ್ತಮ್ಮ. ಕೆಸರ್ನಲ್ಲಿ ಕಮಲ ಹುಟ್ಟೋದಿಲ್ವೇ, ಕಲ್ಲಿನಲ್ಲಿ ಚಿನ್ನ ಸಿಗೋದಿಲ್ವೇ, ಗುಲಾಬಿ ಜೊತೆ ಮುಳ್ಳು ಬೆಳೆಯುತ್ತೆ ಅಂತ ಅದನ್ನ ಬಿಟ್ಬಿಡ್ತಾರೆಯೇ? ಮುಳ್ಳು ಚುಚ್ಚದ ಹಾಗೆ ಹೂವನ್ ಕಿತ್ಕೋಬೇಕಮ್ಮ. ಏನೋ ಹಣದ ಅಗತ್ಯ ಇದೆ ಅಂತ ತಗೊಂಡಿರ್ಬೇಕು. ಅದನ್ನೇ ನೀನು ಅಪಾರ್ಥ ಮಾಡಿಕೊಂಡು ನಿನ್ನ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಖಂಡಿತ ತಪ್ಪು ಕಣಮ್ಮ, ತಪ್ಪು.
ವಲವೆ ಜೀವನ ಸಾಕ್ಷಾತ್ಕಾರ ವಲವೆ ಮರೆಯದ ಮಮಕಾರ ವಲವೆ ಮರೆಯದ ಮಮಕಾರ ರತ್ನ ನೀನ್ ಸುಮ್ಮನೆ ಇರ್ತೀಯಾ ಇಲ್ವಾ ನೀನ್ ಸುಮ್ಮನಿರಪ್ಪ ನಾನ್ ತುಂಬಾ ದುಃಖದಲ್ಲಿದ್ದೀನಿ ನಿಮ್ಮಪ್ಪ ಗುಂಡ್ಕಾಲಿದ್ದಾಗಿದ್ದಾರೆ ನಿನಗೆ ಇರಬಹುದು ದುಃಖ ನನ್ ದುಃಖ ನಿನಗೆ ಗೊತ್ತಾಗುತ್ತೆ ಶಂಕರ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿ ಈಗ ಮೋಸ ಮಾಡ್ದೆ ನಾನ್ ಏನ್ ಮಾಡ್ಲಮ್ಮ ಆ ಸೀರಾ ನಮ್ಮ ಸೀರಾ ತಲೆಯಲ್ಲಿ ಮೆಣಸಾರದ ಬಿಟ್ಟ ಹೋಗ್ಲಿ ಬಿಡಮ್ಮ ಅವನ್ ತರ ಹತ್ತು ಹುಡುಗರ ತಂದು ನಿಲ್ಲಿಸ್ತೀನಿ ಸ್ವಯಂವರ ಏರ್ಪಾಡು ಮಾಡ್ತೀನಿ ಸೆಲೆಕ್ಟ್ ಮಾಡಿ ಅವನಾರ ಮದುವೆ ಮಾಡ್ಕೋ ನಂಗೆ ಯಾರ ಜೊತೆ ಮದುವೆ ಬೇಡ ಶಂಕರ್ ಜೊತೆನೆ ಮದುವೆ ಆಗೋದು ಎಲ್ಲರೂ ಹೇಳದಾಗೆ ನಡಿಬೇಕು ಹೌದು ನಾನ್ ಹೇಳದಾಗ ನಡಿಬೇಕು ನಾನ್ ಕೇಳಲ್ಲ ಮರಿಯಪ್ಪನವರೇ ಸ್ವಾಮಿ ಮರಿಯಪ್ಪನವರೇ ಮಗಳ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ ಕೋಪ ಮಾಡ್ಕೋಬೇಡಿ ಸ್ವಾಮಿ ಮತ್ತಿನ್ನೇನ್ ಗುಂಡಣ್ಣ ವ್ಯವಹಾರ ಮುಗಿಸ್ಕೊಂಡು ಮನೆಗೆ ಬಂದ್ರೆ ತಲೆ ಚಿಟ್ಟ ಹಿಡಿದೋಗುತ್ತೆ ಒಣ ಒಣ ಅಂತ ಹೊಡ್ಕಡ್ ಕಾಡ್ತಾರ ಸದಾ ಆಡ್ತಿರ್ತಾಳೆ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀರಾ ಕೋಪ ಮಾಡ್ಕೋಬೇಡಿ ಸ್ವಾಮಿ ಹಿಂದ ಸೂಜಿತ ಕಣ್ಚುಟ್ಕೊಳಗಾಗುತ್ತೇನಯ್ಯ ಮೊದಲು ಮದುವೆ ಮಾಡಿ ಆಚೆ ಕಳಿಸ್ಬೇಕು ಅಂದ ಹಾಗೆ ನಿನಗೆ ತಿಳಿದ ಹಾಗೆ ನಿಮ್ಮ ಊರಲ್ಲಿ ಯಾರಾದ್ರೂ ಒಳ್ಳೆ ಹುಡುಗ ಇದಾನೇನು ನಮ್ಮ ಯೋಗ್ಯತೆ ತಡೆಯೋ ಹಾಗೆ ಮೊದ್ಲೇ ಹೇಳ್ಬಿಟ್ಟಿದ್ರೆ ಒಳ್ಳೆ ಹುಡುಗನ್ ಕರ್ಕೊಂಡ್ ಬರ್ತಿದ್ದೆ ಅಯ್ಯೋ ಈಗ ಹೇಳ್ತಾ ಇದೀನಲ್ಲ ಯಾರಾದ್ರೂ ಒಳ್ಳೆ ಹುಡುಗ ಇದ್ರೆ ಕರ್ಕೊಂಡ್ ಬಾರಪ್ಪ ಆಗ್ಲಿ ಸ್ವಾಮಿ ಅಷ್ಟು ನಮ್ಮ ವ್ಯವಹಾರ ಏನಾಯ್ತು ಈಗ ಅಸಲು ಇಟ್ಕೊಳ್ಳಿ ಬಡ್ಡಿ ಆಮೇಲೆ ಕೊಡ್ತೀನಿ ನಮ್ಮ ಲೆಕ್ಕಾಚಾರದಲ್ಲಿ ಬಡ್ಡಿ ಮೊದಲು ಅಸಲು ಆಮೇಲೆ ಲೆಕ್ಕಾಚಾರ ಎಲ್ಲ ಒಂದೇ ತಾನೆ ಅಂದ ಹಾಗೆ ನಾನು ಹುಡುಗನ ವಿಷಯ ಹೇಳಿದ್ ಮರಿಬೇಡಪ್ಪ ಆ ಕೆಲಸ ನಮ್ಗಿರ್ಲಿ ಅಷ್ಟು ಮಾಡಪ್ಪ ತುಂಬಾ ಉಪಕಾರವಾಗತ್ತೆ ಬರ್ತೀನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ನಿನ್ನದೇ ನೆನಪು ದಿನವು ಮನದಲ್ಲಿ ಕೊರೆದೆ ನೀನು ನಿನ್ನ ಮುಖವ ನನ್ನ ಬಿಳಿಯ ಶರಕಲಿ ಕುಳಿತೆ ನೀನು ಸೈಕಲ್ ಮೇಲೆ ತುಳಿದೆ ನಾನು ಕಾಲಿನಲ್ಲೇ ಕೊರೆದೆ ನೀನು ಬಿಳಿಯ ಶರಕಲಿ ಗಿಡ ಡಾಲಿ ಇವತ್ ಮನೇಲಿ ಏನ್ ಸುಳಿ ಹೇಳ್ಬಿಟ್ಟು ಬಂದೆ ಸ್ವೀಟ್ ತಗೊಂಡ್ಬರ್ತೀನಿ ಅಂತ ಹೇಳಿದೆ ಸ್ವೀಟ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ಯೋ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು ಹೋಗಪ್ಪ ನಿನ್ಗೆ ಯಾವಾಗ್ಲೂ ತಮಾಷೆನೆ ಏಯ್ ಎಲ್ ಹೋಗ್ತಿದ್ಯಾ ಕೂತ್ಕೋ ಬಾ ಮತ್ ಹೋಗೋ ಒಂದ ಓ ಹಾಗ ವಿಷಯ ಸರಿ ಕೂತ್ಕೋ ನಾನೇನ್ ಹೇಳಿದ್ರು ಕೇಳ್ತಿ ಹಾಗಾದ್ರೆ ಡೆಫಿನೆಟ್ಲಿ ಪ್ರಾಣನೆ ಬಿಟ್ಬಿಡು ಅಂದ್ರೆ ಅದು ಮಾತ್ರ ಸಾಧ್ಯ ಇಲ್ಲ ಯಾಕೆ ನಾನ್ ಪ್ರಾಣ ಬಿಟ್ಬಿಟ್ರೆ ನಿನ್ನ ಪ್ರೀತಿಸಕ್ಕಾಗಲ್ವಲ್ಲ ಅದಕ್ಕೆ ನೋಡಿ ಡಾರ್ಲಿಂಗ್ ಸತ್ರೆ ಇಬ್ರು ಸಾಯ್ಬೇಕು ನಾನೊಬ್ನೇ ಮಾತ್ರ ಸಾಯಲ್ಲ ನೀನ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ ಕುಮಾರ್ ನಾನೇನು ಪ್ರೀತಿ ಇಟ್ಟಿದ್ದೀನಿ ನೀನು ಯಾಕೆ ನಾನ್ ನಿನ್ನ ಪ್ರೀತಿಸ್ತಿಲ್ಲ ಅಂತ ಅನುಮಾನ ನಿಂಗೆ ಹಾಗೇನಿಲ್ಲ ನನಗಿಂತ ಮುಂಚೆ ಯಾರಾದರೂ ನೀನು ಹೋಗಪ್ಪ ನೀನೇನೇನೋ ಹೇಳ್ತಿದ್ಯಾ ನಾನು ಯಾರನ್ನೂ ಲವ್ ಮಾಡಿಲ್ಲ ನಿನ್ನೇ ಲವ್ ಮಾಡಿದ್ದು ನಾನು ಅಷ್ಟೇ ಇವತ್ತವರೆಗೆ ಮದುವೆನೆ ಆಗ್ಬಾರ್ದು ಅಂತಿದ್ದೆ ಹೌದಾ ನಿನ್ನ ನೋಡಿದ್ಮೇಲೆ ನನ್ನ ಹೃದಯದಲ್ಲಿ ಗುಡುಗು ಮಿಂಚು ಸಿಡ್ಲು ಎಲ್ಲ ಒಟ್ಟಿ ಯಾರನ್ನೂ ಲವ್ ಮಾಡಿಲ್ಲ ನಿನ್ನೊಬ್ಳನ್ನ ಲವ್ ಮಾಡಿದ್ದು ಅಂತ ಹೇಳಿದ್ರಲ್ಲ ಹೋಗಿ ಇಲ್ಲ ಯಾಕೆ ನಿಂತ್ಕೊಂಡಿದ್ದೀರಾ ಅವಳ ಹಿಂದೆ ಹೊರಟೋಗಿ ನಾನೇ ಮಾತಾಡ್ತಿಲ್ಲ ಅವಳೇ ನಾನು ಮಾತಾಡಿಸ್ಲು ಯಾಕೆ ಮಾತಾಡ್ತೀನಿ ಅಂತ ಕೇಳ್ತಿದ್ದೆ ಅಷ್ಟ್ರಲ್ಲಿ ನೀನ್ ಬಂದೆ ನೀವೇನ್ ಹೇಳಿದ್ರು ನಾನ್ ನಂಬೋದಿಲ್ಲ ನೀವ್ ಇನ್ನೊಂದ್ಸಲ ಹುಡುಗಿ ಜೊತೆಲಿ ಇದ್ದಿದ್ ನೋಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಏನ್ ಮಾಡ್ತೀಯ ಏನ್ ಮಾಡ್ತೀನ ನಿಮ್ಗೆ ಏನ್ ಮಾಡಿ ಏನ್ ಪ್ರಯೋಜನ ನಾನು ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣ ಕಳ್ಕೊಳ್ತೇನೆ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಹರೆಯ ಉಕ್ಕಿ ಕರೆವ ಹಕ್ಕಿ ವಿರಹ ಸಹಿಸೆ ಸಹಿಸೆ ತಾನೆಂದಿದೆ ವಿರಹ ನನಗೆ ಒಂದು ತರಹ ನಮಸ್ಕಾರ ಸ್ವಾಮಿ ನಮಸ್ಕಾರ ನೀನೊಬ್ರೇ ಕಣೆ ಆ ಬಡ್ಡಿ ಕರೆಕ್ಟ್ ತಂದು ಕೊಡೋನು ಸ್ವಾಮಿ ಅದ ಆಮೇಲೆ ಇರ್ಲಿ ಗಂಡ್ ಹೇಳಿದ್ರಲ್ಲ ಕರ್ಕೊಂಡ್ ಬಂದಿದ್ದೀನಿ ಕರ್ಕೊಂಡ್ ಬಂದ್ರ ಕುಮಾರ ಬಾಪ ಬನ್ನಿ ಬನ್ನಿ ಈಗ ಕೂತ್ಕೊಳ್ಳಿ ನಮಸ್ಕಾರ ನಮಸ್ಕಾರ ಹುಡುಗ ಯೋಗ್ಯ
ಏನ್ ಮಾಡ್ತಾ ಇದ್ದೀರಿ ತಾವು? ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಯಾವ ಬಿಸ್ನೆಸ್? ಕಮಿಷನ್ ಏಜೆಂಟ್. ಕಮಿಷನ್ ಏಜೆಂಟ್? ಮನಸ್ಸಿಟ್ಟು ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ತಂದೆ ತಾಯಿಗಳಿದಾರ? ಸ್ವಾಮಿ, ಹುಡುಗ ಮುಂಚೆ ಹುಡುಗಿ ನೋಡ್ಲಿ, ಆಮೇಲೆ ಮಾತಾಡೋಣ. ಅದು ಸರಿ. ಅಮ್ಮ ರತ್ನ, ರತ್ನ ಏನ್ ಮಾಡ್ತಿದ್ಯಮ್ಮ? ಮನೆ ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಗುಡಣ್ಣ, ಆ ಪೇಂಟಿಂಗ್ ನೋಡು. ಓ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಗುಡಣ್ಣ, ಇವ್ರಿಗೆ ಇದೊಂದೇ ಮನೆನಾ? ಇಂಥದ್ದು 16 ಮನೆ ಇದೆ ಸ್ವಾಮಿ, 16 ಮನೆ ಇದೆ. ಹ್ಮ್, ಅಂದ್ರೆ ಜನ ತುಂಬಾ ಒಳ್ಳೆ ಜನ, ಬಹಳ ತೂಕವಾದ ಜನ. ಬಾಬಾ ಬಾಬಾ, ಇವಳೇ ನನ್ನ ಮಗಳು ರತ್ನ ಅಂತ, ತಾಯಿ ಇಲ್ಲದ ಹುಡುಗಿ. ಹಾಗೆ ಹುಡುಗಿ ಪರವಾಗಿಲ್ಲ. ಇಲ್ಲಮ್ಮ, ಒಂದು ಹಾಡು ಹೇಳಮ್ಮ. ಹಾಡು ಹೇಳ್ಬೇಕಾ? ಹಾಡ್ತೀನಿ. ಯಾವರಯ್ಯ, ನೀ ಮುಕ್ಕ ಯಾಕೆ ಬಂದು ಈ ಪಕ್ಕ ದಕ್ಕಲಾದ ಹೆಣ್ಣಿಗೆ ಕೈಯ ಇಟ್ಟಿಯೋ? ಗುರುಣ್ಣ, ಹುಡುಗಿ ಕೂತ್ಕಿಲ್ಲ. ಇನ್ ಸ್ವಲ್ಪ ನೀನ್ ಇಲ್ಲಿ ಕುತ್ಕೊಂಡ್ಬಿಟ್ರೆ ನೀನ್ ಕೂತಿರ ಸುದ್ದಿ ಕಳ್ಸ್ತೀನಿ. ಲೇ, ಇದರ ಮೇಲೆ ಹೋಗಾ. ಕುಮಾರ, ಏನತ್ತ ಬಂದವರೆಲ್ಲ ಈಗ ಆಡ್ತಿದ್ರೆ ಯಾವ ನಿನ್ ಮದುವೆ ಆಗ್ತಾರೆ? ನಾನ್ ಹೇಳಿಲ್ವಪ್ಪ ಶಂಕರ್ನ ಬಿಟ್ಟು ನಾನು ಯಾರು ಮದ್ವೆ ಆಗಲ್ಲ ಅಂತ. ಒಳ್ಳೆ ಹಾಳು ಶಂಕರ್ ನಿನ್ ತಲೆ ನಿಂತ್ಬಿಟ್ಟಿದ್ದಾರೆ. ಅಪ್ಪ ಅಪ್ಪ, ನನ್ ಚೈನ ಗಾತ ಇರಲಪ್ಪ. ಎಲ್ಲಿತ್ತು? ಅವ್ರು ಬರೋಕಿಂತ ಮುಂಚೆ ಇಲ್ಲೇ ಇಟ್ಟಿದ್ದೆ. ಅದ್ಯಾಕಡೆ ಹೋದೆ? ಮೈ ಮೇಲೆ ಹಾಕೋಬಾರ್ದು. ಎಲ್ರಿ ಅವನು ಹುಡುಗ ಓಡಾಬಿಟ್ಟ ಸ್ವಾಮಿ, ಓಡೋಗ್ಬಿಟ್ಟ. ಇಲ್ಲಿಟ್ಟು ಚೈನ್ ತಗೊಂಡು ನಾ ಪತ್ತೆ ಆಗಿದೆ. ಅವನು ಓಡೋಗಿದ್ದಾರೆ. ಅವ್ನು ನಿಮ್ಮ ಹುಡುಗ್ತಾರೆ? ಹೌದು ಸ್ವಾಮಿ. ಅವನ್ ಎಲ್ಲಿದ್ರು ಕರ್ಕೊಂಬಂದ್ರಿ? ಇಲ್ಲ, ನನಗೆ ನಿಮ್ಮೆಲ್ಲ ಅನುಮಾನ ಬರುತ್ತೆ. ಅಯ್ಯ ಸ್ವಾಮಿ, ನಾನು ಅಂತಾರಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಅವ್ರ ಎಲ್ಲಿದ್ರು ಕರ್ಕೊಂಬಾರಯ್ಯ, ಕರ್ಕೊಂಬತ್ತ. ಐದು ತೋಲ ಬಂಗಾರ ಕಡೆ ಕರ್ಕೊಂಬತ್ತೀನಿ ಸ್ವಾಮಿ. ಐದು ತೋಲ ಬಂಗಾರ ಅಯ್ಯ, ಐದು ತೋಲ ಬಂಗಾರ. ಹಾಳು ಮಾಡ್ಬಿಟ್ಟಿಯಲ್ಲ. ಏನಪ್ಪ ಇದು ಶಂಕ್ರು? ಶಂಕ್ರು, ನಾ ಹಿಡಿದ ಲೆಕ್ಕಗಳೆಲ್ಲ ಪಾಸ್ ಆಗ್ಬಿಟ್ಟು ನಮ್ ವಂಶದಲ್ಲಿ ಯಾರು ಹೊಡಿದೇ ಇದ್ದ ಜಾಕ್ ಪಾಟ್ ನಾನು ಹೊಡೆದು ಬಿಟ್ಟೆ ಕಣು. ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ, ಹೊಡೆದು ಬಿಟ್ಟೆ. ಏನಪ್ಪ ನಿಜವಾಗ್ಲೂ ಹೇಳ್ತಿದ್ದೀರಾ? ಹೌದಪ್ಪ, ನಾನು ನಂಬಿದ ಕುದುರೆಗಳನ್ನ ಮೋಸ ಮಾಡ್ಲಿಲ್ಲ ಕಣು. ದಂಡಿಯಾಗಿ ಹಣ ಕೊಟ್ಬಿಟ್ವು. ವೆರಿ ಗುಡ್ ಅಪ್ಪ, ವೆರಿ ಗುಡ್. ಅಂತೂ ನೀವು ಹಿಡಿದಾಟ ಸಾಧಿಸೇ ಬಿಟ್ರಿ. ಏನಪ್ಪ ಇನ್ನೂ ನೀವು ಫೋಟೋಗಳನ್ನೆಲ್ಲ ಇಟ್ಕೊಂಡು ಯಾಕೆ ಪೂಜೆ ಮಾಡ್ತಿದ್ದೀರಾ? ಇದನ್ನೆಲ್ಲ ತಗೊಂಡು ಹೊರಗಡೆ ಬಿಸಾಕಿ. ಬೇಡಪ್ಪ ಬೇಡ, ಕೆಲಸ ಆಯ್ತು ಅಂತ ಯಾವ್ದನ್ನು ಕಳಪೆ ಮಾಡಬಾರ್ದು. ಅದೆಲ್ಲ ಆಗಿರ್ಲಿ, ಇನ್ ಮೇಲೆ ನಾನ್ ಮಾತ್ರ ಆ ಕೆಲಸಕ್ಕೆ ಹೋಗಲ್ಲ. ನಡಿ ಹೋಟ್ಲ್ಗೆ ಹೋಗೋಣ ನಡಿ. ಯಾಕೆ, ಮನೇಲಿ ಅಡಿಗೆ ಮಾಡಿಲ್ವಾ? ಈ ಮನೆ ಸೊಸೆ ಬರೋವರೆಗೂ ನಾನು ಅಡಿಗೆ ಮಾಡಲ್ಲ. ನಾನ್ ಬಂದ್ಬಿಟ್ಟೆ ಮಾವಯ್ಯ, ಬಂದ್ಬಿಟ್ಟೆ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಯಾರಮ್ಮ ನಿನ್ ಕಾಟ ಕೊಟ್ರು? ಯಾಕಮ್ಮ ನೀನ್ ಊರ್ ಬಿಡ್ತೀಯಾ? ನಮ್ದವ್ರ ಕೈ ಬಿಟ್ಟ ಮೇಲೆ ಇನ್ನೇನ್ ಮಾಡ್ಲಿ ಮಾವಯ್ಯ? ಪ್ರಿಯತಮ್ಮ. ಯಾರಮ್ಮ? ನಾ ತಂದ ಕಾಣಿಕೆ ನಗೆ ಹೂವ ಮಾಡಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಬರಿದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ, ಮಿಡಿದೆ ನೀನು ಪ್ರಣಯನಾದ ಹೃದಯವೇನೆ ನನ್ನಲ್ಲಿ ಬೆರೆತು ಹೋದೆ. ಬೆವತ್ತು ಹೋದೆ, ಬೆವತ್ತು ಹೋದೆ. ನಿನ್ ಹಾಡು ಕೇಳಿ ನಿಮ್ಮಪ್ಪಂಗೆ 100 ಸಲ ಹೇಳಿದೀನಿ ನಾನು ನಿನ್ ಮದುವೆ ಮಾಡ್ಕೊಡಲ್ಲ ಅಂತ, ನೀನ್ ಯಾಕೆ ಇಲ್ಲಿ ಬಂದು ನನ್ನ ಪ್ರಾಣ ತೆಗಿತೀಯ? ರಾಜ, ನನ್ನ ರಾಜ, ನಾನಿನ್ನ ಮರೆಯಲಾರೆ. ನೀ ನನ್ನ ದೂರ ತಳ್ಳಿದರೂ ನಾನಿನ್ನ ಬಿಡಲಾರೆ. ಅಪ್ಪ ಬಿಡ್ಸಪ್ಪ ಈ ಕಾಮಿನಿ ಕಾಡ್ತಿಂದ. ಅಮ್ಮ ನೀನ್ ಎಷ್ಟು ಬೊಂಬ್ರ ಹೊಡೆದ್ರು ಅವ್ನ ನಿನ್ ತಾರಿಗೆ ಬರೋಲ್ಲ. ಅವನ ಮನಸ್ಸೆಲ್ಲ ಬೇರೆ ಹುಡುಗಿ ಮೇಲೆ ಬಿದ್ಬಿಟ್ಟಿದೆ. ಅವಳನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಮಾಡ್ಬಿಟ್ಟಿದಾನೆ. ಏನು ನನ್ ಪ್ರೀತಿಸ್ತಾ ಇಲ್ವಾ? ನನ್ ಪ್ರೀತಿಸ್ತಲ್ಲ, ಬೇರೆ ಹುಡುಗಿನ ಪ್ರೀತಿಸ್ತೀರಾ? ಅಪ್ಪ ಬಾಡಿ ಹೋದ ಬಳಿಯಿಂದ ಹೂವರಳ ಬಲ್ಲದೆ ಮನಸ್ಸು ಕಂಡ ಆಸೆಯೆಲ್ಲ ಕನಸಿನಂತೆ ಕರಗಿದಲ್ಲ ಉಲ್ಲಾಸಿನಲ್ಲಿ. ಶಂಕ್ರು ನೋಡ್ದ ನನ್ನ ಮಗಳ ಸ್ಥಿತಿನ, ನೀನ್ ಮದುವೆ ಆಗಿದ್ರೆ ಈ ಸ್ಥಿತಿ ಬರ್ತಿತ್ತೇನಪ್ಪ? ಈಗ ಏನ್ ಮಾಡ್ಲಿ ಶಂಕ್ರು? ಒಳ್ಳೆ ಹುಡುಗನ್ ನೋಡಿ, ಆದಷ್ಟು ಮದುವೆ ಮಾಡಿ, ಎಲ್ಲ ಸರಿ ಹೋಗುತ್ತೆ.
ನಿನಗಿಂತ ಒಳ್ಳೆ ಹುಡುಗ ಸಿಗ್ತಾನೇನೋ. ಬಾರೋ ಇಲ್ಲಿ. ಅವನ್ಯಾಕೋ ಸತಾಯಿಸ್ತೀಯಾ? ಚೀನಪ್ಪ, ನನ್ನ ಮಗಳ ಸ್ಥಿತಿ ನೋಡಿದ್ಯಾ? ಕಂಡು ಕಂಡವ್ರ ಮುದಲ ಸಿರಿ ಮಾಡಿ ಹೇಳ್ಕೊಡ್ತಿರ್ತಾಳಲ್ಲೋ. ನಿನ್ನ ಮಗ ಒಪ್ಕೊಂಡಿದ್ರೆ ಈ ಸ್ಥಿತಿ ಬರ್ತಿತ್ತ? ಈ ಆಳ ಸ್ಥಿತಿಗೆ ನಾನು ಏನ್ ಮಾಡ್ಲಪ್ಪ? ಮರೇ, ನಾನೊಂದು ವಿಷಯ ಹೇಳ್ತೀನಿ ಕೇಳು. ನಿನ್ನ ಹತ್ರ ಹೇಗೂ ದುಡ್ಡಿದೆ, ಯೋಚನೆ ಮಾಡ್ಬೇಡ. ಪೇಪರ್ನಲ್ಲಿ ಹಾಕ್ಸು, ನನ್ನ ಮಗಳಿಗೊಂದು ಗಂಡು ಬೇಕು ಅಂತ. ಯಾರಾದ್ರೂ ಬಂದೇ ಬರ್ತಾರೆ, ಒಂದ್ ವೇಳೆ ಬರ್ಲಿಲ್ಲ ಮನೆ ಮುಂದೆ ಬೋರ್ಡ್ ಹಾಕು, ಒಳ್ಳೆ ಮನೆ ಬಾಡಿಗೆ ಸಿಗುತ್ತೆ ಅಂತ. ಆ ಮನೆ ಹುಡ್ಕೊಂಡು ಬರೋರ ಪೈಕಿ ಒಳ್ಳೆ ಬ್ರಹ್ಮಚಾರಿ ನೋಡಿ ಮನೇನೆ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿ ಅವನ್ ಕುತ್ತಿಗೆ ನೇತಾಕು. ಡೈ, ನನ್ನ ಮಗಳೇನ್ ಖಾಲಿ ಮನೆಯೇನೋ? ನಿನ್ನ ಮಗನಿಗಿಂತ ಒಳ್ಳೆ ಗಂಡು ನೋಡಿದ್ದೆ ಕಣೋ? ಮದುವೆ ವಿಷಯ ಮಾತಾಡ್ತಿದ್ದಂಗೆ ಮನೇಲೆ ಕತ್ಕೊಂಡು ಹೋಗ್ಬಿಟ್ಟ. ಕಳ್ಳನ ಮಗ ಯಾರಪ್ಪ? ರಾಜಾ ಕಳ್ಳ. ರಾಜಾ ಕಳ್ಳ ಅವನು, ಕಳ್ಳ ಕೊರ್ಮ. ಇನ್ಯಾರ ಮನೇಲಿ ಸರಾಕತ್ಕೊಂಡ್ ಮರ್ಕ ಹೋಗ್ತಾ ಇದ್ದೇನೋ? ಮರ್ಯಾದೆ ಮಾತಾಡ್ರಿ. ಏ ಮರ್ಯಾದೆ ಬೇರೆ ಕಡೆ, ಹರಿಶ್ಚಂದ್ರ ಮೊಮ್ಮಗ. ಅರ್ಜೆಂಟ್ ಕಳ್ಸ. ಏ ನಿಂತ್ಕೊಳ ಇಲ್ಲಿ. ಮರೇಪುರ ಮನೆ ಹೆಣ್ಣು ಹೋಗಿ ಸರಾಕತ್ಕೊಂಡ್ ಬಂದಿಲ್ಲ ನೀನು? ನನ್ನ ಕಳ್ಳ ಅಲ್ರಿ. ಮರ್ಯಾದೆ ಕೊಟ್ಬಿಟ್ಟು ಕಳ್ತನ ಮಾಡಿದ್ನ. ಮರೇಪುರ ಮನೆ ಹೆಣ್ಣು ಹೋಗಿ ಸರಾಕತ್ಕೊಂಡ್ ಬಂದಿಲ್ಲ ನೀನು? ನಿಂತ್ಕೊಳ ಇಲ್ಲಿ. ಏ ಒಳ್ಳೆ ಮಾತಲ್ಲಿ ಕೊಟ್ಬಿಡು. ಏನ್ ಮಾಡ್ತೀರಾ? ಒಳ್ಳೆ ಮಾತಲ್ಲಿ ಕೊಟ್ಬಿಡಿಲ್ಲ ಕೊಟ್ಬಿಡು. ಕೊಟ್ಬಿಡು ಎಟ್ಟು ಬಡ್ಡಿ ಮಗನೇ. ಶ್ರೀ ಶ್ರೀ ಏನ್ರಿ ಶ್ರೀ, ಆಗ್ಲೇ ಮಲ್ಕೊಂಡ್ ಬಿಟ್ರ? ತಗೊಳ್ಳಿ, ಹಾಲು ಕುಡಿರಿ. ಬೇಡ, ನೀನು ಬಹಳ ತಯಾರಿ ಕೊಡ್ತಿದ್ಯಲ್ಲ, ಯಾವ ಸಂತೋಷಕ್ಕಿಂತ ತಿನ್ನೋದು ಕುಡಿಯೋದು. ನೀವ್ ಯಾವ್ದಕ್ಕೂ ಲಾಯಕ್ಕಿಲ್ಲ ನೋಡಿ. ಆ ಹುಚ್ಚಿರಪ್ಪ ನೋಡಿ, ಈ ಮನೆಗ್ ಬರ್ಬೇಕಾದ್ರೆ ಹೀಗಿತ್ತ, ಇಲ್ಲಿ ಬಂದು ತಿಂದು ತಿಂದು ಕೊಬ್ಬಿದಾನೆ. ಅವನು ಕೊಬ್ಬೋದಕ್ ಬಿಟ್ಟಿದ್ದಕ್ಕೆ ನಾವು ತಬ್ಬಿಬ್ಬಾಗಿತ್ತು. ನಾವು ಮಾತಾಡ್ತಿದ್ದ ಹಾಗೇನೆ ಶ್ರೀಕಂಠನ ಬುಟ್ಟಿಗೆ ಹಾಕೊಂಡ್ಬಿಟ್ನಲ್ಲ. ನೀವು ಸುಮ್ನೆ ಕೂತ್ ಬಿಟ್ಟಿದ್ರಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕಾಯ್ತು? ಹೊಗಳ್ಬೇಕು, ಚೆನ್ನಾಗ್ ಹೊಗಳ್ಬೇಕು. ಯಾರನ? ನಮ್ ಶ್ರೀಕಂಠನ. ಇಂದ್ರ ಚಂದ್ರ ದೇವೇಂದ್ರ ಅನ್ಬೇಕು. ಯಾವ ಮುಖ ಇಟ್ಕೊಂಡೆ ನಾವು ಅವನು ಹೊಗಳೋದು? ಅವನು ಕಷ್ಟದಲ್ಲಿದ್ದಾಗ ನಾವು ಮನೆಗ್ ಸೇರ್ಸ್ಲಿಲ್ಲ, ಒಂದ್ ತುತ್ತು ಅನ್ನ ಹಾಕ್ಲ, ಒಂದು ಲೋಟ ನೀರ್ ಕೊಡ್ಲಿಲ್ಲ. ಆಗ ಅವನ ಹತ್ರ ಏನಿತ್ತು? ಲಾಟ್ರಿ ಹೊಡಿತಿದ್ದ ನೋಡಿ. ನಮ್ ಕಾರ್ಯ ಆಗ್ಬೇಕಾದ್ರೆ ಹಿಂದಿಂದೆಲ್ಲ ನೆನಪ್ ಮಾಡ್ಕೋಬಾರ್ದು. ನಾವು ಮರೆತರು ಅವ್ರು ಮರೆಯಲ್ವಲ್ಲ? ನಮ್ ಶ್ರೀಕಂಠ ಅಂತವನಲ್ರಿ, ಅವನು ತುಂಬಾ ಒಳ್ಳೆಯವನು. ನನ್ ತಮ್ಮನ ಸ್ವಭಾವ ನನಗ್ ಗೊತ್ತಿಲ್ವೇ? ಏನು ಬಹಳ ಹೊಗಳೋದಕ್ ಪ್ರಾರಂಭ ಮಾಡ್ಬಿಟ್ಟೆ. ಅವನು ಈಗಿಲ್ಲ. ಅಯ್ಯೋ ಸುಮ್ನಿರಿ, ತಮಾಷೆ ಮಾಡ್ಬೇಡಿ. ಏನ್ರಿ, ನಮ್ ಶ್ರೀಕಂಠ ನಿಜವಾಗ್ಲೂ ಆ ಹುಚ್ಚಿರಪ್ಪನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ ಅಂತೀರಾ? ನಿಂಗಿನ್ನೂ ಅನುಮಾನನ? ಮಾಡ್ಕೋತಾನೆ, ಖಂಡಿತ ಮದುವೆ ಮಾಡ್ಕೊಂಡೇ ಮಾಡ್ಕೋತಾನೆ. ಹಾಗಲ್ಲ, ವಯಸ್ಸು ವಯಸ್ಸು ಮುಖ್ಯ ಅಲ್ಲ. ಆದ್ರೂ ಎರಡನೇ ಸಂಬಂಧ ಅಂದ್ರೆ? ಅದಕ್ಕೊಂದು ಕಾರಣ ಇದೆ ನೋಡು. ಈಗ ಶ್ರೀಕಂಠ ಇರೋದು ಒಬ್ಬಳೇ ಮಗಳು, ಅವಳು ಮದುವೆ ಆಗೋದ್ರೆ ಈ ಮನೆಗೆ ಯಾರದಿಕ್ಕು? ಅದಕ್ಕೇನೆ ಎರಡನೇ ಮದುವೆ ಮಾಡ್ಕೋತಾನೆ. ಆ ಹುಡುಗಿ ದೆಸೆಯಿಂದಲಾದ್ರೂ ಗಂಡು ಸಂತಾನವಾಗುತ್ತೇನೋ ಅಂತ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ, ಶ್ರೀಕಂಠ ಮದುವೆ ಜೊತೆ ಒಳಗೇನೆ ನಮ್ಮ ಮಗನ ಕೈಯಿಂದ ಶೋಭಂಗೆ ತಾಳಿ ಕಟ್ಟಿಸ್ಕೊಳ್ಬೇಕು. ಇದಕ್ಕೆ ಶೋಭಾ ಒಪ್ಪಬೇಕಲ್ಲ? ಒಪ್ಕೊಳ್ಳೋದೇನ್ ಮಾಡ್ತಾಳೆ ಅವಳ ಅಪ್ಪ? ಒಪ್ಕೊಳ ಮೇಲೆ ಇವಳು ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೋತಾಳೆ. ಈಗ ನಾವು ಕಾರ್ಯ ಸಾಧನೆ ಮಾಡ್ಕೋಬೇಕಾದ್ರೆ ಕತ್ತೆ ಕಾಲು ಕಟ್ಟಲೇಬೇಕು. ಈಗ ನಮಗೆ ಶ್ರೀಕಂಠ ಮುಖ್ಯ ಅಲ್ಲ, ಆ ಹುಚ್ಚಿರ ಮುಖ್ಯ. ಅವನಿಂದ್ರ ಚಂದ್ರ ಅಂತ ಹೊಗಳೋದು, ನಮ್ ಕೆಲಸ ಮುಗಿಸ್ಕೊಂಡ್ಬಿಡೋದು. ಶ್ರೀ, ನಿಮಗೆಷ್ಟು ಬುದ್ಧಿ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನನಗೆ ಸಾಕಷ್ಟು ಇದೆ ಬುದ್ಧಿ, ನೀನು ಬಿಟ್ಕೊಡ್ತಿಲ್ಲ. ನನ್ ತಪ್ಪಾಯ್ತ್ರಿ, ಕುಡಿ.
ಕಾಮು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ನನಗೆ ಮೊದಲು ರಾತ್ರಿ ಜ್ಞಾಪಕ ಬರ್ತಾ ಇದೆ ಅದನ್ನ ನೆನಪು ಮಾಡಬೇಡಿ ಯಾವಾಗ ಇಟ್ಕೊಳ್ಳಿ ನಿಶ್ಚಿತ ನಮ್ಮಿಬ್ರದಾ ನಮ್ಮಗಂದು ಅವನು ಬೇರೆ ಇದ್ದಾನಲ್ವೇ ಈ ಗಲಾಟೆ ಒಳಗೆ ಮರ್ತೇ ಹೋಗಿದ್ದೆ ಈ ಸೀಕಂಠು ನಿಶ್ಚಿತಾರ್ಥದಲ್ಲೇ ನಮ್ಮಿಬ್ರದ್ದು ನಿಶ್ಚಿತಾರ್ಥ ಅಯ್ಯೋ ಅಯ್ಯೋ ನಮ್ದಲ್ರಿ ನಮ್ಮ ಮಗಂದು ಓ ಮರ್ತೇ ಹೋಗಿದ್ದೆ ಓ ನಮ್ಮ ಮಗಂದು ಅಂತೆ ಶೋಭಾ ಎಲ್ಲಿಗೆ ಹೋಗ್ತಿದೆ ಏನಮ್ಮ ಇದರ ಅರ್ಥ ಮನಸ್ಸಲ್ಲಿ ಏನೇನೋ ಸಂಶಯಗಳನ್ನ ಕಲ್ಪಿಸ್ಕೊಂಡು ಬರ್ದಿಟ್ಬಿಟ್ಟು ಹೀಗೆ ಹೊರಟೋದ್ರೆ ನನಗತ್ತೆ ದುಡುಕ್ಬೇಡಮ್ಮ ಇಲ್ಲಪ್ಪ ಈ ಮನೆಯಲ್ಲಿ ನಡೀತಿರೋದನ್ನ ನೋಡಿ ನಾನು ಹೇಗಪ್ಪ ಇರ್ಲಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಾನೇನು ಬರ್ತೀನಿ ಶೋಭಾ ಇಷ್ಟೇ ನಾ ಪ್ರೀತಿ ನನ್ನ ಮೇಲೆ ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡಿಬಿಟ್ಟ್ಯಾ ಹೋಗಮ್ಮ ನಾನೊಬ್ಬ ಮೂರ್ಖ ಈ ಪ್ರಪಂಚದಲ್ಲಿ ನನ್ನ ಮಗಳು ಬಿಟ್ಟರೆ ಬೇರೆ ಯಾವುದು ಮುಖ್ಯ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಸರಿ ಹೋಗಮ್ಮ ಅಯ್ಯೋ ಹುಚ್ಚಿ ನಡಿ ಮಾತ್ ಮನೆ ಕೇಳಿಸ್ತು ತೂತ್ ಒಲೆ ಕೇಳಿಸ್ತು ಅಂತ ತಂದೆ ಮಕ್ಕಳಿಬ್ರು ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದಾಗಿತ್ತು ಏನೋಪ್ಪ ರಾತ್ರಿ ಹೊತ್ತು ಹೆಚ್ಚಾಗಿ ನಿದ್ರೆಗಿಟ್ಟೆ ದೇಹ ಹಾಳಾಗೊಳ್ವಿನಪ್ಪ ನೀನ್ಯಾಕೆ ನಿಂತ್ಕೆಟ್ಟೆ ನನಗೇನೋ ಬೀಡಿ ಚಟ ಎದ್ದು ಬಂದೆ ಹೋಗಪ್ಪ ಹೋ ಮಳು ನೀನ್ ಚೆನ್ನಾಗಿರ್ಬೇಕು ವೆಂಕಣ್ಣ ನೀನ ಏನೋಪ್ಪ ನಿನಗೂ ನಿದ್ದೆ ಬರಲಿಲ್ಲವೇ ತಲೆ ತುಂಬಾ ಯೋಚನೆ ತುಂಬಿಕೊಂಡಿರ್ಬೇಕಾದ್ರೆ ಕಣ್ ತುಂಬಾ ನಿದ್ದೆ ಹಾಕಿ ಬರ್ಬೇಕು ಹುಚ್ಚಿರಪ್ಪನವ್ರೆ ಏನಪ್ಪ ಅಂಥ ಚಿಂತೆ ಅಂಥ ಕಷ್ಟ ನಿನಗೆ ಕೂತ್ಕೋಬ ನನ್ನ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ ನಮ್ಮ ಮನೆಗೊಬ್ಬ ನೆಂಟ ಬಂದ್ಯಾನೆ
ಒಂದು ವಾರದಿಂದ ಜಾಂಡ ಊರ್ಬಿಟ್ಟಿದ್ದಾನೆ. ಹೋಗು ಅಂದ್ರೆ ಹೋಗುವಲ್ಲ. ಅವನು ಮಗಳಿದ್ದಾಳಂತೆ, ಅವಳು 18 ವರ್ಷ ವಯಸ್ಸಂತೆ, ಅವಳು ಮದುವೆ ಮಾಡ್ಬೇಕಂತೆ. ವರ ಯಾರಂತೆ? ನಾನಂತೆ. ನನಗೂ ಬಂತು ನೋಡಿ ಕೋಪ. ಹೇಳಿ ಆಮೇಲೆ ನಿನಗೆ ಬುದ್ಧಿ ಗಿದ್ದು ಇದೆಯೋ ಇಲ್ವೋ? 18 ವರ್ಷ ಹುಡುಗಿನ 50 ವರ್ಷ ಮುದುಗನ ಕೊಟ್ಟು ಮದುವೆ ಮಾಡ್ತಾ ಇದೀಯಾ? ದುಡ್ಡು ಆಸೆ ಬಿತ್ತು ಆ ಹುಡುಗಿ ಕುತ್ತಿ ಕುಯ್ತಾ ಇದೀಯಾ? ನೀನ್ ಮನುಷ್ಯರು ರಾಕ್ಷಸ್, ಇನ್ನು ಈ ಮನೇಲಿ ಎಷ್ಟು ದಿವಸ ಇರ್ಬೇಕು ಅಂತ ಇದೀಯಾ? ಬರೇ ಆಚೆ ನನ್ಗಡ ಏನಿದೆಲ್ಲ ನನ್ನ ಕಷ್ಟ ಸ್ವಲ್ಪ ಹೇಳ್ಕೊತಾ ಇದ್ದೆ ಅಷ್ಟೇ. ಹುಚ್ಚಿರು, ಬೇಜಾರು ಮಾಡ್ಕೋಬೇಡ. ವೆಂಕಣ್ಣ ತಮಾಷೆ ಮಾಡ್ಬಿಡ್ತಾನೆ ಒಂದೊಂದ್ಸಾರ್ತಿ. ನನಗ್ ಗೊತ್ತಿಲ್ವೇ ಅವನ್ ಸ್ವಭಾವ. ಶ್ರೀಕಂಠು ಕಣ್ಣು ಎಳೀತಾ ಇದೆ, ಸ್ವಲ್ಪ ಕಾಲು ಚಾಚಲ. ವೆಂಕಣ್ಣ ಏನಯ್ಯ ಏನಯ್ಯ ನೀನು ಈ ರೀತಿ ಮಾತಾಡೋ ಪ್ರಾರಂಭ ಮಾಡಿಬಿಟ್ಟೆ. ಬೇಡಪ್ಪ ಬೇಡ, ಮನೆಗೆ ಬಂದ ಅತಿಥಿಗಳ ಮನಸ್ಸು ನೋಯಿಸ್ಬೇಡ. ನಾಳೆ ಉಗಾದಿ ಹಬ್ಬ, ಯಾರು ಏನ್ ಕೇಳಿದ್ರು ಸಂತೋಷವಾಗಿ ಕೊಡು. ಹೋಗ್ ಸರ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷದೇ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೊಸ ವರುಷದೇ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯಾಕಕ್ಕ ನೆನೆಸ್ಬಿಟ್ಟೆ? ಹಾಡು ಚೆನ್ನಾಗಿ ಆ ಕೀರಲ್ ಕಂಠಕ್ಕೆ ಹಾಡು ಹಾಡು ಅಂತ ಕೇಳ್ತಿಯಲ್ಲಯ್ಯ. ಒಂದಿನ ಮುಂಚೆನೆ ಹೇಳಿದ್ರೆ ನನ್ನ ಮಗಳನ್ನ ಕರೆಸ್ತಿದ್ದೆ. ಶ್ರೀಕಂಠು ನನ್ನ ಮಗಳು ಹಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಮೂರ್ತಿ ಬಿದ್ದು ಹೋಗ್ಬೇಕು. ಮೂಗು ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಳಯ್ಯ. ಶ್ರೀಕಂಠು ಒಂದ್ ಗಂಟೆ ಮೊದಲೇ ತಿಳಿಸಿದ್ರೆ ತಂತಿ ಕೊಟ್ಟು ನನ್ನ ಮಗನ್ನ ಕರೆಸ್ತಿದ್ನಲ್ಲೋ, ಅದೇನೋ ಗಿಟಾರ್ ಅಂತಪ್ಪ, ಅದೆಷ್ಟು ಚೆನ್ನಾಗಿ ಬಾರಿಸ್ತೀನಿ ಅಂತ್ಯಾ? ಕೇಳಿ ಜನ ಗಿಟಾರ್ ಅಂತ ತಿಳ್ಕೋಬೇಕು, ಅಷ್ಟು ಚೆನ್ನಾಗಿ ಬಾರಿಸ್ತಾನೆ. ಹಬ್ಬದ ದಿವಸ ಇವತ್ತು ಜಗಳ ಆಡಬಾರ್ದು. ಇವತ್ತು ಜಗಳ ಆಡದೆ ವರ್ಷದ ಪೂರ್ತಿ ಜಗಳ ಆಡ್ತಾ ಇರ್ಬೇಕಾಗತ್ತೆ. ಇವತ್ತು ನಗ ನಗ್ತಾ ಇರ್ಬೇಕು. ಅಪ್ಪ ಬೇವುಬಿಲ್ಲ ಅವ ಹೊಸ ವರ್ಷ ಬೇವುಬಿಲ್ಲ ಎತ್ಕೊಳ್ಳಿ. ಎಲ್ರು ಏನು ಬೇವುಬಿಲ್ಲ, ನಾನು ವರ್ಷ ವರ್ಷ ಇವೇ ತಿಂತಿರೋದು. ಹೊಸ್ತರ ಇಲ್ಲ ಏನು ಇಲ್ಲ ಅವ. ಇವತ್ತು ಹೊಸ್ತರ ಆಚರಿಸಿದ್ರೆ ನಿನಗೆ ಸಂತೋಷವೋ? ಯಾರಪ್ಪ ಇಲ್ಲ ಅಂದರು ಹುಚ್ಚಿರೋ ನಿನಗೆ? ಮತ್ತೆ ಎಷ್ಟು ವರ್ಷ ಹಳೆಯದನ್ನೇ ಅನುಭವಿಸದಯ್ಯ. ಏನ್ ಆಶ್ಚರ್ಯ, ಇವತ್ತು ಹೊಸ್ತರ ಆಚರಿಸ್ಬೇಕು ಅಂತ ನಾನು ಅನ್ಕೊಂಡೆ. ನಿಮ್ಗೂ ಅದೇ ಹೊಡೆದಿದೆಯಲ್ಲ. ಹೇಳಪ್ಪ ಶುಭಾಶಯ ಹೇಳ್ಬಿಟ್ಟು ಬಂದು ಆಮೇಲೆ ನಿಮ್ಗೊಂದು ಸಿಹಿ ಸುದ್ದಿ. ಶುಭ ಮಾಮ ಇಲ್ಲಿ ಇವತ್ತು ಮನೇಲಿ ಇದ್ಬಿಡಮ್ಮ, ಯಾವ ಪ್ರೋಗ್ರಾಮ್ ಒಪ್ಕೋಬೇಡ. ವೆಂಕಟ ಬಂದೆ. ಅದೇನು ಸಿಹಿ ಸುದ್ದಿ ಅಂತ ಕ್ವಶನ್ ಮಾರ್ಕ್ ಇಟ್ಬಿಟ್ನೆ. ಬಂದೆ ಸರ್. ಏನಪ್ಪ? ನನ್ ಫ್ರೆಂಡ್ಸ್ ಮನೆ ಹೋಗಿ ಬರ್ತೀನಿ. ಹೋಗ್ಬಪ್ಪ ನೋಡು, ಅವ್ರ ಮನೇಲಿ ಅದು ಇದು ತಿಂದು ಬಿಡ್ಬೇಡಪ್ಪ. ಇವತ್ ಹಬ್ಬ, ಲಕ್ಷಣವಾಗಿ ಪಾಯ್ಸ ಚಿತ್ರಾನ್ನ ಮಾಡ್ತೀನಿ ಸಾಕ. ಏನಪ್ಪ ಪ್ರತಿದಿನ ತರ ಮಾಮೂಲಿ ಅಡುಗೆ ಮಾಡಿದ್ರೆ ಹೇಗೆ? ಏನಾದ್ರು ಸ್ಪೆಷಲ್ ಆಗಿ ಮಾಡಿ. ಇನ್ನೇನ್ ಮಾಡ್ಬೇಕು ಹೇಳಪ್ಪ? ವೆಜಿಟೇಬಲ್ ಪಲಾವ್, ಮೈಸೂರು ಪಾಕ್, ಶಾವಿಗೆ. ಇದೇನಿದು ಹೋಟ್ಲಲ್ಲಿ ಒದ್ರದಾಗ ಒದ್ರತಾ ಇದೆಯಲ್ಲ, ಮುಗೀತಾ ನಿನ್ ಲಿಸ್ಟ್? ಮಿಕ್ಕಿದ್ದೆಲ್ಲ ನಿಮ್ ಟೇಸ್ಟ್. ಅಂದಾಗ ಇವತ್ತಿನ ಊಟಕ್ಕೆ ನಾವ್ ಇಬ್ರೇ ಅಲ್ಲಪ್ಪ, ನನ್ ಫ್ರೆಂಡ್ ಸುಮಾರು 20 ಜನ ಇಲ್ಲಿ ಊಟಕ್ಕೆ ಬರ್ತಾರೆ, ಅವ್ರಿಗೆಲ್ಲ ನೀವೇ ಅಡಿಗೆ ಮಾಡಿ ನೀವೇ ಬಡಿಸ್ಬೇಕು. ಮಾಡ್ತೀನಿ, ಲಕ್ಷಣವಾಗಿ ಮಾಡ್ತೀನಿ. ಏನಂತ ತಿಳ್ಕೊಂಡಿದ್ಯಾ ನನ್ಗೆ ಅಡಿಗೆ ಮಾಡಕ್ ಬರಲ್ದೇನೋ? ನಾನು ಸಕಲ ಶಾಸ್ತ್ರ ಪಾರಂಗತ ಹಾಕೋಣ. ನೀನ್ ಚಿಕ್ಕವನಾಗಿದ್ದಾಗ ನಿಮ್ ಅಮ್ಮನಿಗೂ ನನಗೂ ಯದ್ವಾ ತದ್ವಾ ಜಗಳ ಬಂದ್ಬಿಡ್ತು. ಅವಳು ಅಡಿಗೆ ಮಾಡಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ರು. ಅವಳು ಮಲಗಿದ್ರು ಅಂತ ನಾ ಸುಮ್ನಿರ್ತೀನ? ಅವಳು ಸ್ಟ್ರೈಕ್ ಮಾಡಿದ್ರೆ ನಾ ಸುಮ್ನಿರ್ತೀನ? ನಾನು ಸ್ಟ್ರೈಕ್ ಆದೆ, ಪ್ಯಾಂಟ್ ಟು ಶರ್ಟ್ ಬಿಚ್ಚಾಕ್ದೆ, ಪಂಚ ಉಟ್ಕೊಂಡೆ, ಹೆಗಲ ಮೇಲೆ ಟವಲ್ ಹಾಕೊಂಡೆ, ನುಗ್ಗದೆ ಅಡಿಗೆ ಮನೆಗೆ ಮಾಡ್ದೆ ಮಾಡ್ದೆ ಇಳಿಸ್ತೇ ನಡಪಾಕಾನ. ಬಂದವರೆಲ್ಲ ಏನಂದ್ರು ಗೊತ್ತಾ? ಏನಂದ್ರು? ಈ ಜನ್ಮದಲ್ಲಿ ಇನ್ನು ಊಟ ಮಾಡಲ್ಲ ಅಂದ್ರು. ಯಾಕೆ? ಅಷ್ಟದ್ವಾನವಾಗಿತ್ತ? ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದೆ. ಅಂತೂ ಅಡಿಗೆ ಮಾಡೋವಾಗ್ಲಾದ್ರೂ ನನ್ನ ತಾಯಿ ಜ್ಞಾಪಕ ಬರುತ್ತಲ್ಲ.
ಬರೀ ಅಡಿಗೆ ಮಾಡುವಾಗಲೇ ಏನಪ್ಪ ಅವಳ ನೆನಪು, ಸದಾ ಅವಳ ನೆನಪು ಕಣು. ಅವಳು ಸತ್ತಿಲ್ಲ ಕಣಪ್ಪ, ಸತ್ತಿಲ್ಲ, ಬದುಕಿದಾಳೆ. ಇದ್ದಾಳೆ ಇಲ್ಲಪ್ಪ ಇಲ್ಲಿ. ಅವಳು ನಿನ್ ಮದುವೆ ಆಗೋದನ್ನ ನೋಡೇ ಸಾಯ್ಬೇಕು ಅಂತಿದ್ಲಪ್ಪ. ಹೌದಪ್ಪ, ಅಮ್ಮ ಬದುಕಿರುವಾಗಲೇ ನನಗೊಂದು ಮದುವೆ ಯಾಕೆ ಮಾಡಲಿಲ್ಲ ನೀವು? ನೀನ್ ಇನ್ನುವಾಗ ಬೆರಳು ಚೀಪ್ತಾ ಇದ್ದಲ್ಲ ಹುಡುಗ. ಶಿರಪ್ಪರೇ ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರು ನಿಮ್ಮಿಬ್ಬನು ಅವ್ರ ಮನೆ ಊಟ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಏನಪ್ಪ, ನಾವು ಅಡಿಗೆ ಲಿಸ್ಟ್ ತಯಾರು ಮಾಡ್ತಾ ಇರೋವಾಗ್ಲೇ ಬಂತಲ್ಲಪ್ಪ ಊಟಕ್ಕೆ ಆಹ್ವಾನ. ಅದು ಲಕ್ಷಾಧೀಶನ ಮನೆಗೆ ಊಟಕ್ಕೆ ಆಹ್ವಾನ. ಸ್ವಾಮಿ ವೆಂಕಣ್ಣವ್ರೆ, ನಿಮ್ ಯಜಮಾನ್ರು ಹೇಳಿ ಅವರಂತ ಶ್ರೀಮಂತರ ಮನೆ ಊಟ ಮಾಡಿ ಅರಗಿಸ್ಕೊಳ್ಳೋ ಅಂತ ಶಕ್ತಿ ನಮ್ಮಂತ ಬಡವರಿಗಿಲ್ಲ ಅಂತ. ಎಲ್ಲಾದ್ರೂ ಉಂಟೇನಪ್ಪ ಶಂಕರ, ಹಾಗೆಲ್ಲ ಹೇಳ್ಬಾರ್ದಪ್ಪ, ಇನ್ನು ಹುಡುಗ ಬುದ್ಧಿ. ಶಂಕರಪ್ಪನವ್ರೆ, ನೀವ್ ತಪ್ಪು ತಿಳ್ಕೊಂಡಿದ್ದೀರಿ. ನಮ್ಮ ಯಜಮಾನ್ರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮನ್ನು ಕರ್ಕೊಂಡು ಬಾ ಅಂತ ಹೇಳಿದೆ. ನೀವು ಖಂಡಿತ ಬರಬೇಕು. ವೆಂಕಣ್ಣವ್ರೇ, ನೀವೇ ಒಂದ್ ನ್ಯಾಯ ಹೇಳಿ. ಇವತ್ತು ಹಬ್ಬ, ದೇವ್ರಿಗೊಂದು ಊದುಬತ್ತಿ ಹಚ್ಚಿಟ್ಬಿಟ್ಟು ಮನೇಲಿ ಏನೋ ಒಂದೆರಡು ಪದಾರ್ಥ ಮಾಡ್ಕೊಂಡು ಊಟ ಮಾಡೋ ಧರ್ಮ ಅಲ್ವೇ? ಅವ್ರಿವ್ರ ಮನೆಗೆಲ್ಲ ಊಟಕ್ಕೆ ಹೋಗಕ್ಕಾಗುತ್ತೆ? ಹಾಗಾದ್ ನಾನು ಅವ್ರಿಗೆ ಏನ್ ಹೇಳಿ? ಹೇಳಿ, ಹೋಗಿದ್ದೆ ತಲೆಬಾಗಿಲಿ ಬೀಗ ಹಾಕಿತ್ತು ಅಂತ ಹೇಳ್ಬಿಡಿ. ಒಟ್ಟಿನಲ್ಲಿ ನೀವು ಬರಲ್ಲ ಅಂತ ಹೇಳ್ತಾ ಇದ್ದೀರಿ, ಒಳ್ಳೇದು, ಸಂತೋಷ. ಹೋಗ್ಬಿಟ್ಟು ಬನ್ನಿ. ನಾನು ಬರ್ತೀನಿ. ಹೋಗ್ಬಿಟ್ಟು ಪಾಪ. ಆ ಚಂದ್ರು ಮನೆಗೆ ಬರ್ತಾ ಆ ಉಡುಪಿ ಹೋಟ್ಲ್ಗೆ ಹೋಗಿ ಒಂದಿಷ್ಟು ಮೈಸೂರು ಪಾಕ್ ಕಟ್ಸ್ಕೊಂಡ್ಬಂದು. ಯಾಕೆ ಮೈಸೂರು ಪಾಕ್ ಮಾಡೋಕ್ ನನಗೆ ಬರೋಲ್ಲ ಕಣೋ? ಸರಿಪ್ಪ. ವೆಂಕಣ್ಣ, ನೆಂಟ್ರದೆಲ್ಲ ಬರಳು. ಶೋಭಾ, ಒಳಗಡೆ ಹೋಗಿ ಬ್ರೀಫ್ ಕೇಸ್ ತಗೊಂಬ. ಸರಿ. ಬನ್ನಿ ಬನ್ನಿ ಬನ್ನಿ. ಬಂದ ತಕ್ಷಣ ಸಿಹಿ ಸುದ್ದಿ ಹೇಳ್ತೀನಿ ಅಂತಿದ್ದೀರ, ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ? ಅದಕ್ಕೆ ಬರಳಿದ್ದು. ಕೂತ್ಕೋಬವ ನೋಡಿ, ದೇವರ ದಯದಿಂದ ನಾ ಬೇಕಾದಷ್ಟು ಸಿರಿ ಸಂಪತ್ ಗಳಿಸ್ತೆ. ಅದು ಹತ್ತು ಜನಕ್ಕೆ ಉಪಯೋಗವಾಗದೆ ಹೋದ್ರೆ ನಾಯಿ ಮೊಲೆ ಹಾಲ್ ತರ ಆಗ್ಬಿಡುತ್ತೆ ಅಲ್ವೇನಪ್ಪ? ಅದನ್ನ ಸದ್ವಿನಿಯೋಗ ಮಾಡ್ಬೇಕು ಅನ್ನೋ ವಿಚಾರ ಮಾಡಿದೆ. ಧಾರಾಳವಾಗಿ ಹಾಗೆ ಮಾಡೋದು. ಹೇಗೂ ನಂಟ್ರಷ್ಟು ಬಂದಿದ್ದೀರಿ. ಶುಭ ದಿವಸ. ಈ ದಿವಸ ನಿಮ್ಗೆ ಕೈ ತುಂಬ ಕೊಟ್ಟು ನಿಮ್ಮನ್ನೆಲ್ಲ ತೃಪ್ತಿ ಪಡಿಸ್ತ್ರೆ ಅದು ಸದ್ವಿನಿಯೋಗವಾಗುತ್ತೆ ಅಂತ ತೀರ್ಮಾನಕ್ಕೆ ಬಂದೆ. ಹುಚ್ಚಿರು, ನಿನಗೆ ಇದನ್ನು ಎಷ್ಟು ಕೊಟ್ಟರು ತೃಪ್ತಿ ಆಗುತ್ತೆ ಹೇಳು. ಸಂಕೋಚ ಪಟ್ಕೋಬೇಡ. ಹತ್ತು ಸಾವಿರ. ಅಯ್ಯೋ, ಹತ್ತು ಕೇಳಿದ್ರೆ ಇಪ್ಪತ್ತು ಸಿಕ್ತಿತ್ತಲ್ಲ ಅಕ್ಕ. ನೀವೊಂದು ಹತ್ತು ತಗೋ. ಇದೇನೋ ಶ್ರೀಕಂಠ, ಅವ್ರಿಗೆ ಮಾತ್ರ ಎಷ್ಟು ಬೇಕು ಅಂತ ಕೇಳಿದೆ. ನನಗೆ ಏನು ಕೇಳಲೇ ಇಲ್ಲ. ನಾ ಎಷ್ಟು ಕೊಟ್ರೆ ಅಷ್ಟು ತೃಪ್ತಿ ಬಿಡ್ಕೋತೀನಿ ಅನ್ಕೊಂಡೆ. ಹೋಗ್ಲಿ, ಎಷ್ಟು ಕೊಡ್ಲಿ ಹೇಳು. ಹೋಗ್ಲಿ, ಇವ್ರಿಗೆ ಕೊಡು. ಭಾವ, ನೀವೊಂದು ಹತ್ತು. ಮಕ್ಕಳೇ ಇದಾರೆ, ತಗೋ. ವೆಂಕಣ್ಣ, ಕೊನೆ ಕಟ್ಟು, ನೀವೊಂದು ಹತ್ತು ತಗೊಂಬಿಡು. ನನಗೆ ಹಾಕ್ಬೇಕು ಹಣ. ನಿಮ್ ವಿಶ್ವಾಸ ಒಂದಿದ್ರು ಸಾಕು. ತಗೋಣ. ಬೇಡಿ ಬೇಡಿ ಬೇಡಿ. ಬ್ಯಾಡ ಅಂದ್ರೆ ಯಾಕೆ ಕೊಡ್ತೀಯ? ಹೇಗೂ ನನ್ನ ಮಗಳು ಕೊಡ್ಬೇಕಾಗಿತ್ತಲ್ಲ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು? ನಿಮ್ಮಿಂದ ಅವ್ರು ಸಹಾಯ ಆಗ್ಬೇಕಾಗಿತ್ತು. ಏನಾಗ್ಬೇಕು? ನಾನೊಬ್ಬ ನಿರುದ್ಯೋಗಿ ಸ್ವಾಮಿ. ಎಂ ಎ ಓದಿದ್ದೀನಿ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಆದ್ರೆ ಈಗೊಂದ್ ಕಡೆ ಕೆಲಸ ಸಿಗೋ ಆಗಿದೆ. ಐದ್ನೂರು ರೂಪಾಯಿ ಡಿಪಾಸಿಟ್ ಕಟ್ಬೇಕು. ನೀವು ಸಹಾಯ ಮಾಡಿದ್ರೆ. ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಏನಾರು ಮಾಡ್ತಿದ್ದಲ್ಲಪ್ಪ. ನಾಳೆ ನಡೆದಲ್ಲ ಬನ್ನಿ, ಏನಾರು ಮಾಡೋಣ. ಇವತ್ತೇ ಕಡೆ ದಿನ ಸ್ವಾಮಿ. ಅಯ್ಯಯ್ಯೋ, ಸರಿ, ಯಾರಾದ್ರೂ ಒಂದ್ ಐನೂರು ಕೊಟ್ಟಿರಿ, ಬರ್ತೀನಿ. ಸಮಾಕ್ಷಿ, ಒಂದ್ ಐನೂರು ಕೊಟ್ಟು ಕಳ್ಸಿ. ಇದ್ರೊಳಗೆ ನಿಮ್ದೇನು ರೆಕಮೆಂಡ್? ನನಗೆ ಮನ್ ತುಂಬ ಮಕ್ಕಳು, ನಿಮ್ ಮನೇಲಿ ಇಬ್ಬರೇ ಇದ್ರ, ಬೇಕಾದ್ರೆ ಕೊಡು. ನನಗೆ ಸಾಲ ಸೋಲ ಜಾಸ್ತಿ ಬಂದಿರೋದೇ ಸಾಲದು. ನಿಮ್ ಕಟ್ಟಲ್ಲೇ ಕೊಡಿ. ಎಷ್ಟು ದುರಾಸೆ ಯಾರು ಕೊಟ್ರಿ? ಭವ, ನೀನ್ ಕೊಟ್ಟಿಯ ಅಕ್ಕ? ಸರಿ, ನಾನು ಕೊಡ್ತೀನಿ. ತಗೊಳಯ್ಯ. ತುಂಬಾ ಥ್ಯಾಂಕ್ಸ್. ಅಬ್ಬಬ್ಬ, ಶ್ರೀಕಂಠಪ್ಪನವರೇ ಬರಬೇಕು. ನಮಸ್ಕಾರ ಸೀನಪ್ಪನವ್ರಿಗೆ. ಏನಿದು ಸತ್ವ ಪರೀಕ್ಷೆ? ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ನಿಮಗೂ ಏನಾರು ಕೊಡ್ತಿದ್ದೆ. ನೆಂಟರಿಷ್ಟ್ರಿಗೆಲ್ಲ ಕೊಟ್ಟೆ ನಾನು. ಶ್ರೀಕಂಠಪ್ಪನವರೇ, ನಾನ್ ನಿಮ್ಮಿಂದ ಏನು ತಗೊಂಡು ಹೋಗೋಕ್ ಬಂದಿಲ್ಲ. ಆವತ್ತು ತಗೊಂಡು ಹೋದದ್ದನ್ನ ಕೊಟ್ಟು ಹೋಗೋಕ್ ಬಂದಿದ್ದೀನಿ. ತಗೊಳ್ಳಿ, ನಿಮ್ಮ ಹಣ ಸರಿಯಾಗಿ ಎಳ್ಕೊಳ್ಳಿ. ಪರವಾಗಿಲ್ಲ, ಇಟ್ಕೊಳ್ಳಿ. ನನಗೆ ಹಾಕ್ಬೇಕು ಸ್ವಾಮಿ ಹಣ. ನಾನು ಅವತ್ತೇ ನಿಮಗೆ ಖಡಾ ಖಂಡಿತವಾಗಿ ಹೇಳಿದೆ, ದಾನವಾಗಿ ಬೇಡಿ ಸಾಲವಾಗಿ ಕೊಡಿ ಅಂತ. ಸರಿ ಅಂತ ಒಪ್ಕೊಂಡು ಇವತ್ತು ನನ್ನ ಮಗ ನಿಮ್ ಮಗಳನ್ನ ದುಡ್ಡಾಸೆಗೋಸ್ಕರ ಪ್ರೀತಿಸ್ತಾ ಇದ್ದಾನೆ ಅಂತ ಅಪಾರ್ಥ ಮಾಡ್ಕೊಂಡು ಅನ್ಯಾಯವಾಗಿ ನಮ್ಮನ್ನ ಅವಮಾನ ಮಾಡ್ಬಿಟ್ರಲ್ಲ ಸ್ವಾಮಿ, ನ್ಯಾಯವಾಯಿದು? ನಿಮ್ಮನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವೋ ಏನು? ಕ್ಷಮಿಸ್ಬಿಡಿ. ನಾನು ಏನೋ ಸ್ವಾಮಿ, ತಗೊಳ್ಳಿ ನಿಮ್ ದುಡ್ಡು, ನಾನು ಬರ್ತೀನಿ. ಬನ್ನಿ, ಅನಾಯಾಸವಾಗಿ ಹಬ್ಬದ ದಿವಸ ಬಂದಿದ್ದೀರಿ. ಒಂದ್ ಸ್ವಲ್ಪ ತಿದ್ದೋಗಿ ಬನ್ನಿ, ಕೂತ್ಕೊಳ್ಳಿ.
ಸಂತೋಷ. ನನ್ನ ಮೇಲೆ ಕೋಪನ? ಅಯ್ಯೋ, ಶ್ರೀಕಂಠಯ್ಯನವ್ರು ಬಂದ್ರು. ಹೌದು ಹೌದು. ಅಯ್ಯೋ, ಆಮೇಲೆ ನನ್ನ ಜೊತೆ ನಿನಗಾಗಿ ಓಡೋಡಿ ಬಂದೆ ನಾನು ನಿನಗಾಗಿ. ಹಾಯ್ ಸೊಸಿ. ಸೊಸಿ, ಯಾಕಿಷ್ಟು ಡಲ್ಲಾಗಿದ್ಯಾ? ಕುಮಾರ್, ನಮ್ಮಪ್ಪ ನನ್ನ ಒಬ್ಬ ಮುದುಕರು ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದಾರೆ. ಮುದುಕನಿಗ? ಹೌದು ಕುಮಾರ್, ಅವರೊಬ್ರು ದೊಡ್ಡ ಲಕ್ಷಾಧೀಶ್ವರರಂತೆ. ಸೊಸಿ, ಆ ಮುದುಕ ಯಾರು ಲಕ್ಷಾಧೀಶ್ವರ ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ನಿಮ್ ತಂದೆ ಪ್ಲಾನ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಒಂದು ದೊಡ್ಡ ಪ್ಲಾನ್ ಹಾಕಿದ್ದೀನಿ. ಆ ಪ್ಲಾನ್ ಸಕ್ಸಸ್ ಆದ್ರೆ ಕೈ ತುಂಬಾ ಹಣ ಸಿಗುತ್ತೆ. ನಾವಿಬ್ರು ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಡಾರ್ಲಿಂಗ್ ಎಲ್ಲಿಗೆ ಹೋಗ್ಬೋದು ಗೊತ್ತಾ? ಡಾರ್ಜಿಲಿಂಗ್, ಸಿಮ್ಲಾ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದೇನ್ ಪ್ಲಾನ್ ಅಂತ ಹೇಳಿ ಕುಮಾರ್. ಹೇಳ ಹೇಳ್ಬೇಕಾ? ಹೌದು, ಆ ಪ್ಲಾನ್ ನ ಮುಂಚೆನೆ ಹೇಳ್ಬಿಟ್ರೆ ಮಜಾ ಹೊರಟೋಗುತ್ತೆ. ತಗೋ. ಅಲ್ಲ, ಇದುವರೆಗೂ ನಗು ನಗುತ್ತಾ ಇದ್ ನಮ್ ಶ್ರೀಕಂಠು, ಈ ಹಾಳಾಡ್ ಫೋನ್ ಬಂದ ತಕ್ಷಣ ಯಾಕೆ ತರ ಆಗ್ಬಿಟ್ಟ? ಯಾಕಪ್ಪ, ಏನೋ ಒಂದು ಅರ್ಥವಾಗ್ಲಿಲ್ಲ. ಯಾಕ್ ಶ್ರೀಕಂಠಪ್ಪನವ್ರೆ, ಏನೋ ಒಂದ್ ತರ ಇದಿರಲ್ಲ. ಏನ್ ಹೇಳಿ ಸೀನಪ್ಪನವ್ರೆ, ಸ್ನೇಹಿತರು ಬಂಧು ಬಳಗದ ಜೊತೆಲಿ ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಆಪತ್ತು ಬಂದು ಒದಗಿದೆ. ನೀವು ಬರೋದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಯಾವನು ಒಬ್ಬ ನಿರುದ್ಯೋಗಿ ಅಂತೆ ಡಿಪಾಸಿಟ್ ಕೊಟ್ರೆ ಕೆಲಸ ಸಿಗುತ್ತೆ ಸರ್, ಹಣ ಸಹಾಯ ಮಾಡಿ ಅಂತ ಬಂದು ಕೇಳ್ದ. ಒಂದ್ 500 ರೂಪಾಯಿ ಕೊಟ್ ಕಳಿಸ್ದೆ. ಆಮೇಲೆ ಗೊತ್ತಾಯ್ತು ಆತ ನಿರುದ್ಯೋಗಿ ಅಲ್ಲ, ಸಿಐಡಿ ಅಂತ. ಪೊಲೀಸ್ ಆಫೀಸ್ನಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತ ರಾವ್ ಫೋನ್ ಮಾಡಿ ನನಗೆ ತಿಳಿಸ್ದ. ಇನ್ ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದು ನನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗಮ್ಮ ಹೇಳಿ ನಾನು? ಶೋಭಾ, ಈ ಜೀವಮಾನದಲ್ಲಿ ನಿನ್ನ ಹತ್ರ ಏನೂ ಮುಚ್ಚು ಮರೆ ಮಾಡ್ಲಿಲ್ಲಮ್ಮ. ಆದ್ರೆ ಒಂದು ವಿಷಯ ಹೇಳದೆ ನಿನಗೆ ಮೋಸ ಮಾಡಿಬಿಟ್ಟೆ ತಾಯಿ. ಆದಷ್ಟು ಬೇಗ ಶ್ರೀಮಂತರಾಗಬೇಕು ಅನ್ನೋ ದುಡ್ಡಿನ ದಾಹದಲ್ಲಿ ಕೋಟ ಅದೇ ತಲೆ ನೋವು ಬಂದ್ಬಿಡ್ತು. ಅದಕ್ಕೆ ಅವನು ಎತ್ತಿ ಎತ್ತಿ ಧಾರಾಳವಾಗಿ ಕೊಟ್ಟ. ಕೆಲಸಕ್ ಬೇಕಾಗತ್ತೆ, ನೀನ್ ಇಟ್ಕೋ. ಲೇ, ಇವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮೊದಲು ಗಂಟು ಮುಟ್ಟೆ ಕಟ್ಟು, ಮಕ್ಳು ಮೇಲೆ ಒಂದು ಪ್ರಶ್ನೆ. ಅಕ್ಕ ಅಕ್ಕ, ಸ್ವಲ್ಪ ಸಹಾಯ ಮಾಡಿ, ದುಡುಕ್ಬೇಡಿ. ನಾ ಹೇಳ್ದ ಕೇಳಿದ್ರೆ ನಾನ್ ನನ್ನ ಕಷ್ಟದಿಂದ ಪಾರ್ ಮಾಡಬಹುದು. ಶ್ರೀಕಂಠು, ನಿನ್ನೇ ನಾ ಸಹಾಯ ಮಾಡೋಷ್ಟು ಯೋಗ್ಯತೆ ಇಲ್ಲ. ನಮ್ಮನ್ನ ಕೈಬಿಟ್ಟು ಬಿಟ್ರೆ ನೀನೇ ನಮ್ ಸಹಾಯ ಮಾಡ್ದಾಗತ್ತೆ. ನಿನ್ಗೇನಾದ್ರು ಸಹಾಯ ಸಹಕಾರ ಬೇಕು ಅಂದ್ರೆ ಈ ನಿಧಾನ ಕೇಳು, ಮಾಡ್ತಾರೆ. ಶ್ರೀಕಂಠ, ಹಾಗಾದ್ರೆ ಎಷ್ಟು ಕಳ್ಳೂಟ. ಹುಚ್ಚಿರು ಹುಚ್ಚಿರು, ಅವರಂತೂ ಕೈ ಬಿಟ್ಬಿಟ್ರು, ನೀನ್ ಕೈ ಬಿಡ್ಬೇಡ ಕಣೋ. ನಾನೇನು ಸಹಾಯ ಮಾಡೋ? ನಾ ಹೇಳ್ದ ಕೇಳಿದ್ರೆ ನನ್ನನ್ನು ತೊಂದರೆಯಿಂದ ಕಾಪಾಡ್ಬಹುದು ಕಣೋ. ಆಗ್ಲಪ್ಪ, ನೀ ಹೇಳ್ದ ಕೇಳ್ಬಿಡ್ತೀನಿ. ಆ ಪೊಲೀಸ್ನವ್ರು ನನ್ಗೆ ಹೇಳಿದ ಕೇಳಿದ ಬೀಡಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ನೀನ್ ಕಳ್ಳೋಟು. ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ. ನಿನ್ನ ಗತಿ ಏನಮ್ಮ ಏನಮ್ಮ, ನಿನ್ನ ಯಾರು ನೋಡ್ಕೊಳ್ತಾರೆ? ಶ್ರೀಕಂಠಪ್ಪನವ್ರೆ, ಶೋಭಾ ವಿಷಯವಾಗಿ ಏನು ಯೋಚನೆ ಮಾಡಬೇಡಿ. ನಾನ್ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಮೊದ್ಲು ನಾವ್ ಇಲ್ಲಿಂದ ಎಲ್ಗಾರು ಹೊರಟೋಗೋಣ ಬನ್ನಿ. ಇಲ್ಲಿ ನೀವ್ಯಾರು ಇಲ್ಲಿಂದ ಹೊರಗೆ ಹೋಗಕ್ ಸಾಧ್ಯವಿಲ್ಲ. ಶ್ರೀಕಂಠಯ್ಯನವ್ರೆ, ನಿಮ್ ಮೇಲೆ ನನಗೆ ಬಹಳ ದಿವಸದಿಂದ ಅನುಮಾನ ಇತ್ತು, ಆದ್ರೆ ಹಿಡಿಯಕ್ಕಾಗಿರ್ಲಿಲ್ಲ. ಒಳ್ಳೆ ಹಬ್ಬದ ದಿವಸನೇ ಅವಕಾಶ ಸಿಕ್ಕಿದೆ. ನಮ್ಮ ಅಕ್ಕ ಭಾವ ಅವ್ರ ಮಕ್ಕಳು. ನಾನು ಯಾಕಪ್ಪ ನಿಮ್ಮ ಅಕ್ಕ ಆಗ್ತೀನಿ? ನಾನ್ ನಿಮ್ಮ ಅಕ್ಕನೇ ಸ್ವಾಮಿ. ಇವನ್ ಮಾತ್ ನಂಬೇಡ್ರಿ, ನಾವೇನ್ ಇವನ್ ಬಂಧುಗಳಲ್ಲ. ನಾನು ನಮ್ಮ ಯಜಮಾನ್ರ ಕಣ್ ತೋರ್ಸ್ಬೇಕು ಅಂತ ಹುಚ್ಚ ಆಸ್ಪತ್ರೆ ಏನೋ ಇವ್ನ ನಮ್ಮೂರ್ ನನ್ನಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಕ್ಕ ಯಾಕಕ್ಕ ಸುಳ್ಳು ಹೇಳ್ತಿ? ನಿನ್ನ ಮಗನ ನನ್ನ ಮಗಳಿಗೆ ಕೊಡಕ್ಕೆ ನೀನ್ ಪ್ರಯತ್ನ ಪಟ್ಟಿಯೋ ಇಲ್ವೋ? ದೇವರಾಣೆ ಪ್ರಯತ್ನ ಪಟ್ಟಿಯಲ್ವೋ ಹೇಳು. ಅಯ್ಯೋ 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 ಅಯ್ಯೋ, ಇದಕ್ಕೆಲ್ಲ ದೇವ್ರನ್ನ ಕೈಕೇಲು. ಸ್ವಾಮಿ ಇವ್ನ್ ಮಾತ್ ನಂಬೇಡ್ರಿ, ಇವ್ರ ಮೈಯೆಲ್ಲ ಬರೀ ಸುಳ್ಳೆ. ಗೊತ್ತಾಯ್ತಲ್ಲ, ಅಲ್ಲಿ ಮಡ್ರಸ್ ಕೊಟ್ಟು ಹೋಗಿ ಹೇಳಿ ಕಳಿಸಿದಾಗ ಸ್ಟೇಷನ್ ಬರ್ಬೇಕಾಗುತ್ತೆ. ಆಯ್ತು, ನನ್ನ ಕೋಟೆಯಲ್ಲಿ ಬಂದ್ರ ನಡೀರ.
ಒಳ್ಳೆ ವಾನರ ಸೈನ್ಯ ಉದ್ಯೋ ಹಾಗೆ ಇಲ್ಲ. ನನ್ನ ಬೀದಿಲ್ ಹೋಗ್ತಾ ಇದ್ದೆ, ಇವನೇ ಕೂಗ್ದ, ನನ್ನ ಹತ್ರ ಹಣ ಹೆಚ್ಚಾಗಿದೆ ಕೊಡ್ತಿರ್ಬಾ ಅಂತ. ಲೋ ಹುಚ್ಚಿರು, ನೀನು ಸುಳ್ಳು ಹೇಳ್ತಾ ಇದ್ದೀಯ. ಹುಳ ಬಿದ್ದು ಸಾಯ್ತೀನಿ. ಲೋ ವಯಸ್ಸಾದ ಈ ಮುದುಕರಿಗೆ ನಿನ್ನ ಮಗಳು ಕೊಡಕ್ಕೆ ನೀ ಪ್ರಯತ್ನ ಪಟ್ಟೆ ಅಲ್ವೋ? ಸುಳ್ಳು ಹೇಳಬೇಡ, ಸತ್ಯವಾಗಿ ಹೇಳು. ನೀನ್ ಸತ್ಯಕ್ಕೆ ಬೆಂಕಿ ಹಾಕ, ನೀವೇ ಹೇಳಿ ಸರ್. ಯಾವ ತಂದೆ ತಾಯಿಯಲ್ಲಿ ಆಗ್ಲಿ ತನ್ನ ಮಗಳನ್ನ ಇಂಥ ಮುದುಕರಿಗೆ ಕೊಡಕ್ಕೆ ಒಪ್ಪಿಕೊಳ್ತಾ ಇಲ್ಲ ಸರ್. ನೀವೇ ಹೇಳಿ ಸರ್. ನೀವು ನೀವು ತಲೆ ಕೆಟ್ಟಿದ್ದ ಬರ್ತೀನಿ. ನಮಸ್ಕಾರ. ನಿಲ್ಲು, ನೀನು ಅಷ್ಟೇ ಹೇಳ್ ಕಳಿಸಿದಾಗ ಸ್ಟೇಷನ್ ಬರ್ಬೇಕಾಗುತ್ತೆ. ಅವ್ರ ಜೊತೆ ಗೊತ್ತಿತ್ತು. ಇವ್ರು ಯಾರು? ಇನ್ಸ್ಪೆಕ್ಟರ್ ಸೀನಪ್ಪನವ್ರು ಅಂತ ನಮ್ ಸ್ನೇಹಿತರು. ನೀವು ಇವ್ರ ಜೊತೆ ಸ್ಟೇಷನ್ ಬರ್ಬೇಕು. ಅಗತ್ಯವಾಗಿ ಆಗ್ಬಹುದು. ಇನ್ಸ್ಪೆಕ್ಟರ್, ದಯವಿಟ್ಟು ನಮ್ ತಂದೆನ್ ಬಿಟ್ಬಿಡಿ. ಅದ್ ಹೇಗೆ ಮಾಡ್ಬಿಡೋದಕ್ಕಾಗುತ್ತೆ? ಇವ್ರೇನ್ ಸಾಮಾನ್ಯ ತಪ್ಪು ಮಾಡಿದಾರೆ? ಏನ್ ತಪ್ಪು ಮಾಡಿದ್ದೀನಿ ಇನ್ಸ್ಪೆಕ್ಟರ್? ಏನು ತಪ್ಪು ಮಾಡಿಲ್ಲ. ಏನ್ ತಪ್ಪು ಮಾಡಿದ್ದೀನೋ? ಏನ್ ಮಾಡಿದ್ರಿ? ಅಲ್ಲ ಕಣೋ, ಟಾಟಾ ನೋಟ್ಗಳನ್ನೆಲ್ಲ ಖೋಟಾ ನೋಟ್ಗಳು ಅಂತ ಹೇಳಿ ನಿನ್ನ ಬಂಧುಗಳ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ಟಲ್ಲ, ಇದು ತಪ್ಪಲ್ವಾ? ಹೌದಮ್ಮ. ಸಿಕ್ಕಂಟಪ್ಪನವ್ರೆ, ಏನಿದೆಲ್ಲ? ಹೌದಮ್ಮ ಶೋಭಾ, ಇದು ಖೋಟಾ ನೋಟು ಅಲ್ಲ, ನಾನು ಸಾಚಾ ಇನ್ಸ್ಪೆಕ್ಟರು ಅಲ್ಲ, ಇವನಂತೂ ಸಿಐಡಿ ಅಲ್ಲವೇ ಅಲ್ಲ. ನಾವೆಲ್ಲ ನಿಮ್ಮ ಅಪ್ಪನ ಸ್ನೇಹಿತರು. ನಿಮ್ ಮನೆಗೆ ಬಂದು ಝಾಂಡ ಹೂಡಿದ ನಿಮ್ಮ ಬಂಧುಗಳ ಯೋಗ್ಯತೆ ಪರೀಕ್ಷೆ ಮಾಡಕ್ ನಾವೇ ನಾಟಕ ಆಡ್ದಮ್ಮ. ಶೋಭಾ, ಈ ದುಡ್ಡನ್ನೆಲ್ಲ ಹುಷಾರ ತೆಗೆದಿಡಮ್ಮ. ಹ್ಯಾಂಡ್ಸ್ ಅಪ್. ದೊಡ್ಡ ಮನುಷ್ಯ ಯಾರು ಗೊತ್ತಾ? ಇವನು ನಿಮ್ ನೆಂಟಾನೆ, ನಿಮ್ ಅಳಿಯ ಆಗ್ಬೇಕಾದವನು. ನನ್ನ ಅಳಿಯನಾಗ್ಬೇಕಾದವನ ಅಂದ್ರೆ ನಮ್ಮ ಅಕ್ಕನ ಮಗನ? ಹೌದು ಮಾವ. ಮಾವ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ? ಯಾರಾದ್ರೂ ಏನು ಪೊಲೀಸ್ಗೆ ಒಪ್ಪಿಸ್ಲೇಬೇಕು. ಹಾಗೆಲ್ಲ ಮಾಡ್ಬಿಡಿ ಸರ್, ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಸರ್. ನೀನ್ ಯಾರಮ್ಮ? ಅವ್ರು ನಿಮ್ ಹತ್ರ ಸಂಬಂಧಿನೇ. ಇವರು ನಮ್ಮ ಸಂಬಂಧಿಗಳ? ಹುಚ್ಚಿರಪ್ಪನ ಮಗಳು. ಶಿವಶಿವ ಶಿವಶಿವ, ಸೀನಪ್ಪನವರೇ, ಈ ಮುದುಕೀನ ಈ ಹುಡುಗನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಹುಚ್ಚಿರಪ್ಪ. ಅಲ್ಲಮ್ಮ, ನಿಮ್ಮಪ್ಪ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದ. ಹೋಗಿ ಹೋಗಿ ಈ ದೊಡ್ಡ ಮನುಷ್ಯನ ಪ್ರೀತಿಸೋದು ನೀನು ಕೇಳಿದ್ರ? ಎಂಥ ಅವಮಾನ, ಇಂಥ ಕೆಲಸ ಮಾಡಕ್ಕ ನೀವು ಇಲ್ಲಿಗೆ ಬಿದ್ದಿದ್ದು? ಚಿಚಿ, ಹೋಗಿ ಹೋಗಿ ನಿಮ್ಮ ಪ್ರೀತಿಸಿದ್ನಲ್ಲ ನಾನು. ಸರ್, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್. ಶೀನಪ್ಪನವ್ರೆ, ಏನ್ ಮಾಡೋಣ? ಹೋಗ್ಲಿ ಬಿಡಿ, ಹಾಗೋ ಆ ಕಡೆ ಬದುಕೊಳ್ಳಿ. ಸರಿ ಹೋಗಿ, ಕಳ್ಳರಾಗಿ ಬಾಳೋದಕ್ಕಿಂತ ಒಳ್ಳೆಯವರಾಗಿ ಬಾಳೋಕೆ ಪ್ರಯತ್ನ ಪಡಿ. ಹೋಗಿ ತಗೊಳ್ಳಿ ಸರ್ ಇದನ್ನ, ನಾನು ಬಂದ ಕೆಲಸ ಮುಗಿತು. ದಯ ಬಾಳಿ. ಏ ನಿಲ್ಲಯ್ಯ, ಹೋಗು ಅಂದ್ರೆ ಹೊರಟೇ ಬಿಟ್ಟ ದೊಡ್ಡ ಮನುಷ್ಯ. ಮಾಯಾಳಿ ನೀನು, ನಿಜವಾದ ನಂಗೆ ಗಂಟು ಕಳ್ಳ ಅಲ್ಲ, ನನ್ನ ಮಗ, ನನ್ನ ಮಗ. ಹೌದು ಹೌದು ಹೌದು.
ನಿನ್ ಸಂದೇಹ ಎಲ್ಲ ಮುಗಿತ ಮದುವೆ ಒಂದೇ ಬಾಕಿ ತಾಳಿ ಕಟ್ಬಿಡ್ಲ ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ನನ್ನ ಆಸೆ ನೂರೆಂಟು ನಿನ್ನ ಆಸೆ ಏನುಂಟು ಕಣ್ಣು ಕಣ್ಣು ಕೂಡಿ ಕೂಡಿ ಕಣ್ಣು ಕಣ್ಣು ಕೂಡಿ ಕೂಡಿ ಆಡೋ ಆಟ ನೋಡು ನೋಟ ನೂರ ಹದಿನೆಂಟು For more updates, like, comment, subscribe to our channel.